ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾಗಬೆಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾಗಬೆಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಗೆಳೆತನದ ವರದ ಹಸ್ತ ನೀಡಿ ಬನ್ನಿ ಕೊಳತಿರುವ ಭೇದಗಳ ಬಿಟ್ಟು ಬನ್ನಿ ಗೆಳೆತನದ ವರದ ಹಸ್ತ ನೀಡಿ ಬನ್ನಿ ಮೊಳತಿರುವ ಭೇದಗಳ ಬಿಟ್ಟು ಬನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾಗಬೆಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಒಂದು ತಾಯಿಯ ಮಡಿಲ ಮಕ್ಕಳೆನ್ನಿ ಒಂದು ತಾಯಿಯ ನುಡಿಯ ನುಡಿವೆವೆನ್ನಿ ಒಂದು ತಾಯಿಯ ಮಡಿಲ ಮಕ್ಕಳೆನ್ನಿ ಒಂದು ತಾಯಿಯ ನುಡಿಯ ನುಡಿವೆವೆನ್ನಿ ಕೀಳು ನಾವೆಂಬವರ ಕಣ್ತೆರೆಯರೆನ್ನಿ ಕೀಳು ನಾವೆಂಬುವರ ಕಣ್ತೆರೆಯರೆನ್ನಿ ಬೀಳು ನಾವೆಂಬುವರ ಬಾಯ್ ಮುಚ್ಚ ಬನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾಗಬೆಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ ಯಾದವ ಬಲ್ಲಾಳ ವಿಜಯನಗರ ವೀರರ ಗತ ವೈಭವ ಕಾಣುವ ನವಶಕ್ತಿಯ ತುಂಬುವ ಭುವನೇಶ್ವರಿ ನೀಡುವ ಸಂದೇಶವ ಸಾರುವ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾಗಬೆಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಓಹೋ ಹೋ ಏನ್ ಕೆಟ್ಟಪ್ಪ ಸಂಸಾರ ಸಮೇತ ಸವಾರಿ ಆಚೆ ದಿನದಲ್ಲಿ ಕಚೇರಿ ನಾರಿದೆಯನ್ನು ಹುಡುಗುಂದು ತುಂತುರು ತುಂತುರು ನೀರ ಹಾಗೆ ಕಲ ಕಲ ಮಾಡಿದಲ್ಲಿ ತಲೆಯ ಒಂದದಲ್ಲಿ ತಲೆಯ ಒಂದದಲ್ಲಿ ಆಸೆಯು ಆರು ತಲೆಯ ಒಂದದಲ್ಲಿ ಆಸೆಯು ಆರು ಬಲೆಯ ತಾಬೀಸೆ ಬೀಳದೆ ಜಾರು ಬಲೆಯ ತಾಬೀಸೆ ಮದವು ಮೋಹ ತುಂಬಿದ ಮೇಲೆ ಮದವು ಮೋಹ ತುಂಬಿದ ಮೇಲೆ ಅದು ತಾಳೆ ಬರಿ ಸಂಕೋಲೆ ಸಿರಿಯೇ ಕರುನಾಡ ಜೀವನದಿಯೇ ಕಾಯಿ ಶರಣು ಕಾವೇರಿ ತಾಯಿ ಕರುನಾಡ ಜೀವನದಿಯೇ ಕಾಯಿ ಶರಣು ಕಾವೇರಿ ತಾಯಿ
ಬೆಳಿಗ್ಗೆ ಎದ್ದು ಬೇವಾರ್ತಿ ಹಣ ಜೇಬ್ ಜಡ್ತಿ ಮಾಡಿದಾಗ ಆಯ್ತು. ಅಪ್ಪ ಅಪ್ಪ ಅಪ್ಪ, ನಾನು ಯಾವ ಯುಗದ ಅಪ್ಪನಪ್ಪ ನಿನಗೆ? ಅಪ್ಪ ಇಂದು ಹಿಂದು ಮುಂದು ಅಪ್ಪ ಎಲ್ಲ ದೇವ್ಲೋಕ ಹೊರಟೋದ್ರಪ್ಪ. ಇಲ್ಲ ಇಲ್ಲ, ಅವ್ರನ್ನ ಬಿಟ್ಟು ನಾನು ಬದುಕಲ್ಲ. ಅಪ್ಪ ಅಪ್ಪ, ಈ ಕುರುಡು ನನ್ನ ಹತ್ರ ನಾನು ಮಾಡಿ ಹೊರಟೋದೇನಪ್ಪ? ಹಾಗಾದ್ರೆ ನೀನು ಕಣ್ ಕಾಣ್ಕೊಂಡೆ? ಇಲ್ಲಪ್ಪ, ನನ್ನ ಕಣ್ಗುಣ ಮಾಡಕ್ ತಂದೆ ತಂಗಿ ಜೊತೆಲಿ ಹೊರಟಿದ್ವಿ, ಬಿರುಗಾಳಿ ದೋಣಿ ಮುಗಿಸ್ಬಿಡ್ತು. ಏನೋ ಹೇಗೋ ನಾನೆಲ್ಲಿದ್ದೀನಿ ನೋಡಪ್ಪ, ಅವರು ಇಲ್ಲೇ ಎಲ್ಲಾದ್ರೂ ಇರಬಹುದು. ಈ ದಡದಲ್ಲಂತೂ ಇಲ್ಲ, ಇನ್ಯಾವ್ದಾದ್ರು ದಡ ಮುಡ್ಸಿರ್ತಾನೆ ದೇವ್ರು. ನೀನು ನಿಜವಾಗಿ ಕಣ್ ಕಾಣಿಸೋಲ್ವೆ? ಇಲ್ಲಪ್ಪ. ಏಯ್ ಇದೇನ್ ಹೇಳು? ಯಾವ್ದು ಇದು? ಗೊತ್ತಿಲ್ಲಪ್ಪ. ಇದೇನ್ ಹೇಳು? ನಂಗ್ ಕಾಣಿಸಲ್ಲ. ಏಯ್ ಸುಳ್ಳು ಹೇಳ್ಬೇಡ. ಅಯ್ಯೋ ಸುಳ್ಳು ನಾನು ಯಾಕೆ ಹೇಳಲಪ್ಪ? ತಂದೆ ತಂಗಿನ ಕಳ್ಕೊಂಡು ಒದ್ದಾಡ್ತಾ ಇದ್ದೀನಿ, ನನ್ ನೋಡಿದ್ರು ಗೊತ್ತಾಗಲ್ವೇ ನಿಂಗೆ? ಗೊತ್ತಾಗ್ತಿದೆ ಬಾ, ಗೊತ್ತಾಗ್ತಿದೆ. ಈ ಕಣ್ಣಿಲ್ಲ ಅಂತ ಪೇಟೆ ಹೇಳ್ತಿರ್ ಗೊತ್ತಿರ್ಪೇವ್ರ ನಾನ್ ನೋಡಿ ನೋಡಿ ಬೇಸ್ತಿದ್ರೆ ನನ್ನ ಕಣ್ಗಳಿಗೆ ಯಾರ ಮೇಲೂ ನಂಬಿಕೆನೆ ಹುಟ್ಟಾ ಇಲ್ಲಪ್ಪ. ನಾನ್ ತಿರ್ಪೇವನಲ್ಲಪ್ಪ, ಲಕ್ಷಪತಿನೇ ಆಗಿರ್ ನನ್ನಪ್ಪ, ಯಾರ್ ಬೇಡ ಅಂತಾರೆ ಹೇಳು. ಪಾಪ ಬಾ. ಅಣ್ಣ ಅಣ್ಣ ಅಣ್ಣ. ಅಯ್ಯೋ ಪಾಪ, ಅಯ್ಯೋ ನಿಜವಾಗಿ ನಿನಗೆ ಕಣ್ ಕಾಣಿಸಲ್ಲ? ನಿಜ 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 ಅಲ್ಲ, ಕಣ್ ಕಾಣಿಸೋಲ್ಲ ಅಂದ್ರೆ ನನ್ನ ಕೈ ಹಿಡ್ಕೊಂಡು ಬರಬಾರ್ದೇನೆ? ಬಿಟ್ಟಾಯ್ತಾ ಅಣ್ಣ? ಸ್ವಲ್ಪ ಹಿಂದಿಕ್ಕೆ ಇದು ನಿಂದೇನೆ ನಮ್ಮ ಮನೆ? ಆ ಮನೆ ಏನೋ ನಂದೇ, ಆದ್ರೆ ಆಡಳಿತ ಒಂದು ಪಿಶಾಚಿ. ಓ ಮಾರವ, ನೀನ್ ಇಲ್ಲೇ ಇದೀಯಾ? ಮಕ್ಕಳಿ ಇದ್ರೆ ಪಿಶಾಚಿ ಅಲ್ವಾ? ಮಡ ಮಾತಾಡ್ ಮೂರ್ತಿಂಗಳ ಬಾಡ್ಗೆನ? ಅವ್ವ ಹೌದಂತೆ ಅವ್ವ, ನಿನ್ ನೆಂಟಕ್ಕೆ ನೆಗದ್ ಬಿದ್ದೋಗ ನಾಚಿಕೆ ಆಗಲ್ವಾ ನಿಂಗೆ? ಎಣ್ಣೆ ಕಣ್ತಪ್ಸ್ಕೊಂಡ್ ತಿರ್ಗಾಡಕ್ಕೆ? ಓ ನಿನ್ ಎಣ್ಣೆಂಗ್ ಸಲ್ವಾ? ಏಯ್ ಕುಂಟ, ಹೆಂಗಾಯ್ತ್ ನಿನ್ ಜೀವಕ್ಕೆ? ಅಲ್ ಕಣವ, ಹೆಣ್ಣು ಕನಿಕರದ ತವರು ಮನೆ ಅಂತಾರೆ. ಕಣ್ ಕಾಣದ ಕೂಡ ತಂದೆ ತಾಯಿ ತಂಗಿ ಎಲ್ಲರನ್ನೂ ಕಳ್ಕೊಂಡು ಒಳೆ ಕರೆಯಲ್ಲಿ ಅಳತಾ ಕುಂತಿದ್ದ. ಅಪ್ಪ ಇಲ್ಲೊಬ್ಬ ಧರ್ಮದೇವತೆ ಮನೆ ಐತೆ ಬಾರೋ ಅಂತ ಕರ್ಕೊಂಡು ಬಂದಿದ್ದೀನಿ. ನಿನ್ಗೆ ಇಷ್ಟವಾದ್ರೆ ಕಾಪಾಡು, ಕಷ್ಟವಾದ್ರೆ ಕುಟ್ಟಿಗೆ ದಾಚಿ ನೋಡ್ತು, ನಾನು ಬರ್ತೀನಿ. ನೀಲ್ಲೋ ರಾಸ್ತಿನ ಮಗನೇ, ದುಡ್ಡು ಕಟ್ ಕಾಲ್ ತಗಿ. ಅಣ್ಣ ನನಗಾಗಿ ನೀನ್ ಎಷ್ಟು ಕಷ್ಟ ಪಡ್ತಾ ಇದ್ದಿ? ಈ ಜೀವನದಲ್ಲಿ ತಲೆ ಮೇಲೆ ಹೊತ್ಕೊಂಡು ಹೋಗೋದು ಏನಿದೆಯೋ ಅಣ್ಣ, ನಾವು ಸಂಪಾದಿಸಿದ ಹಣನ ನಮ್ ಜೊತೆಲಿ ಹೂಳ್ತಾರೇನು? ಏನೋ ಒಬ್ಬನಿಗೊಂದು ಒಳ್ಳೇದು ಮಾಡಿದ್ರೆ ಇವತ್ತು, ನಾಳೆ ಸತ್ತ ಮೇಲಾದ್ರೂ ನಮ್ಗೆ ಒಳ್ಳೇದು ಮಾಡ್ತಾನೆ ದೇವ್ರು. ಈ ಮನೆ ಇಲ್ದಿದ್ರೆ ಏನಂತೆ, ಊರಿನಲ್ಲಿ ಧರ್ಮಛತ್ರಗಳು ಹಾಳಾಗಿಲ್ಲ. ಮನೆಯವರು ಬಾಡಿಗೆ ತಿಂಗಳು ತಿಂಗಳು ತಗೋತಾನೆ, ಧರ್ಮಛತ್ರದ ಒಂದು ದಿವಸ ದಿವಸಕ್ಕೆ ತಗೋತಾನೆ ಅಷ್ಟೇ. ಹೇಳು ಅಣ್ಣ, ಈ ಬುಡ್ಬುಡಿಕೆ ಆಟ ನನ್ನ ಹತ್ರ ಬೇಡ ಕಣಪ್ಪ. ಏನಂದೆ? ನಾನ್ ನಿನ್ನ ಹತ್ರ ಬುಡ್ಬುಡಿಕೆ ಆಟ ಆಡ್ತೀನಿ? ನಿನ್ನ ಮೂರ್ ತಿಂಗಳ ಬಾಡಿಗೆ ಮೂರು ಮುಕ್ಕಾಲು ರೂಪಾಯಿಗೆ ಹೆದರ್ಕೊಂಡು ಹೋಗ್ತಾ ಇಲ್ಲ ಮಾರವ? ಮರ್ಯಾದೆಗೆ ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಂಥ ಕಣ್ಣು ಕಾಣದವ್ರಿಗೆ ನಾನೊಂದು ಗತಿ ತೋರಿಸಿದ್ರೆ ದೇವ್ರು ನಾಳೆ ನನ್ಗೊಂದು ಗತಿ ತೋರಿಸ್ತಾನೆ, ಗೊತ್ತಾ? ಹೇಳೋತಮ್ಮ ನಿಲ್ಲು. ಹಂಗಾದ್ರೆ ಯಾವಾಗ ಕೊಡ್ತೀವಿ ಬಾಡಿಗೆನ? ಮಾರವ ನಿಜ ಹೇಳು ಸುಳ್ಳು ಹೇಳು? ನಿಜಾನೇ ಹೇಳು. ನಾಳೆ ಸಂಜೆ ಒಳಗೆ ನಿನ್ನ ತೀರ್ಮಾನ ಮಾಡದೆ ಹೋದ್ರೆ ಕೇಳು. ಹಂಗಾದ್ರೆ ಯಾಕೆ ಹೋಗ್ತಿ? ಇರು. ಈ ನನ್ನ ತಮ್ಮನಿಗೆ ಊಟಕ್ಕೆ ಏನಾದ್ರೂ ತರಬೇಡವಾ? ಕಡಿಮೆಕೈತೆ ತಂದ್ಕೊಡ್ತೀನಿ. ಗೊತ್ಕೊಳ್ಳೋ ಅಣ್ಣ. ಅಣ್ಣ ನಿನ್ನಂತ ಒಳ್ಳೆ ಮನಸ್ಸಿನವ್ರು ತುಂಬಾ ಅಪರೂಪ. ಮನೆಯವಳು ಒಳ್ಳೆಯವಳೆ, ಮಾತು ಸ್ವಲ್ಪ ತೀರಿಸು. ನೀನು ನ್ಯಾಯ ಸ್ನೇ. ನಾಳೆ ಬಾಡಿಗೆ ಮಾತ್ರ ಮರಿಬೇಡ ದಾಸಣ್ಣ. ತಗೊಳ್ಳೋ ಅಣ್ಣ ಇನ್ನು. ಅಣ್ಣ ದೇವ್ರೆಲ್ಲಿಟ್ಟಿದ್ದಿ? ನಾನಿರೋಕೆ ಜಾಗವಿಲ್ಲ, ಇನ್ನು ಅವನ್ನೆಲ್ಲಿಂದ ತಂದಿಟ್ಕೊಳ್ಳಪ್ಪ ತಿನ್ನಪ್ಪ. ಯಾಕಣ್ಣ ಮನೇಲಿ ದೇವ್ರ ಪಟಾಕಿತ ಇಟ್ಟಿಲ್ವೆ? ಅವನ್ನ ಈ ಕಸು ಮನೇಲಿ ಕೂಡ ಹಾಕೋದ್ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ ಬಯಲಿಗೆ. ಯಾಕೆ ಅವನಿಲ್ಲದೆ ಇಳಿಯೋಲ್ವೇನೋ.
ಇಂಥ ಕಷ್ಟದಲ್ಲೂ ನಿನ್ನಂತಹ ಪುಣ್ಯಾತ್ಮ ಒದಗಿಸ್ಕೊಟ್ಟು ದೇವರನ್ನ ಮರೆಯಕ್ಕಾಗುತ್ತೇನೆ? ಕೂಡ್ದು 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 ಮರಿಬೇಡಪ್ಪ, ಹಾಗಾದ್ರೆ ದೇವ್ರು ನೋಡ್ಲೇಬೇಕೇನು? ಹಾಗಾದ್ರೆ ಬಾ ತೋರಿಸ್ತೀನಿ, ಆಮೇಲೆ ಬಂದು ತಿನ್ನೋಣ. ಈಗಪ್ಪ ಇದು ಅಶ್ವತ್ಥ ಕಟ್ಟೆ, ಹತ್ತು ಮೇಲೆ ಈಗೋ ಇಲ್ಲಿ ಬೇಕಾದಷ್ಟು ದೇವರಿದೆ, ಅದೆಷ್ಟು ವರ ಕೇಳ್ಕೊಳ್ತೀವೋ ಕೇಳ್ಕೊ. ಕಲ್ಲು ಸಕ್ಕದೆ ಕೊಳ್ಳಿದು ನೀವೆಲ್ಲರೂ, ಕಲ್ಲು ಸಕ್ಕದೆ ಕೊಳ್ಳಿದು ನೀವೆಲ್ಲರೂ, ಕಲ್ಲು ಸಕ್ಕದೆ ಕೊಳ್ಳಿದು ಕಲ್ಲು ಸಕ್ಕದೆ ಸವಿ ಬಲ್ಲವರೇ ಬಲ್ಲರು, ಕಲ್ಲು ಸಕ್ಕದೆ ಸವಿ ಬಲ್ಲವರೇ ಬಲ್ಲರು, ಹುಲ್ಲಲೋಚನ ಶ್ರೀ ಕೃಷ್ಣನಾಮವೆಂಬ, ಹುಲ್ಲಲೋಚನ ಶ್ರೀ ಕೃಷ್ಣನಾಮವೆಂಬ, ಕಲ್ಲು ಸಕ್ಕರೆ ಕೊಳ್ಳಿದು ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿದು ಎತ್ತು ಹೇದುಗಳಿಂದ ಹೊತ್ತು ಮಾರುವುದಲ್ಲ, ಎತ್ತು ಹೇದುಗಳಿಂದ ಹೊತ್ತು ಮಾರುವುದಲ್ಲ, ಹೊತ್ತೊತ್ತಿಗೋಣಿಯೋಳ್ ತುಂಬುವುದಲ್ಲ, ಹೊತ್ತೊತ್ತಿಗೋಣಿಯೋಳ್ ತುಂಬುವುದಲ್ಲ, ಎತ್ತ ಹೋದರೂ ಬಾಡಿಗೆ ಸುಂಕ ಇದಕ್ಕಿಲ್ಲ, ಎತ್ತ ಹೋದರೂ ಬಾಡಿಗೆ ಸುಂಕಾಗಿದ್ದಕ್ಕಿಲ್ಲ, ಉತ್ತಮ ಸರಕಿದು ಅತಿ ಲಾಭ ಬರುವಂಥ, ಉತ್ತಮ ಸರಕಿದು ಅತಿ ಲಾಭ ಬರುವಂಥ, ಕಲ್ಲು ಸಕ್ಕರೆ ಕೊಳ್ಳಿದು ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿದು ಸಂತೆ ಸಂತೆಗೆ ಹೋಗಿ ಶ್ರಮ ಪಡಿಸುವುದಲ್ಲ, ಸಂತೆಯೊಳಗೆ ಇಟ್ಟು ಮಾರುವುದಲ್ಲ, ಸಂತತ ಭಕ್ತರ ನಾಲಿಗೆ ಸವಿಗುಂಬ, ಕಾಂತಪುರಂಧರ ವಿಠಲ ನಾಮವೆಂಬ, ಕಾಂತಪುರಂಧರ ವಿಠಲ ನಾಮವೆಂಬ, ಕಲ್ಲು ಸಕ್ಕರೆ ಕೊಳ್ಳಿದು ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿದು. ಒಳ್ಳೆ ಕಲ್ಲು ಸಕ್ಕರೆ ಪದ ಕಣಯ್ಯ ನಿಂದು, ಇನ್ನ ಮೇಲೆ ದೇವರ ಸ್ತೋತ್ರ ದಿನಾ ಮಾಡು, ಕಾಸಿನ ಮಳೆ ಸುರಿಸ್ತಾನೆ ಆ ದೇವರು. ಅಣ್ಣ ಇದ್ರ ಅರ್ಥ ಏನು? ನಾವು ಭಿಕ್ಷೆತ್ತಿ ಯಾವತ್ತು ಜೀವನ ಮಾಡಬಾರದು. ಹಾಗಾದ್ರೆ ನನ್ನ ಭಿಕಾರಿ ಅಂತ ತಿಳ್ಕೊಂಡೇನೆಯ? ಹುಷಾರ್ ಸ್ವಲ್ಪ ಮರ್ಯಾದೆಯಿಂದ ಮಾತಾಡು. ನಿನ್ ತಮ್ಮಯ್ಯ ನೀವು ಕೊಟ್ಟರ್ತಾಗಲ್ಲ ಅಂತ ಭಿಕ್ಷೆ ಬೇಡಕ್ ಹೋಗಿದ್ದೇನೆಯ? ನಾನು ನಾಟಕ ಸಿನಿಮಾ ಕಂಪ್ನಿಯವ್ರಿಗೆ ಟಿಕೆಟ್ ಇಟ್ಟು ಕಮಾಯಿಸಿದ್ದೇನೆ ಆ ದುಡ್ಡನ್ನ. ತಪ್ಪು ತಿಳ್ಕೊಬೇಡ. ತಪ್ಪೆಂತದಯ್ಯ ತಪ್ಪು? ಮುಖ್ಯವಾಗಿ ನನ್ನ ಯೋಗ್ಯತೆ ಗೊತ್ತಿಲ್ಲ ನಿನ್ಗಷ್ಟೇ. ನಾವ್ ಇನ್ನೊಬ್ರ ಹತ್ರ ಭಿಕ್ಷೆ ಯಾಕೆ ಎತ್ತಕೋಬೇಕು? ನೋಡು ನನ್ನ ಮಾತು ಕೇಳು, ನಾಳೆಯಿಂದ ಆ ಚಿನ್ನದ ಕಾಸಿನ ಸುರಿಮಳೆ ಸುರಿಸಿ ಬಿಡ್ತೀನಿ. ನಡಿ ಮನೆಗೆ ಹೋಗೋಣ. ಅಪ್ಪ ಮಾಣಿ, ಸಿಕ್ಕಿರೋ ಪುಡಿಕಾಸಿನಲ್ಲಿ ಇಬ್ರು ಹೊಟ್ಟೆ ತುಂಬಾ, ಅದೇನ್ ತಿನ್ನೋದು? ನಾನು ಬೇರೆ ಕಾಣ್. ಮಾಣಿ ಏನ್ ಕೊಡ್ಲಿ ಸರ್? ಇವರಿಗೆ ಎರಡು ಇಡ್ಲಿ ಚಟ್ನಿ ತಗೊಂಡ್ ಬಾಪ. ನಿಮ್ಗೆ? ನನಗೆ ಎರಡು ಲೋಟ ತಣ್ಣೀರ್ ತಗೊಂಡ್ ಬಾಪ. ಹಾಗಂದ್ರೇನು? ಇಬ್ರು ಒಂದೊಂದು ಇಡ್ಲಿ ತಿನ್ನೋಣ. ಅಯ್ಯೋ 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 ಅಯ್ಯೋ, ನೀನ್ ಚೆನ್ನಾಗಿರಣ್ಣ, ನನಗೆ ಹಸಿವು ಅಭ್ಯಾಸ ಇದೆ. ಪರವಾಗಿಲ್ಲ ಹೋಗೋಣ. ಎಲ್ಲಾದ್ರೂ ಉಂಟೇನಣ್ಣ? ಒಂದು ಬಾದಾಮಿ ಹಲ್ವಾ, ಒಂದು ಬೆಣ್ಣೆ ಮಸಾಲೆ, ಒಂದು ಫ್ರೂಟ್ ಸಾಲೆಡ್. ನನಗೆ
ಸ್ಪೆಷಲ್ ಬಣ್ಣ ಮಸಾಲೆ ಅಂದ್ರೆ ಯಾರಪ್ಪ ಅದು ಬೆಣ್ಣೆ ಮಸಾಲೆ ತಿನ್ನೋ ಪುಣ್ಯಾತ್ಮ ದಾಸಣ್ಣ ಇಬ್ರು ಒಂದೊಂದು ಇಡ್ಲಿ ತಿನ್ನೋಣ ದಾಸಣ್ಣ ಇಬ್ರು ಒಂದೊಂದು ಇಡ್ಲಿ ತಿನ್ನೋಣ ಎಲ್ಲಾದ್ರೂ ಉಂಟ ಅಯ್ಯ ನನಗೆ ಬೇಡಪ್ಪ ಎರಡೋ ಸಾಕಪ್ಪ ಇನ್ನೊಂದು ಮಗ ತಂಗಿ ಪಾಪ ಪಾಪ ಎಂತ ದರಿದ್ರ ಮನೆ ಅಪ್ಪ ಆಯ್ತು ಬೆಳಿಗ್ಗೆ ಎದ್ದು ಪೀಡೆ ನೋಡ್ದಂಗಾಯ್ತು ಮತ್ತೇನಾದ್ರೂ ಕಾಸು ಸಿಕ್ಕದೆ ಇರ್ಲಿ ಆಗ ತೋರಿಸ್ತೀನಿ ನಾ ಕಂಡಿದ್ದೀನಿ ತೋರ್ಸನ ಅಕ್ಕನ ಬಿಚ್ಚು ಬಾಡಿಗೆ ದುಡ್ಡನ್ನ ಏಯ್ ಯಾರ ಹತ್ರ ಮಾತನಾಡ್ತಾ ಇದೆಯನ್ನೋ ಜ್ಞಾನ ಇದೆಯೋ ನಿನಗೆ ನೋಡಿ ಇಲ್ಲಿ ಗಲಗಲ ನಿನ್ನ ಹೂತಾಕೋಷ್ಟು ಹಣ ಮೊದಲು ಮನೆ ರಿಪೇರಿ ಮಾಡಿಸು ಆಮೇಲೆ ಬಾಡಿಗೆ ಹೆಚ್ಚಿಗೆ ಮಾತಾಡ್ದ್ಯೋ ಈ ಮನೇನೆ ನಿಂದಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಆಸೆ ಐತೆ ನನ್ನ ಹತ್ರ ಉಟ್ಕೊಂಡ ಕಣ ಇವನ ಬಾಟ್ಲ ಇರ್ಪಿಳ್ಳೆ ಈಗೇನ್ ಮರ್ಯಾದೆ ಕೊಡ್ತೀಯ ಇಲ್ಲದೆ ಇದ್ರೆ ತಕ್ಕಣವ ಹೆಂಗೋ ಹಿಡ್ದಿದ್ಯಲ್ಲ ಹಂಗೆ ಒತ್ತಿ ಕಸ ಗುಡಿಸ್ಬಿಟ್ಟು ಎರಡ್ ಲೋಟ ಕಾಫಿ ಹಂಗೆ ಆಗ್ಲಿ ಕಣಪ್ಪ ಎದ್ದು ಅವನ್ನ ತೊಳ್ಕೊಳ್ಳಿ ಮುಖವ ಕಾಫಿ ತಂದು ಕೊಡ್ತೀನಿ ಒಪ್ಪೋ ಒಪ್ಪಣ್ಣ ಹೇಳಮ್ಮ ತಳಗಾಯ್ತು ಅಣ್ಣ ಬೆಳಗಾಯ್ತಲ್ಲ ಕಣ್ಣನ್ ಡಾಕ್ಟರ್ ಎಲ್ಲಿದ್ದಾರೆ ಅಂತ ನೋಡ್ಕೊಂಬರೋಣ ನಿನ್ ದಯದಿಂದ ನನ್ನ ಕಣ್ಣುಗಳು ಬಂದ್ರೆ ನಿನ್ನ ಉಪಕಾರ ನಾನು ಜನ್ಮಕ್ಕೂ ಮರೆಯಲ್ಲ ನಿನಗೆ ಕಣ್ಣು ಬಂದು ನಾನ್ ಮಾಡೋ ಉಪಕಾರ ನೀನ್ ನೋಡಿದ್ರೆ ಜನ್ಮಕ್ಕೂ ನೀನ್ ನನ್ನ ಮರೆಯೋಲ್ಲೋ ಅಣ್ಣ ಆದ್ರೇನ್ ಮಾಡ್ಲಪ್ಪ ಆ ಅಮೃತ ರಾಯರು ಮೊನ್ನೆ ತಾನೆ ಲಂಡನ್ ಹೋದ್ರಂತೆ ಅವ್ರಿದ್ದಿದ್ರೆ ಬರೀ ಕೈನಲ್ಲೇ ಕಣ್ಣು ಕಿತ್ತು ಕಣ್ಣಿಟ್ಟು ಬಿಡ್ತಿದ್ರು ಅವ್ರು ಬರೋವರೆಗೂ ಕಾಯ್ಬೇಕು ಬೇರೆ ಒಬ್ಬಿಬ್ರಿದ್ದಾರೆ ಅಲ್ಪ ಸ್ವಲ್ಪ ಕಾಣ್ತಿದ್ ಕಣ್ಣನ್ನು ಹಾಳು ಮಾಡಿ ಅಚ್ಚು ಕೂಡು ಮಾಡಿಟ್ಟು ಬಿಡ್ತಾರೆ ಬೇಕಾದ್ರೆ ನೋಡಪ್ಪ ನಾನು ಅವ್ರ ಹತ್ರ ನಿನ್ ಕರ್ಕೊಂಡು ಹೋಗ್ತೀನಿ ಬೇಡಣ್ಣ ಅವ್ರು ಬಂದ್ಮೇಲೆ ಹೋಗೋಣ ಈಗ ಹಗಲು ರಾತ್ರಿ ಅನುಭವಿಸದೆ ಸಾಕಾಗಿ ಹಗಲು ಇರುಳು ಹೊರಗೆ ಹಗಲು ಇರುಳು ಹೊರಗೆ ಬರಿದೆ ನಗುತಲಿನಲಿವ ದಿನವೇ ಇರದೆ ಹಗಲು ಇರುಳು ಹೊರಗೆ ಬರಿದೆ ನಗುತಲಿನಲಿವ ದಿನವೇ ಇರದೆ ಹಗಲು ಇರುಳು ಹೊರಗೆ ಕರುಣೆಯ ನಗದ ಹೊಸ ವ್ಯಾಪಾರ ಕರುಣೆಯ ನಗದ ಹೊಸ ವ್ಯಾಪಾರ ಧಾರಣೆ ಮಾಡುವ ನೆಂಟರು ದೂರ ಮಾಡಿದ ಪಾಪ ಭೋಗಿಸಲಾರೆ ಮಾಡಿದ ಪಾಪ ಭೋಗಿಸಲಾರೆ ಎಂದರೆ ಕೇಳುವ ದೇವರು ಯಾರ ಹಗಲು ಇರುಳು ಪೊರಗೆ ಬರಿದೆ ನಗುತಲಿನಲಿವ ದಿನವೇ ಇರದೆ ಒಪ್ಪ ಇವತ್ತ್ಯಾಕೋ ದೇವರು ವರ ಕೊಡ್ಲಿಲ್ಲ ಕಣಯ್ಯ ನಾಳೆಯಿಂದ ಈ ಪ್ರಾರ್ಥನೆ ರೀತಿನೇ ಬದಲಾಯಿಸ್ಬಿಡ್ಬೇಕು ಈ ದಾಸರ ಪದಕ್ಕೆ ಸಲಾಮ್ ಹೊಡೆದು ನಿನ್ನ ಸ್ವಂತದ್ದು ಯಾವ್ದಾದ್ರು ಲೈಟ್ ಸಾಂಗ್ ಹಾಡಯ್ಯ ನಾಳೆಯಿಂದ ಅಣ್ಣ ಇಲ್ಲೂ ಒಂದ್ ದೇವಸ್ಥಾನ ಇದೆ ನೋಡು ಕೂತ್ಕೊಳ್ಳೋಕೆಲ್ಲ ಜಾಗ ಇಲ್ಲ ನಿಂತ್ಕೊಂಡೆ ಪ್ರಾರಂಭಿಸ್ಬಿಡಪ್ಪ ನಿನ್ ಪ್ರಾರ್ಥನೆನ ಶುರು ಮಾಡು ಹಾ
ಸಿಗದಣ್ಣ ಇದು ನಾಳೆಗೆ ಸಿಗದು ಸೊಗಸಿನ ನೋಟದ ಸಿರಿಯಣ್ಣ ಸೊಗಸಿನ ನೋಟದ ಸಿರಿಯಣ್ಣ ಸಿಗದಣ್ಣ ಇದು ನಾಳೆಗೆ ಸಿಗದು ಸೊಗಸಿನ ನೋಟದ ಸಿರಿಯಣ್ಣ ಧನಿಕನ ಸಾವಿರ ದಾನದ ಮೇಲೆ ಬಡವನ ಒಡವೆ ಇದೆಯಣ್ಣ ಬಡವನ ಒಡವೆ ಇದೆಯಣ್ಣ ಸಿಗದಣ್ಣ ಇದು ನಾಳೆಗೆ ಸಿಗದು ಸೊಗಸಿನ ನೋಟದ ಸಿರಿಯಣ್ಣ ಕುರುಡನ ಕಣ್ಣಿಗೆ ಕಾಣುವುದಣ್ಣ ಮುರಹರ ನಿನ್ನಯ ನಿಜ ಬಣ್ಣ ಮುರಹರ ನಿನ್ನಯ ನಿಜ ಬಣ್ಣ ಸಿಗದಣ್ಣ ಇದು ನಾಳೆಗೆ ಸಿಗದು ಸೊಗಸಿನ ನೋಟದ ಸಿರಿಯಣ್ಣ ಸೊಗಸಿನ ನೋಟದ ಸಿರಿಯಣ್ಣ ಅಪ್ಪ ಗೋಪೋ ನಿನ್ನ ಹಾಡೇ ಇಷ್ಟು ರಂಗ ಕಟ್ಟಿದೆ ಅಂದ್ಮೇಲೆ ಆ ರಫಿ ಹಾಡುವಂತಹದ್ದು ಒಂದನ್ನ ಎಷ್ಟು ನೋಡು ದೇವ್ರು ತದ್ದಿದ್ದಾಗಿ ಬಗ್ಗಿಸ್ಬಿಡ್ತಾನೆ ಭಂಡಾರ ಭಂಡಾರ ಬಾ ನಾಳೆ ಇನ್ನೊಂದು ಗುಡಿ ಇನ್ನೊಂದು ದೇವ್ರು ನೋಡೋಣ ನಿನಗಿದು ನ್ಯಾಯವೇ ಮೋಸ ನಿನಗಿದು ನ್ಯಾಯವೇ ದಾನಿಯಾಗಿ ವಂಚನೆ ವೇಷ ನಿನಗಿದು ನ್ಯಾಯವೇ ಮಾನಹೀನರ ಸಂಗವು ಸಾಕು ಜ್ಞಾನ ಸಾಧನೆಯು ಎನಗಿರಬೇಕು ದೀನ ಪಾಲಕ ನಾನಿರುವನಕ ನಿನ್ನ ಸೇವೆಯ ನೀಡೋ ಸಾಕು ನಿನಗಿದು ನ್ಯಾಯವೇ ಮೋಸ ದಾನಿಯಾಗಿ ವಂಚನೆ ವೇಷ ನಿನಗಿದು ನ್ಯಾಯವೇ ಗೋಪೋ ಸತ್ಯವಂತರ ಪರೀಕ್ಷೆ ಮಾಡ್ತಾನೆ ದೇವ್ರು ಅನ್ನೋದನ್ನ ಸುಳ್ಳು ಅಂತಿದ್ದೆ ಕಣವಣ್ಣ ನಿಜ ಕಣವಣ್ಣ ನಿಜ ನೋಡು ನೀ ಎಷ್ಟು ಕಷ್ಟಪಟ್ಟು ಹಾಡ್ದೆ ಕಡೆಗೂ ಕೊಟ್ಟ ನೋಡು ಜೇಬ್ ತುಂಬ ಏನು ಕಲ್ಲು ಎಲ್ಲಿದೆಯಣ್ಣ ಕೊಟ್ಟಿಕ್ಕಿ ಕಾಲ ದೇವ್ರು ನನ್ಬಾರ್ದು ನಾವು ಕೊಟ್ಟಿಟ್ಟಿದ್ದಷ್ಟು ಸರಿ ಅವನು ಕೊಟ್ಟಿದ್ದಲ್ಲ ನೀನ್ ತೃಪ್ತಿ ಪಡೋ ಹಾಗಿದ್ರೆ ಅಣ್ಣ ಹಾಕು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನ ನಾನು ಬೇಡ ಅಂತೀನ್ಯಾ ಯಾಕಣ್ಣ ಬೇಜಾರು ಎಲ್ಲಿ ಬಂತು ಬೇಜಾರು ನಾಲ್ಕು ದಿನ ಹೊಟ್ಟೆಗಿಲ್ದೆ ಹೋದ್ರೆ ಆಗ್ತೀವಿ ಲಾಚಾರು ಹೇಳು ಅಣ್ಣ ಹೇಳು ಮುದುಕಿ ಮಡಕೆಲ್ಲಾದ್ರೂ ಕೈ ಆಡ್ಸೋಣ ಬಾ ಎಷ್ಟು ಸಾಹೇಬ್ರೆ ಇದಕ್ಕೆ ಸಿರ್ಫ್ 5 ರೂಪಾಯಿ ಅಣ್ಣ ಊರ್ ತುಂಬಾ ಬಟ್ಟೆ ಅಂಗಡಿ ಬೆತ್ತಲೆ ಇರೋರ್ನ ಕೇಳೋರೇ ದಿಕ್ಕಿಲ್ಲ ಆ ನಿನಗಿರೋದು ಇದು ಒಂದೇ ಬಟ್ಟೆ ಅಲ್ವೇ ಬದಲಾಯಿಸೋದ್ ಬೇರೆ ಬಟ್ಟೆನೇ ಇಲ್ಲ ಅಯ್ಯೋ ನನ್ ಬಟ್ಟೆ ಉರಿದೋಗುತ್ತಲ್ಲಪ್ಪ ತಗೊಳಪ್ಪ ನನ್ ತಗೊಳಪ್ಪ ನನ್ನ ಬಟ್ಟೆ ಸುಟ್ಟು ಆಮೇಲೆ ನಿನಗೆ ಅಯ್ಯೋ ನನಗೇನಣ್ಣ ಇಳೆ ಮುಳುಗದವನಿಗೆ ಬಿಸಿಲೇನು ಚಳಿಯೇನು ಅಣ್ಣ ಅದಕ್ಕೆ ನಿನ್ ಶರ್ಟ್ ನಾನು ಹಾಕೊಳ್ಳ ಹಾಕೊಳ್ಳೋಣ ಬೇಡ ನೀನ್ ಚೆನ್ನಾಗಿರ್ಬೇಕು ನೀನ್ ಚೆನ್ನಾಗಿರ್ಬೇಕು ನನ್ ಮಾತು ಕೇಳ್ದು ನೀನ್ ಹಾಕು ಬೇಡಪ್ಪ ನನಗೆ ಬೇಡಪ್ಪ ನೀನ್ ಚೆನ್ನಾಗಿರೋದವ್ರೆ ದಾಸಣ್ಣ ದಾಸಣ್ಣ ಓ ನಿದ್ದೆ ಅಂತ ಕಾಣುತ್ತೆ ನೀರೆಲ್ಲಿದೆಯೋನೋ ಗೊತ್ತಿಲ್ವಲ್ಲ Thank you.
ನಿನ್ ಬುಟ್ಟು ಪತ್ತೆ ಹಚ್ಚೋದಿಕ್ಕೆ ಕೇಳಿ ಸುಬೇರ ಬುಟ್ಟು ಪತ್ತೆ ಆಯ್ತಾರಂತೆ ಗುಟ್ನ ಅಲ್ಲಿಟ್ಟು ಬಿದ್ಕೊಳ ಸುಮ್ಮನೆ ನಾನು ಕೂಡ ಅಂತ ಕೊಳ್ಳೆ ಹೊಡಿತಾ ಇದ್ದೀನಿ ನನ್ನ ಮಹಾ ಚಿನ್ನದ ಗಣಿಕಣು ನೀನು ಕೊಳ್ಳೆ ಹೊಡಿಬೇಡ್ರೆ ನಿನ್ನ ಇಟ್ಟು ಬಿದ್ಕೋತೇ ಇಲ್ವಾ ನೀ ಇಲ್ಲ ನಾನು ಕೊಡೋದಿಲ್ಲ ಇದನ್ನ ನಾನು ಕೊಡೋದಿಲ್ಲ ಏನಂದ ಬಕ್ರ ಏನಂದೆ ಕೊಡೋದ್ವ ನಾನು ಕೊಡೋದೇನು ಕೊಡಲ್ಲ ಕೊಡಲ್ಲ ಕೊಡೋದಿಲ್ಲ ಬದುಕು ನನ್ನ ಹೊಡಿಯೋಕ್ ಬರ್ತಾ ಇದೇನು ದೇವರ್ತಿ ಬಡ್ಡಿ ಮಗನೇ ಬದುಕು ಹೋಗು ಬದುಕು ಹೋಗು ದೇವ್ರು ನನ್ನ ಕಣ್ ಕಿತ್ಕೊಂಡ ದೇಹ ಶಕ್ತಿ ಕಿತ್ಕೊಂಡಿಲ್ಲ ಧರ್ಮದ ಬುದ್ಧಿ ಕಿತ್ಕೊಂಡಿಲ್ಲ ಈ ಭಿಕ್ಷೆ ಹಣಲ್ವೇ ನಿಂಗೆ ಬೇಕಾದ್ದು ಅರಸ್ಕೋ ಹೋಗು ಕಂಡವ್ರ ಗಂಟಿಗೆ ನಾನೇ ಧಣಿಯನ್ನು ಚಂಡಾಲ ಬುದ್ಧಿ ಇನ್ನಾದ್ರೂ ಬಿಟ್ಬಿಡು ಹೋಗು ಬದುಕು ಹೋಗು ಗೋಪಣ್ಣ ನಾನೆಲ್ಲ ನೋಡ್ತಾ ಇದ್ದೆ ನೀನೆಲ್ಲೂ ಹೋಗ್ಬೇಡ ಇಲ್ಲೇ ಇರು ಗೋಪಣ್ಣ ಆ ಮೂದೇವಿನೇ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ ಬೇಡವ ಹೊಸ್ತಾಗಂತೂ ತನ್ನ ಕೊಟ್ಟಿದ್ದಾನ ಅವನೇ ಎಲ್ಲಾದ್ರೂ ಚೆನ್ನಾಗಿರಲಿ ಬರ್ತೀನವ ಗೋಪಣ್ಣ ಗೋಪಣ್ಣ ಊರಿಗೆ ಬರ ಊರು ಮಾರಿ ನಿನಗೆ ಬಡಿಲಿಲ್ವಲ್ಲ ಹೇಳಲ್ಲ ಕಟ್ಟು ಕಟ್ನ ಆ ಕುರುಡನ್ ಕಣ್ಣಿಗೆ ಮಣ್ಣೆ ಕಾಸ ಆಯ್ತು ಅವ್ನು ನಾ ಕೇಳ್ದೆ ಕಾಸ ಅವ ಯಾವ ಮಹಾ ದೊಡ್ಡ ಅನ್ಯಾಯ ಅಂತ ಹೊಟ್ಟೆಗಿಲ್ಲ ಅಂತ ತಿರುಪೆ ಎತ್ತಾನೆ ಒಬ್ಬ ಅಜೀರ್ಣ ಅಂತ ಉಷ್ಟಿ ತಕೋತಾನೆ ಇನ್ನೊಬ್ಬ ಫುಟ್ಪಾತ್ ನಲ್ಲಿ ಮಲಗುತ್ತಾನೆ ಒಬ್ಬ ಪಾಂಟಿ ಆಕಾರನಲ್ಲಿ ಮೆರೆದಾಡ್ತಾನೆ ಇನ್ನೊಬ್ಬ ಒಬ್ಬ ಕದೀತಾನೆ ಕಳ್ಳನ್ನೊಬ್ಬ ಹಿಡಿತಾನೆ ಒಬ್ಬರ ಜೀವ ಹಿಂಡಿದ್ರೇನೆ ಇನ್ನೊಂದು ಜೀವ ಉಳಿಯೋದು ಹಿಂಡಿದೆ ಕಣಪ್ಪ ಹಿಂಡಿದೆ ಆ ಕುರುಡಿನ ಜೀವ ಪೂರ ಹಿಂಡಿ ನಿನ್ನ ಯಾವ ಹೊಟ್ಟೆ ಬೆಳೆಸ್ಕೊಂಡೆ ಬುದ್ಧಿ ಬಂಡವಾಳ ಬಿದ್ದಿ ಬರಕಿಲ್ಲ ಕಣವ ನಿನ್ ಬಂಡವಾಳಗಿಷ್ಟು ಬೆಂಕಿ ಇಟ್ರೇನು ಕರೆದಾಗ ಮನೆಯಿಂದ ಆಚೆ ಮೈ ಕೈ ಮುಟ್ಟದೆ ಮರ್ಯಾದಿಯಾಗಿ ಮಾತಾಡು ಅಪ್ಪ ಮಗನ್ನ ಗಂಡ ಹೆಂಡತಿನ ಮೈ ಮುಟ್ಟಬೇಕಾದ್ರೆ ಅಪ್ಪಳೆ ಕೇಳೋ ಕಾಲ ಇದು ನೋಡವನ ಹೇಳ್ತೀನಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಕೋ ನಿನಗೆ ಈ ಮರ್ಯಾದೆ ಎಲ್ಲಿ ಸಾಕಾಗುತ್ತೆ ಸಾಡು ಸಾಕಾಯ್ತದೆ ಸಾಕಾಯ್ತದೆ ಇದಕ್ಕಿಂತ ಹೆಚ್ಚಿಗೆ ಯಾರು ಕೇಳಿದ್ರು ನಮ್ಮವ್ವ ಈ ಕಡೆ ಸಾಲ ತೋರ್ಸಿ ಅವಳು ಸ್ತ್ರೀ ಸ್ವಾತಂತ್ರ್ಯ ಅನ್ನೋ ವಿಷಯದಲ್ಲಿ ನಾಳೆ ನಮ್ಮ ಕ್ಲಬ್ನಲ್ಲಿ ನಿಮ್ಮ ಲೆಕ್ಚರ್ ಏನ್ ಹೇಳ್ತೀರಾ ರಮಾದೇವಿಯವರೇ ಸ್ವಾತಂತ್ರ್ಯ ದೇಶಕ್ಕೆ ಬಂದಿರೋದು ಸಾಕು ಅದನ್ನ ಉಳಿಸ್ಕೊಳ್ಳೋಕೆ ಸ್ತ್ರೀ ಸ್ವಾತಂತ್ರ್ಯ ಅಷ್ಟು ಮುಖ್ಯವಲ್ಲ ಶ್ರೀಮಂತರು ಬಡವರು ಅನ್ನೋ ಭೇದನ ತೊಡೆಯೋದಕ್ಕೆ ನಾವು ಪ್ರಯತ್ನಿಸಬೇಕು ಆ ವಿಷಯದಲ್ಲಿ ಬೇಕಾದ್ರೆ ನಾನು ಗಂಟೆಗಟ್ಟಲೆ ಲೆಕ್ಚರ್ ಕೊಡ್ತೀನಿ ಅರೇಂಜ್ ಮಾಡ್ಕೊಳ್ಳಿ ತಾಯಿ ಯಾರ್ ನೀನು ನಾನೇನ್ ತಾಯಿ ಹಾಕಂತೀನಿಯೇ ಗೌರವಕ್ಕೆ ಹಾಗೆ ಅಂತೀನಿ ವ್ಯತ್ಯಾಸವಾದ ತಿಳ್ಕೊಬೇಡಿ ತಾಯಿ ಸಿಲ್ಲಿ ತಿರ್ಗಾ ಹಾಗೆ ಕರೀತಾಳೆ ಯಾರ್ ನೀನು ಏನನ್ಬೇಕು ನಿನ್ಗೆ ನನ್ನ ಬಾಳಿನ ದೋಣಿ ಮುಗಿಸಿ ಆ ನನ್ನ ಅಪ್ಪನ್ನು ಕಲ್ಕೊಂಡು ದಿಕ್ಕೆಲ್ಲ ಪರದೇಶಿಯಾಗಿ ಬಂದಿದ್ದೀನಿ ನನ್ನನ್ನು ಕಾಪಾಡಿ ತಾಯಿ ಸದ್ಯ ನನ್ನ ಅಜ್ಜಿ ಅಂತ ಕರೀಲಿಲ್ವಲ್ಲ ನಿನ್ನಂತ ತಲೆ ಹೋಗರಿಗೆ ಇಲ್ಲಿ ಜಾಗ ಇಲ್ಲ ಹೊರ ಆಚೆಗೆ ಕೆಂಪಿ ಕಲ್ಸ ಆಚೆಗೆ ನಿನ್ನ ಈ ವರ್ತನೆ ಸ್ವಲ್ಪವೂ ನಮ್ಗೆ ಇಳಿಸ್ಲಿಲ್ಲ ಅಲ್ಲು ಇಡಿಸ್ತಿದ್ರೆ ನಿಮ್ಮನೆ ಕರ್ಕೊಂಡೋಗಿ ನಿಮ್ಮನೆ ಸುಪ್ಪತ್ತಿಯಲ್ಲಿ ಮಲಗಿಸಿ ಜೋ ಜೋ ಹಾಡಿ ಕಮ್ಮು ಸ್ವಿಮ್ ಮಾಡೋಣನೆ ಹಲೋ ಇಲ್ಲಿರೋರಲ್ಲಿ ನಿನ್ಗೊಬ್ಬಳಿಗೆ ಸ್ವಿಮ್ಮಿಂಗ್ ಬರೋದು ಬೇಕಾದ್ರೆ ನೀ ಹೋಗು ಕಮ್ಮುಗೂ ಬರುತ್ತೆ ಕಣೆ ವಸಂತಿ ಹೌದೇನೆ ಕಮ್ಮು ಎಲ್ಲ ಸೀಕ್ರೆಟ್ ಆಗಿ ಇಟ್ಟಿರ್ತಿ ಕಮ್ಮು ಇನ್ನೇನೇ ಸೀಕ್ರೆಟ್ ಇದೆಯಾ ನಿನ್ನ ಹತ್ರ ಅಯ್ಯಯ್ಯೋ ಒಂದೇ ಎರಡೇ ಬೇಕಾದಷ್ಟಿದೆ ಅದೆಲ್ಲ ನಾಳೆ ಹೇಳ್ತೀನಿ ಓ ಟೈಮ್ ಆಯ್ತು ಬಂದ್ರೆ ಬನ್ನಿ ಸ್ವಿಮ್ ಮಾಡೋಣ ಬಂದ್ರೆ ಓ ಅಮ್ಮ ತಪ್ಪಾಯ್ತಪ್ಪ ಕಾಣ್ಲಿಲ್ಲ ಕಾಲಿಗೆ ಕಣ್ಣು ಕೊಡ್ಬೇಕಾಗಿತ್ತಲ್ವೇ ದೇವ್ರು ಇದ್ದ ಕಣ್ಣನ್ ಬೆಳಕನ್ನೇ ಕಿತ್ಕೊಂಡಿದ್ದಾನಪ್ಪ ತಪ್ಪ ತಿಳ್ಕೊಬೇಡ ಕಣ್ ಕಾಣೋದಿಲ್ವೇ ಅಯ್ಯೋ ಪಾಪ ಕೂತ್ಕೊಳಪ್ಪ ಕೂತ್ಕೊ ಯಾವೂರು ಎಲ್ಗೋಗ್ಬೇಕಾಗಿತ್ತು ನಿನ್ ತಂದೆ ತಾಯಿ ಎಲ್ಲಿದ್ದಾರಪ್ಪ
ಯಾಕಪ್ಪ ಕಣ್ಣೀರಿರ್ತಿ? ಏನಾಯ್ತು ಹೇಳು? ನಿನ್ನಂಗೆ ನನಗೂ ಒಬ್ಬ ಮಗ ಇದ್ದ, ಅವನ್ ಈ ಜಾಗದಾಗೆ ಮಣ್ಣು ಮಾಡಿ ಕಣ್ಣೀರಿಡ್ತಾ ಕೂತಿದ್ದೀನಿ. ಒಬ್ಬರು ಕಷ್ಟ ದುಃಖ ಇನ್ನೊಬ್ರಿಗೆ ಹೇಳಿರೇ ಕಣಪ್ಪ ಕಮ್ಮಿ ಆಗೋದು. ಪರವಾಗಿಲ್ಲ ಹೇಳಪ್ಪ. ಏನೂ ಇಲ್ಲ, ನನ್ನ ಗ್ರಹಚಾರ ಚೆನ್ನಾಗಿಲ್ಲ. ಚಿಕ್ಕನ್ನಲ್ಲಿ ಮಿಂಚಿನಿಂದ ಕಣ್ಣು ಕಳ್ಕೊಂಡೆ. ನನ್ನ ಕಣ್ಣು ಗುಣ ಮಾಡೋಕೆ ಅಪ್ಪನ ಆಸ್ತಿಯೆಲ್ಲ ಕರಗ್ತಾ ಬಂತು. ಆ ಕೊರಗಿನಲ್ಲೇ ಅಮ್ಮ ತೀರ್ಕೊಂಡ್ಲು. ಕಡೆಗೆ ಈ ಊರಿನಲ್ಲಿ ಅಮೃತರಾಯ್ ಇರೋನವರು ಕಣ್ಣು ವೈದ್ಯ ಮಾಡ್ತಾರೆ ಅಂತ ನಮ್ಮಪ್ಪ ತಂಗಿ ಜೊತೆಲಿ ನನ್ನ ಕರ್ಕೊಂಡು ಬಂದ. ನನ್ನ ದುರದೃಷ್ಟದ ಬಿರುಗಾಳಿ ಹೊಳೆ ಮಧ್ಯೆ ದೋಣಿನ ಮುಗಿಸ್ಬಿಡ್ತು. ಎಲ್ಲರನ್ನು ಮಡಲಲ್ಲಿ ಹಾಕೊಂಡಂಗೆ ಪಾಪಿಷ್ಟ ಅಂತ ನನ್ನ ದಡಕ್ಕೆ ನೂಕ್ಬಿಟ್ಲು. ಎಡವಿದ ಕಾಲಿಗೆ ಏಟು, ಕೆಟ್ಟೋನ್ ಬಾಳಿ ಕೇಡು ಅಂತ ಕೇಳಿಲ್ವೇನಪ್ಪ? ಏನ್ ಮಾಡಕ್ಕಾಗ್ತದೆ? ದಾಸಯ್ಯನ್ ಜೋಳಿಗೆ ಅಳಿಯೋನು ಅವನೇ, ಸುರಿಯೋನು ಅವನೇ. ಹೇಳಪ್ಪ, ಕೋಟಿ ಜನರ ಪಾಪ ಕಳೆಯೋ ಈ ಗಂಗೆ ನಿನ್ನ ಕಷ್ಟನೂ ಕಡಿಮೆ. ಎದ್ ಮಖ ತೊಳ್ಕೊಂಡು ಆ ತಾಯಿಗೆ ನಮಸ್ಕಾರ ಮಾಡ್ಬ. ಇರೋ ಬುತ್ತಿಲ್ ನೀನು ಎರಡ್ತು ತುಣ್ಣೋವಂತ. ಬಂಗಾರದೊಡವೆ ಬೇಕೆ ನೀರೇ, ಬಂಗಾರದೊಡವೆ ಬೇಕೆ ನೀರೇ. ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ, ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ. ಬಂಗಾರದೊಡವೆ ಬೇಕೆ ನೀರೇ, ಬಂಗಾರದೊಡವೆ ಬೇಕೆ. ನಿಲ್ಲದೆ ನೀ ನೋಡಲೇಕೆ ನಿಲ್ಲದೆ ನೀ ನೋಡಲೇಕೆ ನೀರೇ. ಕಣ್ಮನ ತಣಿಸುವ ಅಮೃತದ ಧಾರೆ, ಕಣ್ಮನ ತಣಿಸುವ ಅಮೃತದ ಧಾರೆ. ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ, ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ. ಬಂಗಾರದೊಡವೆ ಬೇಕೆ ನೀರೇ, ಬಂಗಾರದೊಡವೆ ಬೇಕೆ. ಸಂಜೆಯ ಹೊಂಬಿಸಿಲು ಸೂರ್ಯನ ಕೆಂಪೊಡಲು, ಸಂಜೆಯ ಹೊಂಬಿಸಿಲು ಸೂರ್ಯನ ಕೆಂಪೊಡಲು. ಅಂಗ ಸಂಗವ ಬಯಸಿ ನಿನ್ನ ಬಿಗಿದು ಅಪ್ಪಿರಲು, ಅಂಗ ಸಂಗವ ಬಯಸಿ ನಿನ್ನ ಬಿಗಿದು ಅಪ್ಪಿರಲು. ಎಂಥ ರಮ್ಯದ ನೋಟ ನೋಡೆ, ಎಂಥ ರಮ್ಯದ ನೋಟ ನೋಡೆ. ನಿನ್ನಯ ಒಡಲು ನೀರೇ, ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪಿರಲು. ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ. ಬಂಗಾರದೊಡವೆ ಬೇಕೆ ನೀರೇ, ಬಂಗಾರದೊಡವೆ ಬೇಕೆ. ಯಾರು? ನಾನು ತುಂಬಾ ಪಾಪ ಮಾಡಿದವನು. ನನ್ನ ಕಥೆ ಬಹಳ ದೊಡ್ಡದು ಸ್ವಾಮಿ. ಹೇಳ್ತಾನೆ, ಹೇಳು ಹೇಳು. ಬಾತಮ್ಮ, ಲೋಕದ ಅನುಭವ ಇಲ್ಲದೆ ಇರೋ ಹೆಣ್ಣು ನಿನ್ನ ಹಾಡನ್ನು ಏನಂತ ಅರ್ಥ ಮಾಡ್ಕೊಂಡ್ಲೋ ಏನೋ? ನಾನೇನು ತಪ್ಪಾಗಿ ಹೇಳಲಿಲ್ಲ ಸ್ವಾಮಿ. ಗಂಗೆನ್ ಮುಟ್ಟಿದ ತಕ್ಷಣ ಚಿಕ್ಕಂದಲ್ಲಿ ನಾನು ನೋಡ್ತಿದ್ ನೋಟ ಎಲ್ಲ ಕಣ್ಣು ಕಟ್ಟದಾಗಾಯ್ತು. ನನ್ನ ಕಷ್ಟನೆಲ್ಲ ಪಾರು ಮಾಡುತ್ತಾಯಿ ಅಂತ ಕೇಳ್ಕೊತಿದ್ದೆ ಅಷ್ಟೇ. ಬಡವರ ಸಂಕಟಕ್ಕೆ ಸಿರಿವಂತರು ಕೊಡೋ ಬೆಲೆ ಹೀಗೇನೆ ಅಪ್ಪ ಹೀಗೆ. ಸ್ವಲ್ಪ ತಡಿ,
ನನ್ನ ಕುಲದೇವರು ಈ ಆಂಜನೇಯ ಸ್ವಾಮಿ, ನಮಸ್ಕಾರ ಮಾಡಿ ಬರ್ತೇನೆ. ಆಂಜನೇಯ ಸ್ವಾಮಿ ಎಲ್ಲಿದ್ದಾನೆ ಸ್ವಾಮಿ? ಇಲ್ಲೇ ಇದ್ದಾನೆ ಪಾಪ. ಬಾ, ಇಲ್ಲೇ ಇದ್ದಾನೆ ಪಾಪ. ಆಂಜನೇಯ ನಮ್ಮನೆ ದೇವರು ಸ್ವಾಮಿ. ತಂದೆ, ನನ್ನ ತಂದೆ ತಂಗಿ ಎಲ್ಲಿದ್ರು ಕಾಪಾಡಪ್ಪ, ನನ್ನ ಕಣ್ಕೊಡು ನನ್ನಪ್ಪ. ಅದೃಷ್ಟ ಕಣ್ತೆರಿತು ಅಂದ್ರೆ ಹೀಗೇನೆ ಸ್ವಾಮಿ. ಡಾಕ್ಟ್ರೆ, ಅಮೃತರಾಯ್ರೆ, ನಿಮ್ ಸ್ನೇಹಿತರ ಮಗನಂತೆ ನಿಮ್ಮನ್ನು ಹುಡುಕೊಂಡೇ ಬರ್ತಾ ಇದ್ದ. ನಮಸ್ಕಾರ ಸ್ವಾಮಿ. ಯಾರು? ಕಿಟ್ಟಪ್ಪನ ಮಗ ಗೋಪು ಅಲ್ವೇ? ಗೋಪು, ಇದೇನಿದು? ಯಾವಾಗ ಕಣ್ಣು ಹೋಯ್ತು? ಅಪ್ಪ ಅಮ್ಮ ಇಲ್ಲಿ? ಹೋಗಿ, ಅಳ್ಬೇಡಪ್ಪ, ಅಳ್ಬೇಡ. ಬಾಬಾ, ಮನೆಗೆ ಹೋಗೋಣ. ಬಾ, ಕರ್ಕೊಂಡು ಹೋಗಿಯಪ್ಪ, ಕರ್ಕೊಂಡು ಕಣ್ ಕೊಡಿ, ಮಾರ್ತಿ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಹಾಗೆ ಆಗ, ಹಾಗೆ ಆಗ. ಬಹಳ ಉತ್ತಾರ. ಹಾಗಾದ್ರೆ ನನ್ ನೋಡಕ್ ಬಂದು ಇಷ್ಟೆಲ್ಲ ತೊಂದ್ರೆ ಪಟ್ಟೇನು? ಹೇಗಾದ್ರೂ ಮಾಡಿ ನನ್ ಕಣ್ ಬರ್ಸ್ಕೊಡಿ ಡಾಕ್ಟ್ರೆ. ಅಷ್ಟ್ರಿಂದ್ಲೇ ನಿನ್ ಋಣ ತೀರ್ಸಾಗ ಆಗಲ್ಲ ಗೋಪು. ಹೇಳು ಅಪ್ಪ. ಏನಮ್ಮ? ಅಪ್ಪ, ಇವ್ರು ನನ್ನ ಬಾಲ್ಯ ಸ್ನೇಹಿತನ ಮಗನಮ್ಮ. ಮೆಂಚಿನಲ್ಲಿ ಕಣ್ ಕಳ್ಕೊಂಡಂತೆ ಪಾಪ. ನನ್ನ ಹುಡುಕೊಂಡು ಬರ್ತಾ ದಾರಿಲಿ ತಂದೆನೂ ತಂಗಿನೂ ಕಳ್ಕೊಂಡು, ನಿನ್ನೆ ಸಂಜೆ ಒಂದು ಹುಡುಗಿ ಹತ್ರ ಏಟ್ನು ತಿಂದು ನಾ ಇವತ್ತಿನ ದಿವಸ ಒಬ್ಬ ಮುದುಕನ ಜೊತೆಲಿ ಮನೆ ಬಂದ್ ಸೇರಿದ್ನಮ್ಮ. ಡಾಕ್ಟ್ರೆ, ಅವ್ರು ಯಾರು? ನನ್ನ ಮಗಳು ಗೊಬ್ಬು, ಹೆಸರು ಕಮಲು ಅಂತ. ನಮಸ್ಕಾರ. ನಮಸ್ಕಾರ. ನಾನು ಇವರಜ್ಜಿ ಕೈತುತ್ತಿನಲ್ಲಿ ಬೆಳೆದ ಡಾಕ್ಟರ್ ಆದವನಮ್ಮ. ನಮ್ಮ ಮನೆಗೆ ದಿಕ್ಕಿಲ್ಲದ ಪರದೇಶಿ ಹಾಗೆ ಬಂದಿದ್ದಾನೆ. ಬಹಳ ನೊಂದು ಜೀವ, ತುಂಬಾ ಶ್ರದ್ಧೆಯಿಂದ ನೋಡ್ಕೋಬೇಕಮ್ಮ. ಇವ್ರು ನಮ್ಮವರು ಅಂತ ನಂಗೆ ಗೊತ್ತಿದೆಯಾ ಇಲ್ವಾ? ಸರಿ ಬಿಡು, ಮತ್ತೆ ಈಗೇನ್ ಬೇಕು ಹೇಳಿ. ಕಾಫಿನ ಓವಲ್ಟಿನ ಎನಿಥಿಂಗ್ ಯು ಲೈಕ್. ಓಕೆ ಡಾಕ್ಟರ್. ನಿಮ್ ಮಗಳಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಅಂತ ಕಾಣಿಸುತ್ತಲ್ಲ? ಹೌದು ಗೊಪ್ಪು, ಹುಟ್ಟಿದ ತಕ್ಷಣ ತಾಯಿ ತೀರ್ಕೊಂಡ್ರು, ಆವತ್ತಿನಿಂದ ನಾನೇ ತಾಯಿ ತಂದೆಯಾಗಿ ಸಾಕಿದ್ದೀನಿ. ಅದಕ್ಕೆ ನನ್ ಕಂಡ್ರೆ ಆಗಿರೋದು. ಯಾರಮ್ಮ? ಯಾಕೆ, ಏನಾಗಿದೆ? ಆಯಾಸವಾಗಿದೆ, ಹಸಿವೆ? ಡ್ರೈವರ್, ಬೇಗ ಒಂದು ಕಾಫಿ. ಅಯ್ಯೋ ಪಾಪ, ತುಟಿ ಎಲ್ಲ ಒಣಗಿ ಹೋಗಿದೆ, ಮಾತಾಡೋಕ್ಕೂ ಆಗ್ತಾಯಿಲ್ಲ ಅಲ್ವೇ? ನನಗ್ ಗೊತ್ತು, ಬಡವರನ್ನ ಯಾರು ಲಕ್ಷ್ಯ ಮಾಡೋಲ್ಲ ಅಂತ. ಸದ್ಯ ನಿನ್ನ ಅದೃಷ್ಟ ನನ್ನ ಕಣ್ಣಿಗೆ ಕಾಣಿಸ್ಕೊಂಡು, ಇಲ್ಲದಿದ್ರೆ ನಿನ್ನ ಗತಿ ಏನಾಗ್ತಿತ್ತು ಏನು? ನಿನಗೆ ತಾಯಿ ಇಲ್ವೇ? ತಂಗಿ ತಮ್ಮ, ತಂದೆ ಅಣ್ಣ, ಯಾಕಮ್ಮ ಕಣ್ಣೀರು? ನಾದೇನು ಸತ್ತು ಹೋದ್ರು? ಅಯ್ಯೋ ಪಾಪ. ತಗೋಮ್ಮ ತಗೋ, ನೀನ್ ನನ್ ಜೊತೆಲಿರ್ತೀಯ? ಯಾಕಮ್ಮ ಹಾಗ ನೋಡ್ತೀಯ? ಶ್ರೀಮಂತ ಬಡವಳ ಯಾಕೆ ಹೀಗೆ ಕನಿಕರ ತೋರಿಸ್ತಾ ಇರಾಳೆ ಅಂತಲೇ. ಸಮಾಜದಲ್ಲಿ ಶ್ರೀಮಂತರು ಬಡವರಲ್ಲಿ ಹೇಗೆ ಕನಿಕರ ತೋರಿಸಬೇಕು ಅನ್ನೋ ಪಾಠ ನಾನು ಹೇಳ್ಕೊಡ್ತೀನಿ. ಬಾ, ನೀನು ನನ್ನ ಜೊತೆಲೇ ಇರು, ನನ್ನ ಮನೆಯಲ್ಲೇ ಇರು, ಅಷ್ಟೈ ದೂರದಲ್ಲಿ ಮೆರೆದಾಡ್ತೀನಿ ನೀನು. ಬಾ ಅಮ್ಮ. ಇದೇ ನಮ್ಮ ಬಂಗ್ಲೆ. ಜಾನಕಿ, ಸುಭದ್ರ, ಬೇಗ ಬನ್ರಿ ನೋಡಿ. ಇನ್ಮೇಲೆ ಇವಳೇ ನಮ್ಮ ಮನೆಗೆ ಸಿಕ್ಕಿದ್ದು ಮಾಡಿ, ಇವಳು ಹೇಳಿದಾಗ ನೀವು ಕೇಳಬೇಕು. ತಿಳಿಸೆ, ಬೇಗ ಇವಳ ಮೈ ತೊಳಿಸಿ ಸ್ಲೋಕ್ ಔಟ್ ಹಾಕಿ ಕರ್ಕೊಂಡು ಬನ್ನಿ. ಬೇಗ ನಡೀರಿ, ನಾನೇ ಓವಲ್ಟಿನ ಬೆರೆಸ್ಕೊಂಡು ಬರ್ತೀನಿ. ಹೋಗಮ್ಮ ನಡಿ. ಇಂದು ಯಾಕಮ್ಮ ಚೆನ್ನಾಗ್ತಾ ಇದೆಯೇ? ತಗೋ ಇದು ಹೊತ್ಕೊಂಡಿರು, ಬಾ ಕೂತ್ಕೋ ಬಾ.
ಅವ್ರು ಬಂದ ತಕ್ಷಣ ಊಟ ಮಾಡ್ಕೊಂಡು ಹಾಯಾಗಿ ಮಲಗುವಂತೆ. ಬೆಳಗಾದ ಕೂಡಲೇ ಒಳ್ಳೆ ಒಳ್ಳೆ ಬಟ್ಟೆಲ್ಲ ಹೊರಿಸ್ಕೊಡ್ತೀನಿ. ಏನು ನನ್ನ ಆಶ್ರಯ ಸಿಕ್ತು ಅನ್ನೋ ಆನಂದದಲ್ಲಿ ಇಷ್ಟು ಚೆನ್ನಾಗಿದ್ದೀಯಲ್ಲ. ಇನ್ನು ನನ್ನ ಪೋಷಣೆಯಲ್ಲಿದ್ರೆ ಎಷ್ಟು ಚೆನ್ನಾಗಿ ಆಗ್ತೀಯೋ ಏನು. ಅವ್ರು ಬಂದ ತಕ್ಷಣ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಓ ಅವರು ಬಂದೇ ಬಿಟ್ರು. ಯಾರು ಅಂತ ಯೋಚಿಸ್ತಿದ್ದೀರಿ? ಪೇಟೆಯಿಂದ ಬರ್ತಾ ಇದ್ದಾಗ ಫುಟ್ಪಾತ್ನಲ್ಲಿ ಹಸುವಿನಿಂದ ಸಾಯ್ತಾ ಬಿದ್ದಿದ್ವಿ, ಕರ್ಕೊಂಡು ಬಂದೆ. ಪಾಪ ಇವಳಿಗೆ ಯಾರೂ ಇಲ್ವಂತೆ, ಇನ್ಮೇಲೆ ಇವಳು ನಮ್ಮನೆಯಲ್ಲೇ ಇರ್ತಾಳೆ. ಇಂದು ಯಾಕಮ್ಮ ಹೆದರ್ಬಿಟ್ಟೆ? ಅವರೇನು ಮಾತಾಡದೆ ಹೋದ್ರಲ್ಲ, ಈ ಮನೇಲಿ ಇಟ್ಕೋತಾರೋ ಇಲ್ವೋ ಅಂತಲೇ. ನೀನೇನು ಯೋಚನೆ ಮಾಡಬೇಡ, ಅವ್ರು ಬೇಡ ಅಂದ್ರು ಹಠ ಹಿಡಿದು ನಿನ್ನ ಈ ಮನೇಲಿ ಇಟ್ಕೋತೀನಿ. ಬಂದೆ ನೀವ್ ಯಾಕ್ರಿ ಹಾಕ್ ಬಂದ್ಬಿಟ್ರಿ? ಒಂದ್ ಮಾತು ಆಡದೆ ಆ ಹುಡುಗಿ ಈ ಮನೇಲಿ ಇಟ್ಕೊಡ್ದೇನು? ಯಾರು ಬೇಡ ಅಂದ್ರೆ ಬಡವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋತಾನೆ ನಮ್ ಧ್ಯೇಯ. ಸಂತೋಷವಾಗಿರ್ಲಿ ಬಿಡು. ಒಳ್ಳೆ ರೂಪವಂತೆ ಕಣ ಹುಡುಗಿ, ನಿನ್ನ ಪೋಸ್ಟ್ನಲ್ಲಿದ್ರೆ ಅಪೂರ್ವ ಸುಂದರಿ ಆಗ್ತಾಳ ಅವಳು. ಸುಭದ್ರ ಅಮ್ಮ, ಆ ಹುಡುಗಿನ ಈ ಕ್ಷಣ ಮನೆಯಿಂದ ಅಟ್ಟುಬಿಡು. ಬಿಸಿಲ್ಲದ ಹುಡುಗಿ, ಅರ್ಧರಾತ್ರಿ ವೇಳೆ ಹೇಳ್ದಷ್ಟು ಕೆಲಸ ಮಾಡಿ. ಅವಳೇ ಈ ಮನೆಯಲ್ಲಿ ಒಂದು ಗಳಿಗೆ ಇದ್ರೆ ಅವಳೇ ಈ ಮನೆ ಯಜಮಾನಿ ಹಾಕೋದಳು. ನನ್ನ ಹೆಣ್ಣು ತನ ಕಾಲ್ ಕಸವಾಗಿ ಹೋಗಿದ್ದು. ಹ್ಞೂ ಹೋಗ ಹೋಗಿ. ಊಟ ಕರೆದ್ರೆ ನಿನ್ ಪಾಲಿನ ಊಟ ಈ ಮನೇಲಿಲ್ಲ ಕಣೇಳವ್ವ. ಈ ಮನೆಯಿಂದ ನಿನ್ನ ಕಳ್ಸ್ಬಿಡು ಅಂದಿದ್ದಾರೆ. ಬೆಳಗ್ಗೆ ಹೊರದ ಮೇಲೆ ಹೋಗ್ತೀನಮ್ಮ, ಈ ರಾತ್ರಿ ಮೇಲೆ ಹೋಗಿ ಎಲ್ಲಿರ್ಲಿ. ನೀನ್ ಹುಟ್ಟಿದ್ದ ದೇವ್ರನ್ನ ಕೇಳ್ಕೋ. ಇನ್ನೊಂದ್ ಗಳಿಗೆ ನೀನ್ ಇಲ್ಲಿದ್ರೆ ನಮ್ ಕೆಲ್ಸದ ಬಾಯಿಗೆ ಮಣ್ಣು. ನಡಿ ಹೇಳ್ಕೊಂಡಿದಿ ಅಮ್ಮ, ನನ್ ಮನ ಕಾಪಾಡಮ್ಮ. ಅದೇನ್ ಹೇಳ್ಬಾರ್ದ? ಯಾವ ನನ್ನ ಒಬ್ಳೆ ಬರ್ತಾ ಇದ್ದು ನಾಳೆ ಅಟ್ಟಿಸ್ಕೊಂಡ್ ಬಂದ ಇಪ್ಪ ದಿವಸ ಹೇಳಿದ್ರೆ ನನ್ ಮನ ಕಾಪಾಡುವ. ಬರವ ಬಾ. ಅಂತ ಚಂಡಾಲ್ ಮುದೇವಿ ಇನ್ಯಾರು? ಅವನೇ ಆಗಿರ್ಬೇಕು. ಯಾರಪ್ಪ ಅವನ್? ನಿನಗೇನಾಗ್ಬೇಕು? ಯಾವ ಸಂಬಂಧವೂ ಇಲ್ಲ, ಹೆದರ್ಕ ಬೇಡವ. ನಿನ್ನಂಗೆ ದಿಕ್ಕು ದೇಸೆ ಇಲ್ಲ ಅಂತ ಮನೆ ಬಾಡಿಗೆಗೆ ಅಂತ ಮಗನಿಗಿಂತೂ ಹೆಚ್ಚು ಪ್ರೀತಿಯಾಗಿ ನೋಡ್ಕೊತಿದ್ದೆ. ಬದ್ನಿ ಎತ್ತಿನ ಮುದೇವಿ ಯಾವ್ದೋ ಕುರುಡನ್ ಕರ್ಕೊಂಡ್ಬಂದು ಅವನ ಅಣ್ಣನೆಲ್ಲ ನುಂಗಿ ನೀರ್ ಕುಡ್ದ. ಅವ್ವ ಆ ಕುರುಡನ ಹೆಸರೇನು? ಗೋಪಣ್ಣ. ಅವನೇ ಅವನೇ ನನ್ನ. ಅವನ್ ಎಲ್ಲಿ ಸಹೋದ? ಯಾವತ್ತು ಹೋದ? ಎಲ್ಲಿರ್ತಾನೆ? ಅಣ್ಣನ್ನು ತಂದನು ಕಲ್ಕೊಂಡು ಸಿಕ್ಕಿಂದ ಪರದೇಶಿಗೆ ಹೋಗಿದ್ದೇನೆ ಅಪ್ಪ. ನಾನು ಅಳ್ಬೇಡ ಕಣವ್ವ, ಅಳ್ಬೇಡ. ಅವನಿಗೆ ನಾನು ಕೂಡ ಕರ್ತರ್ತೀನಿ. ನಿನ್ನಂತ ಎಳೆ ಪ್ರಾಯದವ್ರು ಒಬ್ಬೊಬ್ರು ನಡುಬಿದ್ದಿಲ್ಲಿರೋದು ಚಂದಲ್ಲ ಕಣವ್ವ, ಚಂದಲ್ಲ. ನಿನ್ನ ಅಣ್ಣ ಸಿಕ್ಕೋವರು ನನ್ನ ಮನೇಲೇ ಇರವ. ದಿಕ್ಕು ದೇಸೆ ಇಲ್ಲಿ ಮೂದೇವಿ. ನಾನು ಯಾರು ಬಂದ್ರು ಸಾಕ್ತೀನಿ. ನಾಲ್ಕು ದಿನ ನೆಟ್ಗಿರ್ತಾರೆ, ಎಕ್ಕೆ ಪುಕ್ಕ ಬಲಿತು ಅಂದ್ರೆ ಪುರ್ರ ಅಂತ ಆಡೋಗ್ತಾರೆ. ಅವ್ವ ಈ ತಬ್ಲಿನ ಹಾಕಿ ತಿಳ್ಕೋಬೇಡ. ಗೋಪು ಅಂತ ಅಣ್ಣ ಇರುವಾಗ ನೀನ್ಯಾಕೆ ತಬ್ಲಿ ಹಾಕ್ತೀನಿ ಅನ್ಕಂದ? ಇನ್ನವ ಇನ್ನು ನಾಳೆ ನೀನು ಮನೆ ಬಿಟ್ಟು ಅಂತ ನಡುಬೀದು ನಾಯಿ ಮಾಡಬೇಡ ಕಣ್ಣವ್ವ. ಹಂಗ್ಯಾಕಂತೀನಿ ಅನ್ಕಂದ? ನನ್ನ ಮಗಳಿಗಿಂತಲೂ ಹೆಚ್ಚಾಗಿ ನೀನ್ ಸಾಕೊಂತೀನಿ. ಇನ್ನು ತಡಿ ಅವನ ಯಾರು ಅಂತ ನೋಡ್ಕೊಂಡ್ಬರ್ತೀನಿ. ಯಾಕಲೆ ಮುದವಿ, ನಿಂಗೆ ತಿನ್ ಕೊಪ್ಪ ನಡಿ ಯಾಕೆ? ಅವನೇ ಇಲ್ಲ ಅಪ್ಪ ಇಲ್ಲ ನಡಿ ಯಾಕೆ? ಬೀದ ಹೆಣ್ಮಕ್ಳು ತಿರ್ಗಾಡೋದೈತಪ್ಪ. ಹಂಗಾದ್ರೆ ಹೆಣ್ಮಕ್ಳ ಜೊತೆ ನೀನ್ ಹುಟ್ಟಿಲ್ಲ ನೀನು? ನಮ್ಮಪ್ಪ ಮಾಡಿದ ತಪ್ಪು, ನಾನ್ ಹೀಗಾಗ್ತೀನಿ ಅಂತ ಅವನಿಗೆ ಏನ್ ಗೊತ್ತು? ಗೋಪು
ಕಾಫಿ. ಕಾಲೇಜ್ ಹೋಗಿದ್ದೀನಿ ಕಮಲ. ನಿಮ್ಮ ಪಕ್ಕದಲ್ಲಿ ಕೂತಿರೋದು ಬೇಸರವೇ, ಹೇಳು ನಾ ಹೋಗ್ತೀನಿ. ಕುರುಡ ಕೈ ಸಿಕ್ಕಿದ್ಕೊಂಡು ಬೇಡ ಅಂತೀನಿ ಕಮಲ. ಗೋಪು ಕುರುಡ ಕುರುಡ ಅಂತ ಯಾಕೆ ಅನ್ಕೋತಿ? ನಾಳೆ ನಿನ್ ಕಣ್ಣು ಬಂದ್ಬಿಡುತ್ತೆ, ಯೋಚನೆ ಮಾಡ್ಬೇಡ. ಆಮೇಲೆ ಡಾಕ್ಟರ್ ನನ್ನ ಕೈಗೆ ಊರ್ಗೋಲ್ ಬೇಡ ಅಂತ ಕಿತ್ ಹಾಕ್ಬಿಡ್ತಾರಲ್ವೇ ಕಮಲ. ಅವರ ಅದನ್ನೆಲ್ಲಿಟ್ರು ಆ ಊರ್ಗೋಲ್ ಓಡಿ ಬಂದು ನಿನ್ ಪಕ್ಕದಲ್ಲಿ ನಿಂತ್ಬಿಡುತ್ತೆ, ಯೋಚನೆ ಮಾಡ್ಬೇಡಬೇಕು. ಕಮಲ ನಾಳೆ ನಾಳೆ ನಾನು ನಿನ್ ನೋಡ್ತೀನಿ ಅಲ್ವೇ? ಹಾ ಹೌದು, ಹಾ ನಾಳೆ ನಾನು ನೋಡಿದ ತಕ್ಷಣ ಭಯಪಟ್ಟಿಯೇ ಈಗ್ಲೇ ಹೇಳಿರ್ತೀನಿ. ಯಾಕೆ ಕಮಲ? ಗೋಪು ನಿನ್ ಕಮಲ ಹೇಗಿದ್ದಾಳೆ ಗೊತ್ತೇ? ಹೇಗಿದ್ದಾಳೆ? ಅಷ್ಟ ವಕ್ರವಾದ ಮುಖ, ಬುಳಿ ಗಣ್ಣು, ಗಿಳಿ ಮೂಗು, ಉಬ್ಬಲ್ಲು, ಹಾಗೆ ಬಣ್ಣ. ಸಾಕು, ಇನ್ನು ವರ್ಣನೆ ಬೇಕು? ಅವಳು ಹೇಗಿದ್ರು ನನ್ ಕಮಲ, ನನ್ನ ಭಾಗದ ಸಾಕ್ಷಾತ್ ದೇವತೆ. ಆಗ್ಲಿ ನೋಡ್ತಿರು, ಕಣ್ ಬಂದ್ ನೋಡಿದ ತಕ್ಷಣ ಸಾಕಪ್ಪ ಇವಳು ಸಹವಾಸ ಅಂತ ಓಡದೆ ಹೋದ್ರೆ ಕೇಳು. ನಮಸ್ಕಾರ ಸರ್. ಒಂದ್ ಮಾತು, ನಾನು ಭಿಕ್ಷಕ ಅಲ್ಲ ಸರ್, ಹೆದರ್ಕೋಬೇಡಿ. ನಿನ್ನೆ ರಾತ್ರಿ ಟ್ರೈನ್ನಲ್ಲಿ ಯಾರೋ ನನ್ನ ಪದಕ್ಕ ತರಿಸ್ಬಿಟ್ರು ಸರ್. ಊರಿಗೆ ರೈಲ್ ಚಾರ್ಜ್ ಒಂದ್ ರೂಪಾಯಿ ಆರಾಣಿ. ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಊರಿಗೆ ಹೋದ ತಕ್ಷಣ ಕಳಿಸ್ಬಿಡ್ತೀನಿ ಸರ್. ಈ ಫ್ರಾಡ್ ಆಟಗಳೆಲ್ಲ ಬಹಳ ಹಳೆದಪ್ಪ ಈ ಊರಿಗೆ. ಬೇಡಿ, ಕೊಡ್ಬೇಡಿ, ನೀವು ಕೊಡ್ದಿದ್ರು ಚಿಂತೆ ಇಲ್ಲ. ನನ್ನ ಫ್ರಾಡ್ ಅಂತ ತಿಳ್ಕೊಬೇಡಿ ಸರ್. ಥ್ಯಾಂಕ್ ಸರ್. ಪೇಪರ್ ಓದ್ ಮುಗಿಸಿದ್ರೆ ಸ್ವಲ್ಪ ಕೊಡ್ತೀರಾ? ಒಂದ್ ಸಾರಿ ಹಾಗೆ ಗ್ಲಾನ್ಸ್ ಮಾಡ್ಬಿಡ್ತೀನಿ. ಹಾಳು ಚಟ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್. ನೋಡಿ ಚಿಂತಾಣಿ, ಅಯ್ಯೋ ಬೇಡಿ ಸರ್, ಬೇಡಿ. ಇಲ್ಲ ಇಲ್ಲ, ತಗೊಳ್ಳಿ ತಗೊಳ್ಳಿ, ಹಾಗೆಂತಲ್ಲ. ಈಗ ಎಂಟಾಣೆ ತಗೊಳ್ಳಿ, ಬೇರೆ ಯಾರನ್ನಾದ್ರೂ ಅಪ್ರೋಚ್ ಮಾಡಿ ಊರಿಗೆ ಚಾರ್ಜ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಈ ಋಣನ ನಾನು ಇಟ್ಕೊಳ್ಳಲ್ಲ ಸರ್, ಊರ್ಗೆ ಹೋದ ತಕ್ಷಣ ಮನೆ ಆರ ಮಾಡ್ಬಿಡ್ತೀನಿ. ತಮ್ಮ ಅಡ್ರೆಸ್ ಬೇಕಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯುವರ್ ಕೈಂಡ್ನೆಸ್. ನಂಬಿದವರಿಗೆ ಮೋಸವ ಮಾಡುವುದೇ ದಾರಿಯಾಯ್ತಲ್ಲೋ ದಾಸಣ್ಣ. ಗೋಪು ಒಳ್ಳೊಳ್ಳೆ ಕವಿತೆಗಳು ಮಾಡ್ತಾ ಇದೆಯಲ್ಲ, ನೀ ಹಾಡಿದ್ದೆಲ್ಲ ಕಮಲು ಬರೆದಿಟ್ಟಿದ್ದಾಳೆ, ತುಂಬಾ ಚೆನ್ನಾಗಿದೆ. ಕುರುಡನ್ ಜೊತೆಗೆ ಇನ್ಯಾರು ಬರ್ತಾರೆ? ಮನಸ್ಸಿಗೆ ಬಂದದನ್ನು ಸುಮ್ಮನೆ ಹಾಗೆ ಅನ್ಕೋತ ಕೂತಿರ್ತೀನಿ ಅಷ್ಟೇ. ನೋ ನೋ ನೋ, ನಿನ್ನ ಪದ್ಯಗಳಲ್ಲಿ ಒಳ್ಳೆ ಪಾಂಡಿತ್ಯವಿದೆಯಾ? ಪಾಂಡಿತ್ಯವೆಲ್ಲ ಬರಬೇಕು ಸರ್, ನೊಂದ ನಿಟ್ಟುಸಿರಿನ ಪರಿತಾಪ ಅಷ್ಟೇ. ನಿನ್ನ ವಿದ್ಯೆ ನಿನಗ್ ಗೊತ್ತಿಲ್ಲ ಅಷ್ಟೇ, ಇದನ್ನ ಹೀಗೆ ಬೆಳೆಸ್ಕೋ, ದೊಡ್ಡ ಸಾಹಿತ್ಯ. ನಿಮ್ಮ ಆಶೀರ್ವಾದ ಸರ್. ನಯಸ್, ರಿಮೂವ್ ದ ಬ್ಯಾಂಡೇಜ್. ನೀವು ಸರ್, ನಿಮ್ಮ ದಯದಿಂದ ನಾನು ಈ ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಬದುಕು ಹಾಗಾದ್ರೆ. ಕಮಲು ಏನು ಸರ್, ಪತ್ತೆ ಮಾಡೋ ನೋಡೋಣ. ನನಗೆ ಗೊತ್ತು, ಅವಳು ನನ್ನ ಎದುರು ಮುಖ ತೋರಿಸದೆ ಓಡೋಗಿರ್ಬೋದು. ಅವಳ ಅಷ್ಟಾವಕ್ರದ ಮುಖ, ಗುಳಿಗನ್ನು, ಗಿಳಿ ಮೂಗು, ಕಾಗೆ ಬಣ್ಣ, ಉಬ್ಬಲ್ಲು, ಅವಳು ಹೇಗಿದ್ದು ನನ್ನ ದೇವರು. ಅವಳೆಲ್ಲಿದ್ದಾಳೆ ತೋರಿಸಿದ? ತೋರಿಸ್ಬೇಡಿ ಡಾಕ್ಟ್ರೆ, ಈಗ ತಾನೇ ಇವ್ರಿಗೆ ಕಂಡು ಬಂದಿದೆ. ನಿಮ್ ಮಗಳ ಆ ಘೋರ ರೂಪ ನೋಡಿದ ತಕ್ಷಣ ಪುನಃ ಇವ್ರು ಕಣ್ಣು ಹೊರಟೋದ್ರು ಹೋಗ್ಬೋದು. ಓಹೋ, ತೋರ್ಸಲ್ಲ ಹಾಗಾದ್ರೆ ತೋರ್ಸಲ್ಲ ಗೊಪ್ಪು. ಇನ್ಮೇಲೆ ನಿನ್ನ ಹೋಮ್ ಗಾರ್ಡು ಈಕೆನೆ. ಗುಡ್ ಮಾರ್ನಿಂಗ್ ಸರ್, ಏನ್ ಬೇಕು? ನನಗೆ ಕಪ್ಪು ಮುಖದ ನನ್ನ ಕಮಲು ಬೇಕು. ಕರ್ಕೊಂಡ್ ಬಂದ್ರೆ ಹೆದರ್ಕೊಂಡ್ಬಿಟ್ಟಿರಿ ಜೋಕೆ. ಈ ಮುಖಕ್ಕೆ ಕಪ್ಪು ಬಣ್ಣ ಬಳಕೊಂಡ್ಬಂದ್ಬಿಟ್ಟಿ ಜೋಕೆ.
ಘಾಟಿ ನೀವು. ಸಾಕು, ನಾನೇ ಅಂತ ಹೇಳಿ ಪತ್ತೆಚ್ಚಿದ್ರಿ? ನನ್ನ ಕಣ್ಣು ಬಂತು ಅಂತ ಇಷ್ಟು ಸಂತೋಷ ಪಡೋ ತಂದೆ ಮಗಳು ಬೇರೆ ಯಾರಿದ್ದಾರೆ ಕಮಲ? ನಾನೇನು ನಿನ್ ಗುಟ್ಟು ರಟ್ ಮಾಡ್ಲಿಲ್ಲಮ್ಮ. ಸರ್, ನಿಮ್ಮಿಬ್ಬರು ಋಣ ನಾನು ಈ ಜನ್ಮದಲ್ಲಿ ತೀರಿಸ್ಲಾರೆ. ನಾನು ಹೋಗಿ ಬರ್ತೀನಿ. ಗೋಪು, ಎಲ್ಲ ಹೋಗ್ತೀನಿ? ಕಳೆದು ಹೋಗಿದ್ದು ಕಣ್ಣು ಕೊಟ್ರಿ, ಕಳ್ಕೊಂಡಿರೋ ತಂದೆ ತಂಗಿರನ್ನ ಹುಡುಕ್ತೀನಿ ಸರ್. ಎಲ್ಲ ಅಷ್ಟೇ, ಹೋಗಿ ಹೋಗು. ಹೋಗೋದು ಹೋಗ್ತೀಯಾ? ನನ್ನ ಫೀಸ್ ಕೊಟ್ಟು ಕಾಲ್ ತೆಗಿ ಸರ್. ಹೌದಯ್ಯ, ಏನ್ ಬಿಟ್ಟಿ ಛತ್ರ ಇಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀಯೇನು ಅಪ್ಪ? ಕೈ ಸುಮ್ಮನೆ ಇರಮ್ಮ, ನಿನಗ್ ಗೊತ್ತಾಗೋದಿಲ್ಲ. ಕಣ್ಣು ಬರಲಿ ಅಂತ ಕನಿಕರವಾಗಿ ನೋಡ್ಕೊಂಡ್ರೆ ಕೈ ಕೊಟ್ಟು ಹೋಗ್ತಾ ಇದ್ದಾನಲ್ಲ ಇವನು. ನನ್ ತಪ್ಪ ತಿಳ್ಕೊಬೇಡಿ ಸರ್. ಅದೆಲ್ಲ ನಂಗೆ ಗೊತ್ತಿಲ್ಲ ಅಯ್ಯ, ನೀನ್ ನನ್ ಫೀಸ್ ಕೊಟ್ಟು ಹೋಗ್ಲೇಬೇಕು. ಅದೇನ್ ಕೊಡ್ಬೇಕು ಹೇಳಿ ಸರ್? ಕೂಲಿನಲ್ಲಿನಾದ್ರೂ ಮಾಡ್ತಿರ್ತೀನಿ. ಗೋಪು, ನೀನ್ ನನ್ನ ಸ್ನೇಹಿತನ ಋಣ ತೀರ್ಸೋದಿಕ್ ಸಹಾಯ ಮಾಡ್ಬೇಕಯ್ಯ. ಸರ್? ಹೌದಯ್ಯ, ನಿಮ್ ತಾತ ನನ್ನ ಸಾಕಿದ್ರು, ನಾನ್ ನಿನ್ ಸಾಕೋದಿಕ್ ನೀನ್ ಸಹಾಯ ಮಾಡ್ಬೇಕು. ಈ ಮನೇಲಿ ನೀನ್ ನನ್ನ ಜೊತೆಲಿ ಇರ್ಬೇಕಯ್ಯ. ಸರ್? ಹೌದೇನಮ್ಮ. ರಾಮ್ 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 ರಾಮ್. ಅಲೆ ಏನು ಅಣ್ಣ, ನಿನ್ನೆ ಎಲ್ಲ ಅಂಗಡಿ ಖಾಲಿ ಇತ್ತು, ಇವತ್ತಾಗ್ಲೇ ಸೇರಿಸ್ಬಿಟ್ಟಿದ್ಯಲ್ಲ ಪೇಪರ್ ಕಂತೆನ? ಕನ್ನಡ ಪೇಪರು ನೀನೇ ತಾನೇ ಅದಕ್ಕೆ ಪಕ್ಕ ಗಿರಾಕಿ. ಹೇಗೆ ಬೆಲೆ ಇತ್ತ? ಅಲ್ಲ ತಕ್ಕಡಿ ಯಾಕೆ ತಗಿತೀಯ ಬೆಲೆ ಹೇಳ ಅಂತಂತಂದ್ರೆ? ಪಾವಣೆ ಚ ಪಾವಣೆ ಚ ಮೂರು ಮುಕ್ಕಾಲು, ಇನ್ನೊಂದು ಕಾಲನ ಯಾಕೆ ಹೋಗ್ಬಿಟ್ಟೆ? ಕ್ಯಾಬ್ ಮಸ್ಕರಿ ಮಾಡ್ತಾರೆ. ಈಗೇನ್ 5 ರೂಪಾಯಿ ಕೊಡ್ತೀಯೋ? ಯಾದಾರೆ ಆಯಾ ಬರಾಬೆ ಅಪಾರ ಕರ್ದೇವಾಲ ಹೋಗ್ಲಿ. 4.5 ಸವ್ವಾಚಾರ್ಗೆ ಕೊಡ್ತಾರೆ. ಏನ್ ನವಾಸ ಆಗಿರುವ ತೂಗು. ಅರೆ ಹಮಾರ ಹೈ, ಏ ಹಮಾರ ಹೈ. ನಿನ್ನ ಪೇಪರ್ ಜೊತೆಗೆ ನನ್ನ ಪೇಪರ್ ಸೇರಿದ್ರೆ ಅರ್ಧಕ್ಕರ್ಧ ಮಟ್ಟ ಅಂತ ನನಗೆ ಗೊತ್ತು ಅಮ್ಮ. ಇವೆಲ್ಲ ಬೇಡ ಅಮ್ಮ ಆಟ. ಕದ್ದಿ ಕದ್ದಿ ಕದ್ದಿ. ಎಲ್ಲ ಅಣ್ಣ ಹೋಗಪ್ಪ. ಪೇಪರ್ ಗಲ್ಲು ಅಭಿ ತೊಡೋಣ ಅಲ್ಲರೇ. ದೇಖೋ ಬರ ಬರ ಲೋ ಬೆತ್ತ ಕಡಿ ತಾಚಾ ಕೈವಾಡ ನಾನ್ ತೋರಿಸ್ತೀನಿ ತಾರಮ್ಮ ಇಲ್ಲಿ. ಅರೆ ಏ ಕೈಸ ಪೈಸ ಅರೆ ಬಡ ಹುಷಾರೇ ತು ಸೇರಿಗೆ ಸವಾಲ್ ಸೇರ್ಕೊಣಮ್ಮ. ನೋಡ್ದೋ ಇಲ್ವೋ ನನ್ನ ಯೋಗ್ಯತೆ, ನಿನ್ನ ಹತ್ರ ಕೊಡ್ತೀವೋ ಕೆಲಸನ? ಕೆಲಸ ಮಾಡ್ತಿ ಸಂಬಳ ಕಿತ್ತದೆ ಮೊದಲು ಉಂಬಳ ಒಂದ್ ಹಾಕು, ಕೆಲಸ ನೋಡು ಸಂಬಳ ಮಾತ. ಇವತ್ತಿನಿಂದಲೇ ಕೆಲಸ ಮಾಡ್ತಿ? ಈಗ್ಲಿಂದಲೇ ತಗೋಳೋ ಅಣ್ಣ. ಅಚ್ಚಾ ಅಚ್ಚಾ ಕಾಣ್ತಾರ ಈ ಅಂಗಡಿಲಿ ಮಾರೋದು ಕೊಟ್ಟಿದೀನಿ ಅಂತ ಬರ್ದು ರುಜು ಮಾಡ. ನಮ್ ಮೇಲೆ ನಂಬಿಕೆ ಇಲ್ಲ? ಇದೇಪ್ಪ ಇದೆ, ನೀನೊಂದು ರುಜು ಮಾಡು, ನಾನು ಆಮೇಲೆ ವಿವರನೆಲ್ಲ ಬರ್ಕೋತೀನಿ. ಅಚ್ಚಾ ಅಚ್ಚಾ ಬರಿ. ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ ಬಂಗಾರ ದೊಡವೆ ಬೇಕೆ ನೀರೆ. ಗೋಪು ಗೋಪು, ಏನ್ ಬರೀತಿದ್ರಿ? ಕವನ. ಸಬ್ಜೆಕ್ಟ್ ಏನು? ಅಯ್ಯೋ, ಅದನ್ನ ಹೇಳ್ಬಿಟ್ಟು ಒಂದು ಹುಡುಗಿ ಕೈನಲ್ಲಿ ಏಟ್ ತಿಂತಿದ್ದೀನಿ. ನೀನ್ ಡ್ರೆಸ್ ಇರ್ಬಹುದು, ಅವಳು ಹೊಡೆದಿರ್ಬಹುದು. ಈಗಲೂ ಹಾಗೆ ಆದ್ರೆ ಅವಳೆಲ್ಲಿ ಬರ್ತಾಳೆ ಈಗ ನಿನ್ ಹುಡುಗಿಯೋದಕ್ಕೆ? ಅವಳೆಲ್ಲೇ ಇದ್ದಾಳೆ. ಇಲ್ಲೇ ಎದುರ್ಗೆ. ಗೋಪು, ಯಾರು? ನಾನೇ. ನಾನಲ್ಲ ಅಣ್ಣ. ಹೇಗ್ ಗೊತ್ತಾಯ್ತು? ನಾನು ಕಣ್ಣಿಂದ ನೋಡಿರ್ಲಿಲ್ಲ, ಕಿವಿಯಿಂದ ನೋಡಿದ್ದೆ. ಈ ಧ್ವನಿ ನಾನು ಮರ್ತಿಲ್ಲ ಕಮಲ. ಗೋಪು, ನೀನಾವತ್ತು ನನ್ನ ವರ್ಣಿಸಿದ್ದು ಸರಿನೇ? ಸಂಧ್ಯಾ ಪ್ರಕೃತಿ ಜೊತೆಲಿ ಗಂಗೆಯನ್ನು ವರ್ಣಿಸ್ತಿದ್ದೆ, ಅರ್ಧದಲ್ಲೇ ಆತರ ಪಟ್ಟು ನೀನು ಹೊಡೆದು ಬಿಟ್ಟೆ. ಯಾರು ತಪ್ಪು ಹೇಳು? ಗೋಪು, ನಿನಗೆ ಕಣ್ಣು ಕಾಣ್ತಿರ್ಲಿಲ್ವಲ್ಲ, ಹೇಗ್ ವರ್ಣಿಸ್ದೆ? ಚಿಕ್ಕನ್ನ ನದಿ ತೀರದಲ್ಲಿ ಕೂತು ನೋಡಿದ್ದಿನಲ್ಲ ನೆನ್ಸ್ಕೊಂಡೆ.
ಆ ರಮ್ಯವಾದ ನೋಟಕ್ಕೆ ಕವನದ ಆಭರಣ ತೊಡಿಸ್ತಾ ಇದ್ದೆ. ಗೋಪು ಗೋಪು, ಆ ಹಾಡು ನನಗೆ ಪೂರ್ತಿ ಹೇಳ್ಕೊಡ್ತೀಯಾ? ನಾನು ಅದನ್ನೇ ಹಿಡಿತೀನಿ. ಏನು ಮತ್ತೆ ಅಂದನೆ ನಿನ್ನಂಗ ಸಿಂಗಾರ ಕೊಪ್ಪುವ ಬಂಗಾರ ತೊಡವೆ ಬೇಕೆ ನೀರೆ ಬಂಗಾರ ತೊಡವೆ ಬೇಕೆ. ನಾನಿದಕ್ಕೆ ಹೇಗೆ ಹೇಳಿದ್ರೆ ಹೇಗೆ ನೀರಡಿಕೆ ನಿನಗೆಂದು ನೀರೇ ನೀರನ್ನು ಹಾಗೆ ಹೇಳಿದವರು ಸರಿಯಾದ ಉತ್ತರ ಏನು ಗೊತ್ತೆ ಹೇಳಿ. ನೀರಡಿಕೆ ನೀರಿನದೆ ನೀನರಿಯ ಮುಗುದೆ ಕಾರುಣ್ಯ ತೋರೆಯೇಕೆ ನೀರೇ ಎನ್ನಾಸೆ ಈಡೇರದೆ ಸೋತಿರುವ ಜೀವನಕ್ಕೆ ಸಂಜೀವಿನಿಯಾಗೆ ಿರುವ ಜೀವನಕ್ಕೆ ಸಂಜೀವಿನಿಯಾಗೆ ಅಮೃತವಾಹಿನಿ ಗಂಗೆ ಶರಣು ನಿನಗೆ ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ ಬಂಗಾರ ದೊಡವೆ ಬೇಕೆ ನೀರೇ ಬಂಗಾರ ದೊಡವೆ ಬೇಕೆ. ಏನಮ್ಮ ಇಬ್ರು ಏಕಾಂತದಲ್ಲಿ ತಲ್ಲೀನರಾಗಿ ಹೋಗಿದ್ದೀರಿ? ಏನಮ್ಮ ಕಾಫಿ ಗಿಫಿ ಏನಾದ್ರೂ ಉಂಟೋ ಇಲ್ವೋ? ಇದು ಮಾಡ್ಕೊಂಡು ಬರ್ತೀನಪ್ಪ. ಗೋಪು, ಕಮಲಳಿಗೆ ನಿನ್ ಕಂಡ್ರೆ ತುಂಬಾ ಪ್ರೀತಿ ಅಲ್ವೇ? ಓ, ನಾನ್ ನನ್ನ ತಂಗಿಗೆ ಮಾತು ಕೊಡದೆ ಇದ್ದಿದ್ರೆ ಕಮಲು ನಿಂಗೆ ಕೊಟ್ಟು ಮದುವೆ ಮಾಡ್ತಿದ್ದೆ. ದಯವಿಟ್ಟು ಕ್ಷಮಿಸು ಗೋಪು. ಯಾವ ಆಭಾಸಕ್ಕೂ ಅವಕಾಶ ಕೊಡಬೇಡ. ಇದೇನ್ ಸರ್, ನೀವೇ ಹೀಗೆ ಕೇಳ್ಕೊಡ್ತೀರಿ? ಹೌದು ಗಪ್ಪು, ನಾನ್ ನಿಮ್ಮಿಬ್ಬರ ಪ್ರೇಮಕ್ಕೆ ಮುಳ್ಳಾಗ್ತಾ ಇದ್ದೀನಿ ನಿಜ. ಆದ್ರೆ ಏನ್ ಮಾಡ್ಲಿ, ಮಾತು ಕೊಟ್ಬಿಟ್ಟಿದ್ದೀನಿ ಗೋಪು. ನನ್ನ ತಂಗಿ ಮಗನಿಗೆ ಕಮಲನ್ ಕೊಟ್ಟು ಮದುವೆ ಮಾಡೋ ಭಾರ ನಿಂದು. ನಾನೇ ನಾನೀ ಮನೇಲಿ ಇದ್ರೆ ತಾನೇ ಆತಂಕ. ನಾನೇ ಎಲ್ಲಾದ್ರೂ ಹೊರಟೋಗ್ತೀನಿ ಸರ್. ಕೂಡ್ದು ಗಪ್ಪು, ಕೂಡ್ದು. ನೀನ್ ಬುದ್ಧಿವಂತನಾಗಿದ್ರೆ ಈ ಮನೆಯಲ್ಲೇ ಇದ್ದುಕೊಂಡು ನನ್ನ ಮಾತು ನಡೆಸ್ಕೊಡ್ಬೇಕು. ಏನಪ್ಪ ಇಬ್ರು ಏಕಾಂತದಲ್ಲಿ ತಲೆಯಿಂದಾಗಿ ಹೋಗಿದ್ದೀರಿ? ಏನಮ್ಮ ನನ್ನ ಮಾತು ನನಗೆ ತಿರುಗಿಸ್ಬಿಟ್ಟೆ? ತಗೋಬೇಕು. ನಿನ್ ಮದುವೆ ನಿಶ್ಚಯ ಆಗೋಗ್ಬಿಟ್ಟಿದ್ಯಪ್ಪ. ಯಾರ ಜೊತೆಲಿ? ನಿನ್ ಮಾವನ್ ಮಗನ್ ಜೊತೆಲಿ. ನಿನ್ನಿವತ್ತೆ ಕಳ್ಕೊಂತ ಕಾಗದ ಬರೆದಾನೆ. ಚಿಕ್ಕನಲ್ಲಿ ಒಂದ್ಸರಿ ನೋಡಿದ್ದ ಮಧು ಕಮಲೂನ, ಈಗೊಂದ್ಸರಿ ನೋಡ್ಲಿ ಅಂತ. ಓ, ಎಲ್ಲಿ ನೋಡ್ಲಿ ಅಂತ ಬರ್ದಿದಾನೆ ಮಾವ? ಕುಂಟಿಯೋ ಕುರುಡಿಯೋ ಚೂಡಿಯೋ ಮೂಗಿಯೋ ಇರಬೇಕು. ವಾರ್ಗೆ ಅವನು ಅಂತ ನನ್ ತಲೆ ಕಟ್ಟೋ ಪ್ಲಾನ್ ಅಂತ ಕಾಣುತ್ತೆ ಅಲ್ವೇ? ಸರಿ, ನಾನ್ ಮೊನ್ನೆ ಹೋಗಿದ್ದಾಗ ನೋಡಿದ್ದೆ ಕಣ ಅವಳನ್ನ. ಒಳ್ಳೆ ಸಿದ್ಧಿತ್ ಕಿಲೋತನ ಇದ್ದಾಗಿದ್ದಾಳ ಅವಳು. ಹಾಗಿದ್ಮೇಲೆ ಯಾರಾದ್ರೂ ಸುಂದ್ರ ಸುಂದ್ರ ಜಗಳ ಬಿಟ್ಕೋಬಹುದು ಅಲ್ವೇ? ಸರಿ, ಯಾವಾಗ್ಲೂ ನಿನ್ ತಮಾಷೆನೆ. ಹೇಳು ಮತ್ತೆ, ಹೊತ್ತಾಗಿಲ್ಲ ರೈಲ್ಗೆ. ಹೋಗ್ಲೇಬೇಕು ಅಂತೀಯ? ಮಾಡು ಆಶೀರ್ವಾದ. ಹೇಳಪ್ಪ ಹೇಳು. ಫಸ್ಟ್ ಬಂದಿದ್ದು ನೀವು ಓದಿ ಸ್ವಾಮಿ. ಮೊದಲು ಬಂದೆ ನಾನು. ಏನ್ ಮಾಡ್ತಾನಂತ ಮಗ? ಕತ್ತಿನ ದೊಡ್ಡ ಅಂತೆ ಕತ್ತಿನ ಕೈ ಕಿಚ್ಚು ಒಟ್ಟೆ ಇಣಿಸ್ಬಿಡ್ಬೇಕು ಅವನೇ. ಮುದ್ಯ ಒಂದ್ ಒತ್ತ ನನ್ನ ಕಣ್ಣು ಕತ್ತ ಅನ್ನೋದತ್ತ
ಯಾಕಯ್ಯ ಅಮೃತ ನೀನೇನ್ ಲಡಾಯಿ ನಿಲ್ಲಲ್ವಲ್ಲ? ನನ್ ಲಡಾಯಿ ಅಮ್ಮನ್ ಜೊತ್ಯಾಗ ಕಾಯ್ತಾ ಐತೆ ಬುದ್ಧಿ. ಅವ್ರ ಹುಡುಗರು ಅವ್ರ ಚೂರತ್ತಿನ ಮುಂದೆ ನಿಲ್ಲಕ್ ಆಯ್ತದ? ಹಾಗಾದ್ರೆ ದಿನ ನಿನ್ ಕೂಲಿ ಸೊನ್ನೆನೇ ಏನು? ಸರಿ ಸರಿ ನಾನ್ ಬರ್ತೀನಿ ನಡಿ. ಬುದ್ಧಿ ಅವ್ರೇನಾರ ಅಂದ್ರೆ ನಾನಿಲ್ವೇನೆ ಅವ್ರಿಗೇನು ಕಟ್ಮಸ್ ಆಗಿದ್ದಾರೆ, ಎಲ್ಲಾದ್ರೂ ದುಡ್ಕೋತಾರೆ. ಹೇಳು ಅತ್ತೆ ನಿಮ್ ಪಾದ ಎರಡು ದಿನದಿಂದ ಊಟ ಇಲ್ಲ, ನಿಮ್ ಬೋಣಿನೇ ಬೋಣಿ. ನೋಡು ರಕ್ಷಣ ನೀಸು, ನಿನ್ನ ಅಳಿಬೇಡ, ನಿನ್ ಕೈಲಾಗಲ್ಲ. ಬೇಡ ಬುದ್ಧಿ, ಭಿಕ್ಷ ಬೇಡ, ನಮ್ ಕುಲಕ್ಕೆ ಬೇಡ. ಕೂತ್ಕೊಳ್ಳಿ ಬುದ್ಧಿ, ದೇವರು ಸುರಿತಾ ಐತೆ ಅಂತನ ದಿನ ಇರೋದೆ ಯಾಕೋ ಏನೋ ಇವತ್ತು ತುಂಬಾ ಇದೆ ಚಳಕು. ಕೂತ್ಕೊಳ್ಳಿ ಬುದ್ಧಿ, ಕೂತ್ಕೊಳ್ಳಿ. ಬೇಡ ಅಂದ್ರೆ ಕೇಳ್ತೀಯ ನೋಡಿ, ಈಗ ತುಂಬಾ ರಕ್ತ ಬರ್ತಾ ಇದೆಯಲ್ಲ ಅಂತ. ನನ್ ಪಾಡಂಗಿಲ್ಲಪ್ಪ, ಎಲ್ಗ ಹೋಗ್ಬೇಕಾಗಿತ್ತೋ ಏನೋ ಪರವಾಗಿಲ್ಲ ಅಜ್ಜ, ಎಲ್ಲಿ ನೋಡ್ಬೇಕಾಗಿತ್ತು ಅಷ್ಟೇ, ಇನ್ನೇನಿಲ್ಲ. ಅಯ್ಯೋ ಯಾರಕ್ಕೂ ಆಗಲ್ಲಪ್ಪ. ನೀನ್ ಯೋಚನೆ ಮಾಡ್ಬೇಡ. ಏನ್ ಬುದ್ಧಿ ಇದು, ನಮ್ ಪದ ಮುಟ್ಟೋದು ಯಾಕೆ ಕುಡ್ದು? ನೀನು ಮನುಷ್ಯ ಜೀವ ತಾನೆ? ಅಯ್ಯೋ ನನ್ ಭಾಗದ್ದೇ ಅವ್ರ ಕಣಪ್ಪ, ನನ್ ಭಾಗದ್ದೇ ಅವ್ರ. ಅಜ್ಜ ಎಲ್ಲಾದ್ರೂ ರಿಕ್ಷಾ ಯಕ್ಷ ಎಳಿಯಕ್ ಹೋಗ್ಬಿಟ್ಟಿ, ಒಂದ್ ವಾರ ಕಂಪ್ಲೀಟ್ ರೆಸ್ಟ್ ತಗೋಬೇಕು. ಗೊತ್ತಾಯ್ತಾ? ಖರ್ಚಿಗೆ ಬೇಕಾಗತ್ತೆ, ಇಟ್ಕೋ. ನಾನು ನನ್ನ ಅಪ್ಪನೇ, ನಿನ್ನ ನಾನು ಯಾವ ಜನಕ್ಕೆ ತಗ್ತೀರೋ? ಅದಿರ್ಲ ಅಜ್ಜ, ಮನೇಲಿ ಯಾರು ಇಲ್ಲ. ಇಲ್ಲ ಕಣಪ್ಪ, ಶಿವ ನನ್ನ ಬಾಳನ ಬಂದು ನಂದಿಸ್ಬಿಟ್ಟ ಕಣಪ್ಪ. ನೂರಾರು ರೂಪಾಯಿ ಸಾಲ ಮಾಡಿದೆ, ಅದ್ರ ಬಡ್ಡಿಗೂ ಈ ರಿಕ್ಷಾ ಎಳಿತಾ ಇದ್ದೀನಿ. ತಂದೆ ಬಗ್ಗ ಬೆನ್ಕಂಡ್ರೆ ಸವಾರಿ ಆಟ ಹೆಚ್ಚು ಅಂತ ತಿಳ್ಕೋಬೇಡ. ಆ ರಿಕ್ಷಾನ ಮಾಲೀಕರ ಮನೆಗೆ ತಲುಪಿಸ್ಬೇಕು. ಇನ್ನೊಂದು, ಆ ಕಾಲೇಜ್ ಹುಡುಗಿಗೆ ದಿನ ರಿಕ್ಷಾ ಎಳಿತಾ ಇದೆ, ಅವಳು ನನಗಾಕಾದಿರ್ತಾಳ ಏನು? ಅವಳನ್ನ ಬೇರೆಗಿಂದ ಯಾವ್ದ್ರಗಾದ್ರೂ ಹೋಗು ಅಂತ ಹೇಳ್ಬೇಕು. ಹೇಳ್ತೀಯನಂತಂದೆ ಹೇಳ್ತೀಯ? ಮಾತಾಡಬಾರ್ದು, ಆಯಾಸ ಆಗುತ್ತೆ. ಹೇಳ್ಬಾರ್ದು ಕೆಲಸ ಹೆಚ್ಚಿನ ಮಾತಾಡಬಾರ್ದು ಅಂತ ಅಂದ್ರೆ ನೀನು ಅದ್ರಲ್ಲಿ ಓನರ್ಗಳಲ್ಲ ನೀಡಿ ಅಡ್ರೆಸ್ ಅಲ್ಲಿ
ಅವಳದ್ದು ಕ್ರೋಧನು ಅಟ ಐತೆ. ಅವಳೊಳಗೆ ಬಸ್ ನೋಡಪ್ಪ ವಿಳಾಸ. ಅಷ್ಟು ಮಾಡ್ತೀಯನಂತಂದೆ ಹೆಚ್ಚಿಗೆ ಮಾತಾಡಬೇಡ. ಮೈ ಕಡೆ ಎಚ್ಚರಿಕೆಯಿಂದ ನೋಡ್ಕೊ, ನಾನು ಬಂದ್ಬಿಡ್ತೀನಿ. ಹುಷಾರು ಸರ್. ಡಾಕ್ಟರ್ ಅಮೃತ ಅರಮನೆ ಯಾವುದು? ಇದೇನೆ ಇದೇನೆ. ಮಿಸ್ಟರ್, ಮನೆಯಲ್ಲಿ ಯಾರು ಇಲ್ವೋ? ಎದುರಿಗೆ ಇದ್ದೀನಲ್ಲ. ಜಾಸ್ತಿ ಕಠಿಣಾಗಿದೆ, ಕ್ಲಿಯರ್ ಆಗಿ ಕಾಣಿಸ್ತಿದೆ. ಡಾಕ್ಟರ್ ಅಮೃತಾರೆ ಇಲ್ಲಿ ಹಿಂದೆ. ಅವರು ಪೇಷಂಟ್ ನೋಡ್ಕೊಂಡು ಹಾಗೆ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತೀನಿ ಅಂತ ಹೋದ್ರು. ಯಾಕೆ, ಏನ್ ಸಮಾಚಾರ? ಹಾಗೆ ಈ ಮನೆ ಒಂದು ಹುಡುಗಿ ಇದೆಯಲ್ಲ, ಆಕೆ ರಿಕ್ಷಾ ಹೇಳಿಯನ್ನು ಹುಡುಗಿರು ನೋಡ್ಕೊಂಡು ಹೊರಟ ಆದ್ಮೇಲೆ ನಮ್ಮಂತ ಹುಡುಗಿರು ಹಂಟಿಂಗ್ ಇಟ್ಕೊಂಡು ಕಾದು ನಿಂತಿರ್ಬೇಕು. ಹಾಗಾದ್ರೆ ನಿನ್ ಸ್ಟಂಟ್ ಕೆಲಸಗಳೆಲ್ಲ ಚೆನ್ನಾಗಿ ಬರುತ್ತೆ. ಬರುತ್ತೆ. ಕಮಲ, ಇವ್ರು ಯಾರು? ಇವರು ನಮ್ ಸ್ಟಂಟ್ ಮಾಸ್ಟರ್. ರಿಕ್ಷಾ ಹೇಳಿ ಬರ್ತಿದ್ನಲ್ಲ ಮುದುಕ, ಅವನ್ ಮಗ. ಈಗೇನ್ ಮರ್ಯಾದೆ ಆಗಿಲ್ಲ ಅಂತ ಎದ್ದು ಹೋಗ್ತೀವೋ ಇಲ್ಲ ಬಾಕೋಲಿ ರುಚಿ ಮುಟ್ಟಿಸ್ಬೇಕು. ಆಮೇಲೆ ಆಮೇಲೆ ಕುತ್ತಿಗೆ ದಬ್ಬಿದ್ರೆ ನಿಮ್ ಬಾಲ್ ಮಣ್ಪಾಲೆ. ರಿಕ್ಷಾ ಹೇಳಿಯೋ ಕೂಲಿಯವನು ಕಾಲ್ ಮೇಲೆ ಕಾಲ್ ಹಾಕೊಂಡು ಸೋಪದ ಮೇಲೆ ಕೂತಿದ್ದಾನೆ. ಎದ್ದಳ ಮೇಲೆ ಸುಮ್ನೆ ಹೋಗಪ್ಪ, ಯಾಕೆ ಏರ್ತಿಂತೀಯ? ಕೆಲಸ ಕೆಲಸ ಬಾಯ್ ಮಾತಿಗೆ ಎಲ್ಲಿ ಬರ್ತಾನೆ ಹೇಳ ಮೇಲೆ. ನಾನು ಯಾರು ಸ್ವಲ್ಪ ಬೇಕಾಗಿಲ್ಲ ಯಾರು ಅಂತ ಹೋಗು ನಡಿ. ಹೊರಗೆ ಸ್ವಲ್ಪ ನಾಚಿಕಾಗಲ್ಲ ನಿಮ್ಗೆ? ನಿಮ್ಮ ಅಪ್ಪನ ಕೇಳು. ಅಯ್ಯೋ ಸದ್ಯ ನಮ್ಮ ಅಮ್ಮನಿಗೆ ಬುದ್ಧಿ ಇಲ್ಲ. ಮಧು, ಯಾವಾಗ ಬಂದೆ? ಏನು ಯಾಕೆ ಕೂತಿದ್ದೆ ಹೀಗೆ? ಬರ್ಬೇಕು ಅಂತ ಬಂದೆ, ಜಾರಿ ಬಿಟ್ಟೆ. ಪರವಾಗಿಲ್ಲ ಬಾ, ನಾ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಬಂದಲ್ಲ. ಯಾಕೆ ಯಾರು ಗೊತ್ತೇನಪ್ಪಾ, ನಾಳೆ ನಿನ್ ಗಂಡಾಗೌದು. ಗೋಪು, ಇವನೇ ನನ್ನ ತಂಗಿ ಮಗ ಮಧು ಅಂತ. ಇವನು ನನ್ನ ಸ್ನೇಹಿತನ ಮಗ ಗೋಪು ಅಂತ. ಯಾಕಮ್ಮ, ಯಾಕೆ ಹಾಗೆ ನಿಂತು ಬಿಟ್ಟೆ? ಅಪ್ಪ, ಇವರು ರಿಕ್ಷಾದಲ್ಲಿ ಹತ್ತ ಅಭ್ಯಾಸ ಇಲ್ಲ. ಎಳಿಯೋರನ್ನ ಕಂಡ್ರೆ ಕನಿಕರ ಅಂತ ಕಾಣಿಸುತ್ತೆ. ಶೂರ್ ಶೂರ್, ಅದ್ ಹ್ಯಾಕ್ ಗೊತ್ತಾಯ್ತು ನಿನಗೆ? ನಿಮ್ ಮುಖ ನೋಡಿದ್ರೆ. ನನ್ನ ಮುಖ ಹಚ್ಚೊದ್ದಾಗಿದೆ ಅಲ್ವೇ? ನನ್ ತಂಗಿ ಮಗನ ಅಲ್ವೇನಮ್ಮ. ಹೋಗ್ ಹೋಗ್, ಕಾಫಿ ಮಾಡ್ಕೊಂಡ್ ಬಾ. ಇವ್ರಿಲ್ಲಿ ಮೊದಲೇ ಬರಬೇಕು ಅಂತಿದ್ದೆ, ಮನೆ ಗೂರ್ ಸಿಕ್ಕಿದ್ರೆ ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪ ಫೈಟ್ ಆಯ್ತು ಅಂತ ಕಾಣುತ್ತೆ. ರಿಕ್ಷಾದವ್ರ ಗಲಾಟೆ ಇದ್ದೇ ಇರುತ್ತಲ್ಲ. ಮಧು, ಅಮ್ಮ ಆರೋಗ್ಯವಾಗಿದ್ದಾಳೇನೆ? ಈಗ ಮೈಕೈ ಸ್ವಲ್ಪ ಹದಗೆಟ್ರು ಅಂದ್ರೆ ನನಗೊಬ್ಬನಿಗೇನೆ. ಪ್ರಯಾಣದ ಅಲಸಿಗೆ ಇರಬೇಕು. ತಗೋ ತಗೋ, ಕಾಫಿ ಕುಡಿದು ಹಾಗೆ ಮಂಚದ ಮೇಲೆ ಆಯ ಕಾಲ್ ಚಾಚ್ಕೋ, ಎಲ್ಲ ಸರ ಹೋಗುತ್ತೆ. ಯಾವ್ರ ಅಮ್ಮ? ಚನ್ಪಟ್ನ ಸರ್. ಚನ್ಪಟ್ನಾನೆ. ನಿನ್ನ ಹೆಸರೇನ್ ಮರಿ? ಮಲ್ಲಿ. ಮಲ್ಲಿ, ಮಲ್ಲಿಗೆ ಇದ್ದಾಗೆ ಇದೆಯಾ? ಇಳ್ಕೊಂಡ್ರೋದ್ ಎಲ್ಲಿ? ಆ ಗುಡಿ ಮುಂದೆ ಇರೋ ಮಂಟಪದಲ್ಲಿ ಸರ್. ಮಂಟಪದಲ್ಲಿ? ಓಹೋ, ತಗೊಳ್ಳೋ ಮರಿ. ಮಜಾ ಮಾಡೋ, ಮಜಾ ಮಾಡೋ. ನಮ್ದು ಹೆಣ ನಿಮ್ದು ದಾನ. ನಿನ್ ಹೆಣ ಸುಡುಗಾಡಿದ ದಾನ, ನನಗೆ ಯಾಕೋ? ದುಡ್ಡು ದುಡ್ಡು ಪೈಸಾ ನಮ್ದು. ನಿಮ್ಮಪ್ಪ ಟಂಗ್ ಸಾಲ ಎತ್ತಿಲ್ಲ ಕಣ್ ಹೋಗು. ಕ್ಯಾ ಕ್ಯಾ ಏನ್ ಕ್ಯಾ ಕ್ಯಾ ಕ್ಯಾನು ಇಲ್ಲ, ಏನು ಇಲ್ಲ. ದುಡ್ಡಿನ ಮೇಲೆ ನಿಮ್ಮಪ್ಪನ ಮೋರೆ ಬರ್ತಿಲ್ಲ. ಹೋಗಾಯ ವಾರೇ ಮೇರೆ ಸೇರ್. ನಿನ್ನಂತವ್ರು ಇದ್ರೆ ನಾಳೆ ಈ ಅಂಗಡಿನೂ ನಂದಲ್ಲ ಅಂತ ಬಿಡ್ತಾರೆ. ಈ ಅಂಗಡಿ ನಿಂದೇನಪ್ಪ? ಮತ್ತೆ ಅದು ನಿಮ್ಮ ಅಪ್ಪಂದೇನಪ್ಪ? ಬೋರ್ಡ್ ನೋಡಿ ಮಾತಾಡ.
ಏನೋ ನಾಲ್ಕು ದಿವಸ ಜೀವನ ಮಾಡ್ಕೊಂಡಿರ್ಲಿಂತ ನಾನು ಅಂಗಡಿ ಬಿಟ್ಕೊಟ್ರೆ ಇವತ್ತು ಅಂಗಡಿನ ನಂದು ಅಂತೀಯಲ್ಲ ನಮ್ಮ ಕರ ದೇವ್ರು ಇಷ್ಟು ಚೆನ್ನಾಗಿ ಬಾಯಿ ಕೊಟ್ಟರು ಆಗ ಕೈ ಯಾಕಪ್ಪ ಎತ್ತಿಯ ಕೈ ಯಾಕೆ ಎತ್ತಿಯ ಗಲಾಟೆ ನೋಡ್ರಿ ಯಾವನೋ ಏನೋ ಕುಡ್ದು ಬಿಟ್ಟು ಬಂದ ಗಲಾಟೆ ಕುಡ್ತಿದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ ಗಲಾಟೆ ಮಾಡ್ತಾ ಇದ್ದಾನೆ ನೋಡಿ ದುಕಾನ ನಮ್ದು ಗಲಾಟೆ ಇವಂದು ನನಗೆ ಗಲಾಟೆ ಮಾಡಿ ಅಭ್ಯಾಸ ಇಲ್ಲ ಸರ್ ಸ್ವಲ್ಪ ಹೀಗೆ ಬನ್ನಿ ಈ ರುಜು ಯಾರ್ದು ಕೇಳಿ ಅರೇ ಅದು ಅಂಗಡಿ ಹಮಾರ ಹೇ ಅಂಗಡಿ ಅವನ ಹೆಸರಲ್ಲಿ ಬರ್ಕೊಟ್ಟಿದ್ವಿ ಹಾಗಂತ ಪೊಲೀಸ್ ಕಂಪ್ಲೇಂಟ್ ಕೊಡು ಇಲ್ಲೇನು ಗಲಾಟೆ ಮಾಡಬೇಡ ಹ್ಮ್ ಅದಪ್ಪ ನ್ಯಾಯ ಅಂಗಡಿ ನಿಂದು ಅಂತ ರುಜುವಾತ್ ಮಾಡ್ಕೊಟ್ಟು ಅಂಗಡಿ ನಿನ್ ಸುಪರ್ದ್ ಮಾಡ್ತು ಯಾರು ಬೇಡ ಅಂತಾರೆ ಅಮಲ ನೀನೇನಾದ್ರೂ ಹೇಳೋದಿದ್ವಿ ಹ್ಮ್ ಹೇಳು ನಾಚಿಕೆ ಆಕೆ ಹೇಳಿ ಅದು ನಿನ್ನ ರಿಕ್ಷಾ ಅಳಿಯೋ ಮುದುಕ ಇದ್ದಾನಲ್ಲ ಅವನು ದಾರಿಲಿ ಎಡೋ ಬಿದ್ದು ಕೈ ಕಾಲು ಹೊಡ್ಕೊಂಡೆ ಅವನ ಮೇಲಿನ ಕನಿಕರದಿಂದ ಅವನ್ನ ಅವನ ಗುಡಿಸಲಲ್ಲಿ ಬಿಟ್ಟು ನಿನಗೊಂದು ಮಾತು ಹೇಳಿ ರಿಕ್ಷಾ ಓನರಿಗೆ ರಿಕ್ಷಾ ಕೊಟ್ಟು ಬರೋಣ ಅಂತ ಹೊರಟೆ ಅಷ್ಟು ಫಜೀತಿ ಆಯ್ತು ನೋಡು ನೋಡಿದ್ರ ಉಪಕಾರಕ್ಕೆ ಪ್ರತಿಫಲ ಹೇಗೆ ಸಿಕ್ತು ನಿಮಗೆ ಪ್ರಪಂಚದಲ್ಲಿ ಸತ್ಯ ಚಲಾವಣೆ ಸುಲಭ ಆಗೋಲ್ಲ ಕಮಲ ಆದರೂ ಅದರಲ್ಲೇ ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಇದೆ ಅದರಲ್ಲಿ ನೀನೇನು ಹೇಳಬೇಕು ಅಂತ ಬಂದೆ ನಿಮ್ಗೊಬ್ಳು ತಂಗಿ ಇದ್ದು ಅವಳೊಬ್ಬನ್ನ ಪ್ರೀತಿಸಿದ್ದು ನಿಮ್ಮಮ್ಮ ಬೇರೆಯವರಿಗೆ ಮದುವೆ ಗೊತ್ತು ಮಾಡಿದ್ರೆ ಏನ್ ಮಾಡ್ತೀರಿ ಹೇಳಿ ಮಾಡೋದಿನ್ನೇನು ಟೂ ಲವ್ ಹೂಮಿ ಮ್ಯಾರಿ ಅನ್ನೋದು ನಮ್ಮಪ್ಪನ ಕಾಲ ಟೂ ಮ್ಯಾರಿ ಹೂಮಿ ಲವ್ ಅನ್ನೋದು ನಮ್ಮ ಕಾಲ ಅಂತ ನಮ್ಮಮ್ಮನೆ ಹೇಳಿ ನನ್ನ ತಂಗಿ ಮದುವೆನ ಅವಳಪ್ಪದ ಒಂದ್ ಜೊತೆಯಲ್ಲಿ ಮುಗಿಸ್ಬಿಡ್ತಿದ್ದೆ ಹಾಗಿದ್ರೆ 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 ಅದೇನು ಹೇಳು ಏನಿಲ್ಲ ಏನೋ ಇದೆ ಹೇಳೋದಕ್ಕಿಂತ ಗೀತಾದಿ ನಂಗೆಲ್ಲ ಗೊತ್ತು ಹೇಳು ಕಮಲ ಹೇಳು ಮಧು ನಾನು ನೀನು ನಾನು ಏನು ಗೋಪುನ ಗೋಪುನ ತಿನ್ನಿಸ್ತೇ ಮೂರಿಡಿ ಕೆಮ್ಮಣ್ಣ ಹಾಗಿದ್ಮೇಲೆ ಮಹಾವ್ಯಾಪಕ್ಕೆ ಹಾಕಾಗದ ಬರದ ಅತ್ತೆ ಅವರಿಗೆ ಮಾತು ಕೊಟ್ಟಿದ್ದಾರಂತೆ ಯಾರು ಏನ್ ಹೇಳಿದ್ರು ಕೇಳಲ್ಲ ಅವರು ಈಗ ನನ್ನ ಏನ್ ಮಾಡುವಂತೀಯ ಕಮಲು ನಿಮ್ಮಿಷ್ಟ ಒಳ್ಳೆ ಪೀಕ್ಲಾಟ ಸಿಕ್ಕಾಕೊಂಡಲ್ಲ ನಾನು ಏನ್ ಮಾಡಿ ಕಮಲು ಅಳಬೇಡ ಕಮಲು ಅಳಬೇಡ ದಯವಿಟ್ಟು ಕ್ಷಮಿಸಿ ನಾನು ಇದನ್ನು ಹೇಳಬಾರ್ದಾಗಿತ್ತು ನಿಮಗೆ ಹೇಳಿ ಹೋಗಿದ್ರೆ ಜೀವನವೆಲ್ಲ ನಾನು ನೀನು ಹೊರಬೇಕಾಗಿತ್ತು ಅಷ್ಟೇ ಹೇಗಾದ್ರೂ ಮಾಡಿ ನೀವೇ ಈ ತಂತದಿಂದ ನನ್ನ ಪಾರು ಮಾಡಿ ಒಳ್ಳೆ ಮದುವೆ ಮಾಡ್ಕೊಳಕ್ ಬಂದೆ ನಾನು ಕಮಲು ಹಾಕ್ತಾ ಹಾಕ್ತಾ ಫಸ್ಟ್ ಕ್ಲಾಸ್ ಪ್ಲಾನೇ ಹಾಕಿದೆ ಯಾಕಂತೆ ಕಮಲು ಅಳಬೇಡ ನೋಡು ಅಳಬೇಡ ನೋಡು ನಿನ್ನ ಗೋಪು ನಾನು ಈ ಮನೆ ಬಿಟ್ಟು ಕರ್ಲಲ್ಲ ಐ ಪ್ರಾಮಿಸ್ ಅಪ್ಪ ಏನಾದ್ರು ಅವನ ಕೆಟ್ಟ ನೋಡು ನಿಮ್ಮಪ್ಪನ ಗತಿ ಏನು ಮಾಡ್ತೀನೋ ನೋಡ್ತಾ ಇರೋ ಕಮಲು ನಗು ಅದು 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 ನಾಟಕದಂತೆ ಜೀವನವಲ್ಲ ಇದೆ ಬೇರೆ ಆಟ ಜೀವಂತ ಭಾವದ ಎಲ್ಲ ಜಂಜಾಟ ಕಣ್ಣೀರ ಕಾಲುವೆಯಲ್ಲೇ ಜಾಟ ಕಣ್ಣೀರ ಹಿಂದೆ ಕೈವಾಡವೇನು ಯಾರು ಕಾಣ
ಯಾರೊಂದೇ ಬೇರೆ ಹೂಮಾಲೆಯಾಗದಂತೆ ಕೈಯಾರೆ ಹೂವೊಂದೇ ಬೇರೆ ನಾರೊಂದೇ ಬೇರೆ ಹೂಮಾಲೆಯಾಗದಂತೆ ಕೈಯಾರೆ ಏನೋ ವಿನೋದ ನೋಡೆ ವಿಧಿ ನಿಂತು ಮಣ್ಣು ತೂರೆ ಕಣ್ಣೀರ ನೀಗಿ ನೋಡು ಕಣ್ಣಾರೆ ಕಣ್ಣೀರ ಕಾಲುವೆಯಲ್ಲೇ ಜಾಟ ಕಣ್ಣೀರ ಕಾಲುವೆಯಲ್ಲೇ ಜಾಟ ನಾಟಕದಂತೆ ಜೀವನವಲ್ಲ ಇದೆ ಬೇರೆ ಆಟ ಜೀವಂತ ಭಾವದ ಎಲ್ಲ ಜಂಜಾಟ ಕಣ್ಣೀರ ಕಾಲುವೆಯಲ್ಲೇ ಜಾಟ ನೀನೇ ವಿಷಯ ಮೊದಲೇ ತಿಳಿಸಿದ್ರೆ ಚೆನ್ನಾಗಿತ್ತು ಗೋಪು ಒಂದು ಮನೆಯಲ್ಲಿರೋ ಗಂಡು ಹೆಣ್ಣು ಹೆಣ್ಣು ಗಂಡನ್ನ ಆರಿಸ್ಕೊಳ್ಳೋದು ಒಂದೇ ಸರಿ ಗೋಪು ಅದು ಅವಳು ಕೈ ತಪ್ಪಿದ್ರೆ ಅವಳ ಬಾಳೆ ಹಾಳಾಗೋಗುತ್ತೆ ಗೋಪು ಹೊಚ್ಚಿ ಹಾಗೆಲ್ಲಾದ್ರೂ ಮಾಡ್ಕೊಂಡಿ ಮಲ್ಲಿಗೆ ಹೂವಿನ ಜೊತೆಲಿ ಮುತ್ತು ವಧುವನ್ನು ಯಾರು ಕಟ್ತಾರೆ ಕಮಲ ಇಂಥ ಮಾತೆಲ್ಲ ಈಗ ಆಡ್ತಾ ಇದ್ದಿ ಮೊದ್ಲೊಂದ್ ದಿನ ಕುರುಡನ ಕೈ ಊರ್ಗೋಲು ನಾನು ಅಂತಿದ್ದೆ ನೆನಪಿದೆಯಾ ಗೋಪು ನೆನಪಿದೆ ಕಮಲ ನೆನಪಿದೆ ನಾನೇ ಕುರುಡನಲ್ಲ ನನಗ ಊರ್ಗೊಂದು ಸಹಾಯ ಬೇಕಾಗಿ ಹೋಗು ಹೋಗು ಕಮಲ ಹೋಗು ನಾರಾಯಣ ಇಡಬಲ ಸರಿ ತುಂಬೋದೆ ಆಜ ನಮ್ಮ ರೂಮ್ ಬರ ಇಲ್ಲಿ ರೂಮಿಗೆ ಕಳ್ಸಿಕೊಡ್ತೇನೆ ಸರ್ ಇಲ್ಲ ಏನಾಗ್ಬೇಕು ಸರ್ ಆಗ ಬಾ ಮತ್ತೆ ದಾರಿಗೆ ನೋಡು ಆ ಕೋರ್ಟ್ನಲ್ಲಿ ಸಿಗರೇಟ್ ಇಟ್ಟಿದ್ದೀನಿ ಇಲ್ಲ ಇಲ್ಲ ಇದೆ ಸಿಗರೇಟ್ ಹಾಗೆ ಮ್ಯಾಚ್ ಓ ಅದು ಇಲ್ಲೇ ಇದೆ ಏನು ತಗೋಬೇಡ ಮಧು ಏನಾಗಿದೆ ಪಾ ನಿಮಗೆ ಯಾವನ ಇವನು ಹುಡುಗನಿಗೆ ಏನಾಗುತ್ತೋ ಇಡಿಯಟ್ ಅಷ್ಟು ಗೊತ್ತಾಗಲ್ವೇ ನೀನು ಬಿಡ ಮಧು ನೀನ್ ಶೂಟಿಂಗ್ ಮೀರಿದ ಹಲ್ಲಾಗ್ಬಿಟ್ಟಿದ್ದಿ ನೀನು ಹೊಟ್ಟೆ ಒಳಗಿದೀಯಲ್ಲ ಅಮ್ಮ ಹಲ್ಲು ಹೋಗು ಬೀರಲ್ಲಿ ಬ್ರಾಂದಿ ಬ್ಯಾಟ್ ಇಟ್ಟಿದ್ದೀನಿ ತಗೊಂಡ್ಬ ಮಧು ಎಲ್ಲಿ ಹೋಗಿದ್ಯೋ ಯಾರೋ ಇತ್ತು ಕಣಮ್ಮ ಹೇಳ್ಕೊಟ್ರು ಬರಲ್ಲ ಸಾರ್ಥಕವಾಯ್ತಪ್ಪ ಸಾಥ ಅವನ ಅಳಿನಾದ್ರೆ ನನ್ನ ವಂಶ ಉದ್ಧಾರವಾದ ಹಾಗೇನೆ ಕೂತ್ಗಳು ಅಲ್ಲ ಕಣೋ ಕುರ್ತಾ ಒಂದ್ರಿಂದಲೇ ಮನುಷ್ಯನ ಅಳಗ್ಬಿಡ್ತೀಯನೋ ಅಪ್ಪ ಏ ಮಾಪನ್ನಾಗಿ ಹೇಳ ನಿಜವಾಗ್ಲೂ ಕುಡ್ದಿದ್ದೀನಿ ಈ ದೇವತೆ ಸಾಕ್ಷಿಯಾಗಿ ಪ್ರಮಾಣ ಮಾಡಿಕೊಡು ಮತ್ತೆ ಹೇಳ್ತೀನಿ ಕೇಳಪ್ಪ ಎಲ್ಲಿ ಹೋಗಿದ್ಯೋ ಏನ್ ವಿಷಯ ಹೇಳೋ ಕುಡ್ದಿದೀಯ ಏನು ಅಂತ ಹೇಳ್ತೀನಿ ಆ ಮಾವ ನನ್ನ ಸ್ವೀಟ್ ಹಾರ್ಟ್ನ ಫೋಟೋ ಇದೆ ನೋಡು ನಿನ್ನ ಕಮ್ಮನಿಗಿಂತ ಚೆನ್ನಾಗಿಲ್ವೇನೋ ಅಮ್ಮ ಇವಳು ಮೊದಲು ಇವಳನ್ನ ಇಲ್ಲಿ ಕರೆಸು ಇವಳು ಇರೋದಕ್ಕೆ ಇಷ್ಟ ಪಟ್ರೆ ಆಮೇಲೆ ನಿನ್ನ ಮಗಳ ಜೊತೆಲಿ ಮದುವೆ ಹೇಳಿದೆ ಮತ್ತೆ ನಿನಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿ ನಿನ್ನ ಸ್ವೀಟ್ ಹಾರ್ಟ್ ಅನ್ನು ಕರ್ಕೊಂಡು ಬಂದು ಇಲ್ಲಿ ಇಟ್ಟುಕೊಂಡು ನಿನಗೆ ಕುಡಿಯೋದಕ್ಕೆ ಸಪ್ಲೈ ಮಾಡ್ತಾ ಇರಬೇಡ್ವೆ ಮತ್ತೆ ಮತ್ತೆ ನಿನ್ನ ಮಗಳು ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಏನೋ ಬಕ್ರ ನಿನ್ನ ಯೋಗ್ಯತೆಗೆ ಮದುವೆ ಒಂದಿರು ನಿನ್ನಂತ ಅವನಿಗೆ ಮಗಳನ್ನು ಕೊಡೋದಕ್ಕಿಂತ ಹೆಚ್ಚು ಹೆಣ್ಣನ್ನು ಕುದಿಗೆ ಕಿವಿಚಿ ಬಾವಿಲಿ ಹಾಕ್ಬೋದು ನಿನ್ನ ಮನೆಯಲ್ಲಿ ಬಾವಿನೇ ಇಲ್ವಲ್ಲು ಏ ಬೀದಿ ಬಾವಿಗೆ ಹಾಕಿದ್ರೆ ಪೊಲೀಸ್ನವ್ರು ಕೇಸ್ ಹಾಕಿ ಲಾಕಪ್ ಹಾಕ್ತಾರೆ ಹಾಕಿ ನಿಲ್ಸೋ ಹಾಕಿ ನಿಲ್ಸೋ ನಿನ್ ತಲೆ ಹರ್ತೇನ ಕಟ್ಟು ಗಂಟು ಮುಟ್ಟೇನೆ ಇವತ್ತೇನೆ ಏ ಹಂಗಾದ್ರೆ ಮದುವೆ ಮಾಡ್ಕೊಡಲ್ಲ ಕಮಲು ಮದುವೆ ಕನಸಿನ ಮಾತು ನಿನಗೆ ಕಮಲು ಪರ್ಫಾರ್ಮೆನ್ಸ್ ಹೇಗಿತ್ತು
ನಿಜ ತಲ ಮೇಲೆ ಹೊಡೆದಾಗಿತ್ತು. ನೋಡು ಈ ಗ್ಲಾಡ್ ನ್ಯೂಸ್ ನಾ ಗೋಪು ಹೇಳಿ ನಿನ್ನ ಮದುವೆ ವರದ ಊದಿಸಿ ಬಿಡ್ತೀನಿ. ಮಧು ನಿಮ್ ತ್ಯಾಗ ಬಹಳ ದೊಡ್ಡದು ಮಧು. ಇವನಂತ ತ್ಯಾಗಿನೇ ಕಳ್ಳ ರಾಯ್ತನ ಕಳ್ತನ ಜೋಜು ಕಂಡವ್ರ ಹೆಣ್ಮಕ್ಳನ್ನ ಹಾಳು ಮಾಡೋದು ಇವನಿಗೆ ರಕ್ತಗತವಾಗಿದೆ. ಏನೋ ತಂಗಿಗೆ ಮಾತು ಕೊಟ್ಟಿದ್ದೀನಲ್ಲ ಅಂತ ಒದ್ದಾಡ್ದೆ ಅಷ್ಟೇ. ಹೇಗಾದ್ರೂ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಇವ್ರ ಜೊತೆಲ್ಲೇ ಇದ್ಬಿಡ್ತೇನೆ. ನನ್ನ ಮಗಳ ಬಲಿ ನಾನೇ ಕೊಡ್ತೀನಿ. ನಿನ್ನ ಮದುವೆ ಗೋಪು ಜೊತೆಲಿ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೇನಮ್ಮ. ಅಪ್ಪ ಹೌದಮ್ಮ ಅದನ್ನ ಹೇಳೋಕೆ ಅಂತ ಅವನ್ ರೂಮ್ ಕಡೆ ಹೋಗಿ ನೋಡ್ತೀನಿ. ಬ್ಯಾಗ್ ಅಂಡ್ ಬ್ಯಾಗೇಜ್ ಜೊತೆಲೆಲ್ಲೋ ಹೊರಕಾಗಿದ್ದಾನೆ. ಯೋಚನೆ ಮಾಡ್ಬೇಡಮ್ಮ ಯೋಚನೆ ಮಾಡ್ಬೇಡ. ಅವನ್ ಎಲ್ಲಿದ್ರು ಹುಡುಕಿಸಿ ಅವನ ಜೊತೆಲೆ ನಿನಗೆ ಮದುವೆ ಮಾಡ್ತೀನಿ. ಬಂದೆ ಕಮಲು ನಮ್ ಪ್ಲಾನ್ ತಿಳ್ಕೊಂಡೆ ಗೋಪು ಇಲ್ಲಿಂದ ಕಾಲು ಕಿತ್ತಿರಬೇಕು. ಹುಡುಕೋದು ಹುಡ್ಕೋದು ಎಳ್ಕೊಂಡು ಬರೋದು ಮದುವೆ ಮಾಡ್ಕೋದು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀವಿ ಗೋಪು? ನಿಮ್ಮೂರಿಗೆ ಆಳನ್ ಕಳಿಸಿದ್ದೆ. ಅಲ್ಲಿ ನಿನ್ ತಂದೆ ತಂಗಿ ಯಾರೂ ಇಲ್ವಂತೆ. ಎಲ್ಲಿ ಹೋದ್ರೋ ಏನಾದ್ರೋ ಯಾರಿಗೂ ಗೊತ್ತಿಲ್ಲ. ನೀನ್ ಇಲ್ಲೇ ಇದ್ಬಿಡು ಗೋಪು. ನಿನ್ ವಿದ್ಯೆ ನಿನಗ್ ಗೊತ್ತಿಲ್ಲ ಅಷ್ಟೇ. ಇದನ್ ಹೀಗೆ ಬೆಳೆಸ್ಕೋ ದೊಡ್ಡ ಸಾಹಿತಿ ಆಗ್ತಿ. ನಿಮ್ಮ ಆಶೀರ್ವಾದ ಸರ್. ಪಟ್ಟೆ ಸರ್ ನಾನೊಲ್ಲೇ ತಾನೊಲ್ಲೇ ಅಂತ ಹೇಳ್ತಾರೆ. ತಾವಾದ್ರೂ ಕೈ ಹಿಡಿದು ಉದ್ಧಾರ ಮಾಡ್ಬೇಕು ಸರ್. ಆ ದೇವ್ರ ಕೈ ಕೊಟ್ಟರು ನೆನ್ಸ್ಕೊಂಡ್ರೆ ಎಲ್ಲಾರ್ಗೂ ನಾನೇ ಕೈ ಕೊಡ್ಬೇಕು ಅನ್ಸುತ್ತೆ. ಆದ್ರೆ ಮನಸ್ಸು ಬರೋಲ್ಲ. ಸರಿ ಎಲ್ಲಾದ್ರೂ ಹೋಗ್ಬಿಟ್ಟು ಬೇರೆ ಕಡೆ ಪ್ರಯತ್ನ ಮಾಡಿ. ಬಹಳ ಉಪಕಾರ. ನಾನು ಕೆಲವು ಕವನಗಳು ಬರೆದಿದ್ದೀನಿ, ಪ್ರಕಟಿಸೋದಕ್ಕೆ ಸಾಧ್ಯವೇ ನೋಡಿ ಸರ್. ಅಯ್ಯೋ ಸಂಟು ಮಾಡಿದೆಲ್ಲ ಕುಟ್ಟೆ ಹಿಡಿತಿದೆ. ಹೋಗ್ ಬನ್ನಿ. ಆಯ್ ಎಂತ ಮಾರ್ರೆ, ನೀವು ಬಂದು ಒಂದು ವಾರ ಆಯ್ತು. ನೀವು ಕೊಟ್ಬಿಟ್ಟು ಮೂರು ದಿನಕ್ಕೆ ಮುಗಿದ್ರಿ. ನೀವು ಅದ ದುಡ್ಡು ಕೊಡ್ತೀರಾ ಇಲ್ಲ ರೂಮ್ ಖಾಲಿ ಮಾಡ್ತೀರಾ ಅಂತ ಕೇಳ್ತಾರೆ ನಮ್ಮ ಯಜಮಾನ್ರು. ಖಾಲಿ ಮಾಡ್ತೀನಿ. ಎಂತದೆ ನೀವು ಗೌರವ ಕಂಡು ಮನ್ಸಿರೈತೆ, ದುಡ್ಡು ಕೊಡ್ತೀಯ ಪೆಟ್ಟಿಗೆ ತಗೊಂಡು ಹೋಗ್ದಂಗೆ. ಸರಿ ಗೋಪು ಗೋಪು ಹೋಗು ಹೋಗು ಗೋಪು. ಇಂದು ಕ್ರ್ಯಾಕ್ ಕ್ರ್ಯಾಕ್ ಎನ್ನವರು ಯಾರಯ್ಯ ನೀನೊಬ್ಬನಲ್ಲದೆ ಅನ್ಯರಾಶ್ರಯ ಬೇಡ
ಅಂಜನಾತನಯ್ಯ ಎನ್ನವರು ಯಾರೆಯ್ಯ ನೀನೊಬ್ಬನಲ್ಲದೆ ಅಂದರಾಶ್ರಯ ಬೇಡ ಏನ್ರಿ ನಮ್ಮ ಪ್ರೆಸ್ ನಲ್ಲಿ ಸ್ವಲ್ಪ ಪೇಪರ್ ಕಡ ಬನ್ನಿ ಸರ್ ಎಷ್ಟಿದೆ ಯಾಕೆ ಸರ್ ಸ್ವಲ್ಪ ಚೆನ್ನಾಗಿ ನೋಡಿ ಸರ್ ಮಾರ್ವಲಸ್ ಯಾರ್ರಿ ಈ ರತ್ನ ಅನ್ ಕಸ್ದುಬಿಟ್ಟಿಲ್ ಹಾಕ್ದವರು ಲಕ್ಕಿರೋವನಿಗೆ ಅದು ಲಕ್ಷಾನೆ ಭಿಕ್ಷದವನಿಗೆ ಅದು ಭಿಕ್ಷಾನೆ ಈ ಮಹಾನ್ ಭಾವನ್ ತೋರ್ಸಿಪ್ಪ ಅವನ್ ಕಾಲ್ ಕಟ್ಕೊಂಡಾದ್ರೆ ಇದನ್ನ ಪಬ್ಲಿಷ್ ಮಾಡಿಸ್ತೀನಿ ಸುಮಾರು ಎಷ್ಟು ಸಿಗುತ್ತೆ ಸರ್ ಇದನ್ನ ಪ್ರಿಂಟ್ ಮಾಡಿಸಿದ್ರೆ ಸಾವಿರಾರು ರೂಪಾಯಿ ಸಿಗುತ್ತೆ ರೀ ಸಾಯೋವರೆಗೂ ಕೂತ್ಕೊಂಡು ತಿನ್ನುವಷ್ಟು ಹಣ ಏನು ಅಲ್ವಲ್ಲ ಬಿಡಿ ಸರ್ ಬಿದ್ದಿರ್ಲಿ ಯಾಕ್ರಿ ಹಾಗೆ ಹೇಳ್ತೀರಾ ಹೋಗ್ಲಿಪ್ಪ ಇದನ್ನ ಬರೆದ ಮಹಾನ್ ಭಾವನಾರ ತೋರಿಸಿ ಕಾಲ್ ಹಿಡಿದು ಅವನ್ನೇ ಕೇಳ್ಕೊತೀನಿ ಇದನ್ನೆಲ್ಲ ನನ್ನಂಥವನೊಬ್ಬ ಬರ್ದಿದ್ದಾನೆ ಅಂದ್ರೆ ನೀವು ನಂಬುತ್ತೀರಾ ನಂಬಲ್ಲ ಯಾಕ್ರಿ ನಂಬಾರ್ದು ಬೂದಿ ಮುಚ್ಚಿದ ಕೆಂಡದ ಹಾಗೆ ಇದ್ರೂ ಇರಬಹುದು ಪ್ರಪಂಚದ ದೊಡ್ಡ ದೊಡ್ಡ ಕವಿಗಳಲ್ಲಿ ಹೊಟ್ಟಿಗಿಲ್ಲದೆ ಸತ್ತವರೇ ಹೆಚ್ಚು ಮಂದಿ ಅದ್ರಲ್ಲಿ ನಾನೊಬ್ಬ ಇಂಥ ಎಷ್ಟೋ ಕವನಗಳನ್ನ ಇದುವರೆಗೆ ಖಾರ ಬೂಂದಿ ಅವಲಕ್ಕಿ ಕಟ್ಟೋದಕ್ಕೆ ಕೊಟ್ಟು ಬಿಟ್ಟಿದ್ದೀನಿ ಸರ್ ಹೋಟೆಲ್ನವ್ರಿಗೆ ಏನಂದ್ರಿ ನೀವೇ ನೀವೇ ಇಷ್ಟೆಲ್ಲ ಬರೆದಿದ್ದು ನೀವು ತುಂಬಾ ಅನ್ಯಾಯ ಮಾಡ್ಬಿಟ್ರಿ ಸರ್ ಇನ್ನು ಎಂಥೆಂಥ ಕವನಗಳಿತ್ತು ಅದರಲ್ಲಿ ಸದ್ಯ ನೀವು ಸಿಕ್ಕಿದ್ರಲ್ಲ ಇಂಥ ಬೇಕಾದಷ್ಟು ಬರೆದು ಪಬ್ಲಿಷ್ ಮಾಡಿಸೋಣ ಹೇಳಿ ಸಾಕಿನ್ ನೀವು ಅಜ್ಞಾತವಾಸ ಇಂಥ ಕವಿ ಸಾರ್ವಭೌಮ ಈ ಪ್ರಪಂಚದಲ್ಲೇ ಇಲ್ಲ ಅನ್ನೋದನ್ನ ಜನಕ್ಕೆ ತೋರಿಸ್ತೀನಿ ಹಾಗಾದ್ರೆ ನಿಮ್ಮನ್ನ ನಂಬಿ ಇವತ್ತು ಈ ಅಂಗಡಿ ಕ್ಲೋಸ್ ಮಾಡ್ಲೆ ಓ ಎಸ್ ಬೈ ಆಲ್ ಮೀನ್ಸ್ ಥ್ಯಾಂಕ್ಸ್ ಐ ಆಮ್ ಸಾರಿ ಸಾರಿ ಏನು ಯಾಕೆ ಕರೆದ್ರಿ ಏನೋ ಹೇಳ್ಬೇಕು ಅಂತ ಬಂದೆ ನೀವು ಏನೋ ಹೇಳ್ಬೇಕು ಅಂತ ಕರೆದ್ರಿ ಅದು ಬಿಟ್ಟು ಕಂಡಿಡಿದ್ ಬಿಟ್ಟು ನಾನು ಪತ್ತೆ ಹಚ್ಚಿಬಿಟ್ಟೆ ಏನು ನೀವೇ ಮೊದಲು ಹೇಳಿ ನೀನು ಮೊದಲು ನೋಡಿ ನೋಡಿ ನಾನು ಗೋಪು ಎಲ್ಲಿದ್ದಾನೆ ಅಂತ ಅದನ್ನೇ ನಾನು ಹೇಳಬೇಕು ಅಂತ ಅದು ಸರಿ ಕಮಲು ಕರೀದಾಲ ಹೆಸರು ಬದಲಾಯಿಸಬೇಕಷ್ಟೇ ನನ್ನ ಎದುರಿಗೆ ಹೇಳಿದ್ದು ಎಷ್ಟೋ ಕವನಗಳಿವೆ ಇದರಲ್ಲಿ ಒಂದು ವೇಳೆ ನಮ್ಮ ಕಣ್ಣಿಗೆ ಮಣ್ಣೆಚ್ಚಿದ್ರು ಇರಬಹುದು ಅದು ಅವ್ರ ಆಫೀಸ್ ಅಡ್ರೆಸ್ ಪತ್ತೆ ಹಚ್ಚಬೇಕಲ್ಲ ಈ ಪುಸ್ತಕದಲ್ಲಿ ಇದೆಯಲ್ಲ ಅಡ್ರೆಸ್ ಹಾಗಾದ್ರೆ ಮಾಡ್ಕೊಳ್ಳಿ ಮತ್ತೆ ಡ್ರೆಸ್ ಈ ಅಡ್ರೆಸ್ ಈ ಡ್ರೆಸ್ ಯಾಕೆ ಇದ್ದೇ ಇದೆಯಲ್ಲ ನಿಮ್ ಸೋಷಿಯಲ್ ಸರ್ವಿಸ್ ಏನು ಈ ಸರ್ವಿಸ್ ಪಟ್ಟ ಖಾಯಂ ಕಟ್ಟ ಹಾಕಿ ಕಾಣಿಸುತ್ತಲ್ಲ ನೀವು ಫ್ರೀಯಾಗಿ ಮಾತಾಡ್ತಿರಲ್ಲ ಅಂತ ಅಂದ್ಬಿಟ್ಟೆ ಕ್ಷಮಿಸಿ ಹುಡುಗಾಟ ಪ್ರಾಣ ತೆಗೆದುಬಿಟ್ಟು ಅವಳು ಬರ್ತು ಮತ್ತೆ ನೋಡೋಣ ದಯವಿಟ್ಟು ಕ್ಷಮಿಸಿ ಮಧು ಸಾಧ್ಯವಿಲ್ಲ ನಾನು ಹೇಳ್ದಾಗ ಕೇಳ್ತೀನಿ ಅಂದ್ರೆ ಹೌದು ಮಾವನು ಗೊತ್ತಾಗ್ದಾಗೆ ಈಗ್ಲೇ ಈಗ್ಲೇ ನಾವಿಬ್ರು ಓಡೋಗೋಣ ಮಧು ಮಧು ನೀವೇನ್ ಹೇಳ್ತಾರ ಹಾಗಾದ್ರೆ ಕೋಪು ನೋಡೋದು ಬೇಡವೇನು ಅಪ್ಪ ಒಂದು ಕ್ಷಣದಲ್ಲಿ ನನ್ನ ಪ್ರಾಣನೇ ಹೊರಟೋಗಿತ್ತು ಎಲ್ಲಿ ಹೋಗಿದ್ರು ಹುಡುಕಿ ಎಳಕೊಂಡು ಬಂದು ಕೋಪು ಕೈಲಿ ಕೊಟ್ಟು ಬಿಡ್ತಿದ್ದೆ ನಗೋಕೂಪುರ ಸತ್ತಿಲ್ಲ ನಡಿ 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 ಹೋಗೋಣ ಯಾಕೋ ಬರ ಹೇಳಿದ್ರಂತೆ ಯಾಕೆ ರಾಯಲ್ಟಿ 40,000 ಕಳಿಸಿದ್ದೀರಲ್ಲ 8th ಎಡಿಷನ್ 50,000 ಪುಸ್ತಕ ಪ್ರಿಂಟ್ ಮಾಡ್ತಿದ್ದೀನಿ ಸರ್ ಅದರಲ್ಲಿ ಮಾಡ್ತೀನಿ ಮಾಡ್ತೀನಿ ನಿಮ್ಮ ಮನೆ ನೀರೊಲೆ ಸೌದೆ ಹಾಕಿ ಏನ್ ಸರ್ ನೀವು ಹೇಳ್ತೀರಾ ಬೇಡ ಇಟ್ಕೊಂಡು ಪೂಜೆ ಮಾಡಿ ಹಾಗೆ 100,000 ರೂಪಾಯಿಗೆ ಬೇರೆಯವರಿಗೆ ರೈಟ್ ಕೊಟ್ಟಾಯ್ತು
ಏನ್ ಸರ್ ನೀವ್ ಹೇಳ್ತಾರೋದು? ನಡೆದಿರೋ ವಿಷಯ ಸರ್. ಹಾಗಾದ್ರೆ ನಾನು ಮುಳುಗ್ ಹೋಗ್ಲೇ ಸರ್. ನಾನ್ ಕೇಳ್ಬೇಡ್ರಿ, ಅದೇ ಲಕ್ಷ ನೀವ್ ಕೊಡಿ, ಯಾರು ಬೇಡ ಅಂತಾರೆ? ನನ್ ಮೇಲೆ ದಯಾ ಹಿಡೀತ? ದೇವ್ರು ಕೊಟ್ಟಿರೋ ದಯದ ಮೇಲೆ ದುಡ್ಡು ಹೇಳ್ಕೊಂಡ್ಬಿಟ್ಟಿದೆ, ನಾನೇನ್ ಮಾಡ್ಲಪ್ಪ ಸರ್? ಅಟ್ಟ ಹತ್ತಿರ ನಿನ್ ಕಾಲ್ನಲ್ಲಿ ಒದಿಬಾರ್ದು ಸರ್. ನಿಮ್ ಅಜ್ಜಿ ಹೇಳ್ತಿದ್ ಗಾದೆನ ಇಲ್ಲಿ ಬಳಸ್ಕೋಬೇಡಿ ಸರ್. ಆಯಸ್ನಲ್ಲಿ ಒಂದ್ ಸಾರಿ ಅದೃಷ್ಟ ಬರುತ್ತೆ, ಅದನ್ನ ಬಳಸ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ನೀವ್ ಯಾರಿಂದ ಎಷ್ಟು ದೊಡ್ಡವರಾದ್ರಿ ಅಂತ ಅನ್ನೋದನ್ನ ಚೆನ್ನಾಗಿ ಯೋಚನೆ ಮಾಡಿ ಸರ್. ಯಾಕೆ ಮಾಡ್ಲಿ ಈಗ ಅದನ್ನ ಯೋಚನೆ ಮಾಡೋಷ್ಟು ಟೈಮ್ ತಾನೆ ನನ್ಗೆಲ್ಲಿದೆ? ನಂಬಿಸ್ ಮೋಸ ಮಾಡಬಾರ್ದು ಸರ್. ಬಾಯ್ ಇವ್ರನ್ ಧರ್ಮರಾಯನ ಗುಡಿ ಹರಕತೆ ಕಳಿಸು. ನಮ್ಮ ಜನ ಉಪದೇಶ ಅಂದ್ರೆ ರಾಯ ಬಿಡ್ತಾರೆ. ನಾಚ ಕೇಳಿದ್ರೆ ಜನ ಕಂಡ್ರಿ ನೀವು ಅಲ್ರಿ, ಓದಿದವ್ರ ಕಾಣಿಸ್ತೀರ. ಅವ್ರು ಹೋಗು ಅಂತ ಹೇಳಿದ್ರು ಕೂಡ ಸಾರ್ ಸಾರ್ ಅಂತ ಕಿಂತ ನಿಂತಿದ್ರಿ. ಬೀದಿ ಬಾಗಿಲು ಅಲ್ಲಿದೆ, ನನಗ್ ದಾರಿ ಗೊತ್ತಿದೆ ಮಿಸ್ಟರ್. ನಾನು ಕುರುಡ್ನಲ್ಲ. ನೀವ್ ಕುರುಡ್ರು ಅಲ್ಲ, ಅವ್ರು ಕುಂಟ್ರು ಅಲ್ಲ, ಹೋಗ್ರಿ ಕೆಲಸ ನೋಡ್ರಿ ಸರ್. ಯಾಕಾದ್ರೂ ಬರ್ತಿರೋ ದೊಡ್ಡವ್ರ ಪ್ರಾಣ ಹಿಂಡಕ್ಕೆ ಅಲ್ವೇ ಸರ್? ಯಾರೋ ನೀನು? ನಾನು ನಾನೇ ಯಾವ್ದಾದ್ರು ಕೆಲಸ ಕೇಳಕ್ ಬಂದೆ ಸರ್. ನೇಮ್ ವಾಟ್? ಹೆಸರು? ಕೋದಂಡ ರಾಮ. ರಾಮ್ 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 ರಾಮ್. ಕೋದರೆ ಯಾಕಿತ್ತ ನಿಮ್ಮಪ್ಪ ಪೆಟ್ಟರಾಮ? ಬರೀ ದಂಡ ಅಂದಿದ್ರೆ ಆಗ್ತಾ ಇರ್ಲಿಲ್ಲ. ನಿಮ್ಮಪ್ಪನ ಹೆಸರು ನೀವೇ ಹೇಳಿದ್ರಲ್ಲ, ಪೆಚ್ಚರಾಮ. ಏ ತಲಾಟೆ, ಎರಡ್ ಕತ್ತೆ ವಯಸ್ಸಾಗಿದೆ, ಅಪ್ಪನ ಪೆಚ್ಚರಾಮ ಅಂತೀನ ಯೋಗ್ಯ? ನಾನಂದ್ರೆ ಸರ್ ನಿಮ್ಮಪ್ಪ ಅನ್ನೆ. ವಯಸ್ಸೆಷ್ಟು? ನೀವೇ ಎರಡ್ ಕತ್ತೆ ಏ ಅಂದ್ರಲ್ಲ ಸರ್. ಇಷ್ಟು ಚಾಲೂಕಾಗಿರೋ ನಿನ್ಗೆ ಇಲ್ಲಿ ಕೆಲಸ ಯಾವ್ದು ಇಲ್ಲಪ್ಪ. ಹಾಗನ್ಬೇಡಿ ಸರ್, ತಾವೇ ಹಾಗಂದ್ರೆ ಹೇಗೆ ಸರ್? ಇಲ್ಲದೇ ಇರೋ ಕೆಲಸ ಎಲ್ಲಿಂದ ಹುಡುಕೊಡೋಣ ಸರ್? ಕೆಲಸಕ್ಕಿರುಂದ್ರೆ ಸಾಕು ಸರ್, ಕೆಲಸ ಇಲ್ದ್ರೆ ಹುಟ್ಟಿಸ್ಕೊಂಡ್ ಮಾಡ್ತೀನಿ. ನೋಡಿ ಈಗ ನೀವು ಎಲ್ಲೆಲ್ಲ ಓಡಾಡ್ಬೇಕಾಗತ್ತೆ, ಆಗ ಮನೆ ಒಳಗೆ ಅಮ್ಮ ಅವ್ರ ಜೊತೆಲಿ ಯಾರಾದ್ರೂ ಇರಬೇಕೋ ಬೇಡವೋ ಸರ್? ನನಗೆ ಹೆಂಡತಿನೇ ಇಲ್ಲ ಕಣೋ ಅಣ್ಣ. ಯಾರಿದ್ರೆ ಅವ್ರ ಜೊತೆಲೆ ಇರ್ತೀನಿ ಸರ್. ನನ್ನ ಮನೇಲಿ ಯಾರು ಇಲ್ಲೋ ಅಪ್ಪ. ಅಯ್ಯೋ ಮನೆಯವನಾಗೆ ಇರ್ತೀನಿ ಸರ್. ಐ ಡೋಂಟ್ ವಾಂಟ್. ಅಯ್ಯೋ ಅವನ್ಗ ಅಷ್ಟೊಂದು ಕಳಿಸ್ತೆ ಸರ್, ಈಗ ನನ್ನೂ ಹೋಗು ಅಂತೀರಲ್ಲ ಸರ್. ಪ್ಲೀಸ್ ಪ್ಲೀಸ್, ಇವಾಗ ನಿನ್ನ ಕಳ್ಸೋಕ್ ಇನ್ಯಾರನಾದ್ರೂ ಕರೆಸ್ಲೇನು? ಬೇಡಿ ಸರ್ ಬೇಡಿ ಸರ್, ಬಂದ್ದಾರೆ ನನಗೆ ಗೊತ್ತಿದೆ, ಹೋಗ್ತೀನಿ ಸರ್. ಹೋದ ಮೇಲೆ ಪಶ್ಚಾತ್ತಾಪ ಪಡಬೇಡಿ ಸರ್, ಹೋಗ್ತೀನಿ ಸರ್. ಏನಾಯ್ತು ಮದುವೆ? ನನ್ ಸರ್ನ ಮುಗೀತು, ಈಗ ನೀನೇನಾದ್ರೂ ಎಕ್ಸರ್ಸೈಸ್ ಮಾಡಿ ನೋಡು. ಗುಡ್ ಮಾರ್ನಿಂಗ್ ಸರ್. ಬನ್ನಿ 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 ಕೂತ್ಕೊಳ್ಳಿ. ಏನ್ ಬಂದ್ರಿ? ನನಗೆ ನಿಮ್ ಕವನಗಳಂದ್ರೆ ಪಂಚ ಪ್ರಾಣ ಸರ್. ನನಗೆ ನಿಮ್ಮನ್ ಕಂಡ್ರು ಅಷ್ಟೇ, ನಿಮ್ಮಂತವ್ರು ಹೊಗಳೋದ್ರಿಂದ ನಮ್ ಬಾಳೆ ಬೆಳಗ್ತಿರೋ. ಮದ್ವೆ ಆಗಿದ್ಯಾ? ಇಲ್ಲ ಸರ್, ನನ್ ಲೈಫೇ ದೊಡ್ಡ ಟ್ರಾಜಿಡಿ, ಅದಕ್ಕೆ ನಿಮ್ ಹರಿದಿ ಅಂತ ಕೇಳಕ್ ಬಂದೆ. ಓ ಕೆಲಸೇನೋ ಇದೆ, ಆದ್ರೆ ಅದು ಎಂಥದಾದ್ರೂ ಆಗ್ಲಿ ಸರ್, ನಾನ್ ಮಾಡ್ತೀನಿ. ಹಾಗಾದ್ರೆ ನಿಮ್ಮವ್ರು ಅಂತ ನಿಮ್ಗೆ ಯಾರು ಇದ್ದೆ? ಇಲ್ಲ ಸರ್ ಇಲ್ಲ. ಪಾಪ 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 ಪಾಪ. ಎಲ್ಲಿವರೆಗೆ ಓದಿದ್ದೀರಿ? ಪ್ರೀ ಯೂನಿವರ್ಸಿಟಿ ಪಾಸ್ ಮಾಡಿದ್ದೇನೆ ಸರ್. ಗುಡೋ 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 ಗುಡೋ. ಥ್ಯಾಂಕ್ಸ್. ಅಂಡರ್ ಗ್ರಾಜುಯೇಟ್ ನೀ ಹಾಗಾದ್ರೆ? ನಿಮಗೆ ಟೈಪ್ ಮಾಡೋಕ್ ಬರುತ್ತೋ? ತಕ್ಕಮಟ್ಟಿ ಬರುತ್ತೆ, ಸ್ಪೀಡ್ ಇಲ್ಲ. ನಾನ್ ಇಂಪ್ರೂವ್ ಮಾಡ್ತೀನಿ, ನೀವು ಯೋಚನೆ ಮಾಡಬೇಡಿ. ಇವತ್ತಿನಿಂದ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊತೀನಿ. ಹೆಂಗಸರು ಅಂದ್ರೆ ತಕ್ಷಣ ಕೆಲಸ ಕೊಡ್ತೀರ, ಈ ಹಾಳ ಗಂಡು ಜನ್ಮ ಅಷ್ಟೊಂದು ಕೀಳಾದ್ದೇ ಸರ್. ಏಯ್ ಯಾರು ನಿನ್ ಒಳಗೆ ಬಿಟ್ಟಿದ್ದು? ಯಾಕೆ ನಿಮ್ಗೇನಾದ್ರು ತೊಂದರೆ ಆಯ್ತೇನು? ನನ್ನ ತಂಗಿ ನಾನ್ ಕರ್ಕೊಂಡು ಹೋಗೋಕ್ ಬಂದೆ. ಕೂತ್ಕೊಳ್ಳಿ, ಕೂತ್ಕೋ. ಬಾಯ್ ನಿನ್ನಲ್ಲ ಆಫಿ. ಹಾಗಾದ್ರೆ ಈಗ ನಿಮ್ ತಂಗಿನೇ? ಹೌದು ಸರ್. ಇವಳಿಗೆ ಕೆಲಸ ಕೊಟ್ಬಿಟ್ಟು ನನಗಿಲ್ಲ ಅಂದ್ ಬಿಟ್ರೆ ಇವಳೊಬ್ಳು ಯಾವ ಸರ್ ಇಲ್ಲಿರೋಕಾಗತ್ತೆ? ಸ್ವಲ್ಪ ನನ್ನ ಮೇಲೂ ದಯಾ ತೋರಿಸಿ ಸರ್. ಒಳ್ಳೆ 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 ಕಿಲಾಡಿ ಕಣಯ್ಯ ನೀನು. ಸದ್ಯಕ್ಕೆ ನನಗೊಬ್ಬ ಆತಿಸ್ತಾ ಇದ್ದೇ ಒಪ್ಪುತ್ತ? ರೆಡಿ ಸರ್. ದೊಡ್ಡ ಕವಿಗಳು ನೀವು, ನಿಮ್ ಸಹವಾಸಲ್ಲಿ ಇದ್ರೆ ಸಾಕು ಸರ್. ನಾನು ಸ್ವಸ್ವಲ್ಪ ಕವನ ಬರೀತೀನಿ ಸರ್. ಹಾಗಾದ್ರೆ ನಾಳೆಯಿಂದ ನಿನ್ ಡ್ಯೂಟಿಗೆ ಬಪ್ಪ.
ಯಾಕೆ ನಿಮ್ಗೇನಾದ್ರು ಬೇರೆ ಕೆಲಸ ಇದೆಯೇನು? ಏನು ಇಲ್ಲ. ಮತ್ತೆ ಆದ್ರೆ ನಾಳೆಯಿಂದ ಇಬ್ರು ಒಟ್ಟಿಗೆ ಬರೋಣ ಅಂತ. ಸರಿ, ಹಾಗೆ ಮಾಡಿ, ನಾವ್ ಬರ್ತೀವಿ ಸರ್. ಒಳ್ಳೇದಪ್ಪ. ಇಂದು ಯಾಕ ಬಾಳ್ತಿದ್ದಿ ಅಪ್ಪ? ಪ್ರಪಂಚದಲ್ಲಿ ಎಲ್ಲ ಕೈ ಬಿಟ್ಟಾಗ ನೇರ ಕೈ ಹಿಡ್ದೆ ಕಾಪಾಡ್ದೆ. ಈಗ ನನ್ನ ತಬ್ಳಿ ಮಾಡಿ ಬರ್ಗಲ್ಲವ ಕಂದ? ಎತ್ತು ಮಗಳು ಕೂಡ ನಿನ್ನಾಗಿರೋಲ್ಲ. ಏನ್ ಮಾಡಿ, ನಿನ್ನ ಸುಖವಾಗಿರಬೇಕು. ನಿನ್ನ ಅಪ್ಪನ್ನು ಎಲ್ಲಾದ್ರೂ ಪತ್ತೆ ಮಾಡಿ ಸೇರಿಸ್ಬಿಡ್ಬೇಕು ಅಂತಿದ್ದೆ. ಆದ್ರೆ ದೇವ್ರು ದೇವ್ರು ಅದನ್ನ ಕೊಡುವಾಗವ ಇಂದು ಹತ್ತೀರು ಇದ್ದು ಈ ಮನೆ ನನ್ನ ಹತ್ರ ಇರೋ ಪುಡ್ಗಾಸು ಎಲ್ಲ ನಿನ್ನ ಹೆಸರು ಮಾಡ್ಬಿಟ್ಟಿದ್ದೀನಿ. ಒಂದು ವೇಳೆ ಈ ಹಾಳು ಮುಂಡೆ ಜೀವ ಕಣ್ಣು ಮುಚ್ಕೊಂಡ್ರೆ ನಿನ್ ಕೈಯಾರು ಊರಿಡಿ ಮಣ್ಣು ಮಾಡ್ಬಿಡಮ್ಮ. ಹಾಗಂದೇಡ ಅವ ಹಾಗಂದೇಡ ಅಪ್ಪ. ನನ್ನಣ್ಣನ ಜೊತೆಲಿದ್ದವರೊಬ್ಬರು ಇದ್ದಾರೆ ಅಂದಲ್ಲ, ಎಲ್ಲಿದ್ದಾರಮ್ಮ ಅವರು? ಎಲ್ಲಿದ್ದಾರೆ? ಅವನ ಅವನೀಗ ತುಂಬಾ ದೊಡ್ಡ ಮನ್ಸನಾಗಲ್ಲಿ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಕಮಲ. ನೋಡು ಇದು ನನ್ನ ಲೇಟೆಸ್ಟ್ ವರ್ಕು, ನಾಳೆ ಪ್ರತಿ ಕಳಿಸ್ಬಿಡು. ಇದನ್ ಯಾವ್ದು ಬರೆದ್ರಿ ಸರ್? ನಿಂತ್ರೆ ಕುಂತ್ರೆ ಸಾಹಿತ್ಯ ಸುರಿಮಳೆ ಸುರಿಸ್ತೀನಿ ಕಮಲ. ಆದ್ರೆ ಅದೇ ಡೇಂಜರು ಸರ್. ಯಾವ್ದೇ ಯಾವ್ದು ಆದ್ರೆ ಅಂತ ಒಂದು ನಿಟ್ಟುಸ್ ಹೇಳಿದ್ರಿ ನೋಡಿ ಅದು. ಹಾಗಂದ್ರೆ ಏನ್ ಗೊತ್ತೇನ ಯಾಮದು? ಗೊತ್ತು ಸರ್ ಗೊತ್ತು. ನಿಮ್ಗೊಂದ್ ಸರಿಯಾದ ಜೋಡಿ ಇಲ್ಲದೆ ನಿಮ್ ವಿದ್ಯಾ ದಿಕ್ಕಾಪಾಲಾಗಿ ಪರದಾಡ್ತಿದೆ ಅಲ್ವೇ ಸರ್? ಬ್ರಿಲಿಯಂಟ್ ಬ್ರೈನ್ ನಿಂದು ಮದು, ಮತ್ತೆ ಮಾಡ್ಬಿಟ್ಟಿಯಲ್ಲ. ಬರೀ ನೀವು ಕಣ್ಣು ಅಂತ ಅಲ್ದೆ ಸರ್, ಮನಸ್ಸನ್ನ ಮಾಡ್ಕೊಳಕ್ಕೆ ರೈಟ್ ಆನ್ ದಿ ರಾಂಗ್ ಟೈಮ್ ಟು ಸರ್. ಕಮಲು ಇದನ್ನ ಈಗಲೇ ನಮ್ಮ ಪಬ್ಲಿಷರ್ ಕೊಟ್ಟು ಕ್ಯಾಶ್ ಮಾಡಿಸಿ ಬ್ಯಾಂಕ್ ಓಡಿ ಕಟ್ಬಿಡು, ಗೊತ್ತಾಯ್ತಾ? ಮಧು ಇಲ್ಲಿ ಬಾಪ. ಎಲ್ಲ ತಿಳ್ದವನು ಹಾಗಾದ್ರು ನಿಮ್ ಕೆಲಸ ಮುಗಿಸ್ಬೇಕು ಅಷ್ಟೇ ತಾನೇ. ನಾನ್ ಮುಗಿಸ್ತೀನಿ ಅಷ್ಟೇ, ನಾನೇನ್ ನಿನಗೆ ಹೆಚ್ಚಿಗೆ ಹೇಳಲ್ಲ ಮರಿ. ಆಕಾಶವಾಣಿ ಬೆಂಗಳೂರು ನಿಲಯ. ಈಗ ಪ್ರಸಿದ್ಧ ಕನ್ನಡ ಸಾಹಿತಿಗಳಾದ ಕವಿ ದಾಸಣ್ಣನವರ ದೇಶಪ್ರೇಮದ ಗೀತೆಯೊಂದನ್ನು ಕನ್ನಡ ಸುಪ್ರಸಿದ್ಧ ಚಲನಚಿತ್ರ ಸಂಗೀತ ನಿರ್ದೇಶಕರಾದ ಶ್ರೀ ಜಿ ಕೆ ವೆಂಕಟೇಶ್ ಅವರು ಹಾಡುವರು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯ ಭೇರಿ ನಾವಾಗಬೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯ ಭೇರಿ ನಾವಾಗಬೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಗೆಳೆತನದ ವರದ ಹಸ್ತ ನೀಡಿ ಬನ್ನಿ, ಮೊಳತಿರುವ ಭೇದಗಳ ಬಿಟ್ಟು ಬನ್ನಿ. ಗೆಳೆತನದ ವರದ ಹಸ್ತ ನೀಡಿ ಬನ್ನಿ, ಮೊಳತಿರುವ ಭೇದಗಳ ಬಿಟ್ಟು ಬನ್ನಿ.
ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾದ ಬೆಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯಿಯ ಮಡಿಲ ಮಕ್ಕಳೆನ್ನಿ ಒಂದು ತಾಯಿಯ ನುಡಿಯ ನುಡಿವೆವೆನ್ನಿ ಒಂದು ತಾಯಿಯ ಮಡಿಲ ಮಕ್ಕಳೆನ್ನಿ ಒಂದು ತಾಯಿಯ ನುಡಿಯ ನುಡಿವೆವೆನ್ನಿ ಕೀಳು ನಾವೆಂಬವರ ಕಣ್ತೆರೆಯರೆನ್ನಿ ಕೀಳು ನಾವೆಂಬುವರ ಕಣ್ತೆರೆಯರೆನ್ನಿ ಬೀಳು ನಾವೆಂಬುವರ ಬಾಯ್ ಮುಚ್ಚ ಬನ್ನಿ ಬೀಳು ನಾವೆಂಬುವರ ಬಾಯ್ ಮುಚ್ಚ ಬನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾದ ಬೆಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ ಯಾದವ ಬಲ್ಲಾಳ ವಿಜಯನಗರ ವೀರರ ಗತ ವೈಭವ ಕಾಣುವ ನವಶಕ್ತಿಯ ತುಂಬುವ ಭುವನೇಶ್ವರಿ ನೀಡುವ ಸಂದೇಶವ ಸಾರುವ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾದ ಬೆನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಆಹಾಹಾ ಈ ದಾಸಣ್ಣ ಬರೆದಿರೋ ಒಂದೊಂದು ಕವನವು ನಮ್ಮ ಕನ್ನಡ ಸಾಹಿತ್ಯ ಭಂಡಾರಕ್ಕೆ ಅಮೂಲ್ಯವಾದ ರತ್ನಗಳು ಸೇರಿದಾಗಿ ಸೇರ್ತಾ ಇದೆ ಅವನ ಅದೃಷ್ಟ ದೊಡ್ಡದು ಸರ್ ಅವನ ಹಾಗೆ ಬರೆಯೋರು 128 ಜನ ಇಲ್ಲವೆ ಎಲ್ರಿಗೂ ಯಾಕೆ ಬರಬಾರ್ದು ಇಂಥ ಅದೃಷ್ಟ ಅಯ್ಯೋ ನೆರೆಯೋನ್ ಬದುಕಿದ್ರೆ ನಾಲ್ಗೆ ಹಿಡ್ಕೊಂಡು ಪ್ರಾಣ ಬಿಡುವಂತ ಜಾತಿ ಕಣಯ್ಯ ನಿಂದು ಒಬ್ಬನಾದ್ರೂ ಸುಖವಾಗಿದ್ದಾನಲ್ಲ ಅಂತ ನೋಡ್ಕೊಂಡು ಸಂತೋಷ ಪಡ್ಕೊಡ್ದೆ ಪಡೋಣ ಪಡೋಣ ನೆರೆಮನೆಯವನ್ ಸುಖ ನೋಡ್ಕೊಂಡು ನಮ್ಮ ಆಯಸ್ಸೆಲ್ಲ ಕಳೆದು ಬಿಡೋಣ ಮಿಸ್ಟರ್ ಅವನು ಮೊನ್ನೆವರೆಗೂ ಪೇಪರ್ ಅಂಗಡಿಲಿ ವ್ಯಾಪಾರ ಮಾಡ್ಕೊಂಡಿದ್ದ ಅರೆ ನಮ್ದು ಅಂಗಡಿಗೆ ದಗ ಹಾಕಿದ ಆ ಬಿಕಾರ ದಾಸಣ್ಣ ಈಗ ಕವಿ ಆಗ್ಬಿಟ್ಟ ಏನು ನಿಮ್ದೇ ಅಂಗಡಿ ಮೋಸ ಮಾಡಿದ್ನೆ ಅವನು ಬಾಳ ಅವನ್ ಕಂಡ್ರೆ ಬಡ್ಕೊಳ್ಳೋ ಜನವೇ ಹೆಚ್ಚು ನಿಮ್ ಪೆಚ್ಚಿತನಕ್ಕೆ ಅವನು ಮೋಸ ಮಾಡಿದಾಗಾಯ್ತೆ ಒಂದಿನದ ಭಿಕಾರಿ ಆಯ್ಸೆಲ್ಲ ಭಿಕಾರಿ ಆಗಿರ್ಬೇಕೇನು ಹಾವು ಕಂಡ್ರೆ ತುಂಬಾ ಭಕ್ತಿ ನಮಗೆ ಹಾಲ ಕಚ್ಚಿಸ್ಕೊಳ್ಳೋ ಪದ್ಧತಿ ನಮ್ದು ಯಾರ್ರಿ ನೀವು ಜೀವನದಲ್ಲಿ ತುಂಬಾ ಬೇಸತ್ತಿದ್ದವರಾಗಿದ್ದೀರಿ ಬೇಸತ್ತವನಲ್ಲ ಬೇಸ್ತ್ ಬಿದ್ದವನು ಈಗ ಹಾಡ್ದ ಕವನ ನಂದು ನಿಜವೇ ಓ ದಾಸಣ್ಣ ನಿಮ್ಗೇನು ದಗ ಹಾಕಿದ್ದಾನೆ ದೇವ್ರ ಅವನ್ ಕೈ ಸಿಕ್ಕಿದ್ರೆ ಅವನಿಗೂ ಕೈ ಕೊಡುವಂತವನವನು ಮಿಸ್ಟರ್ ಹಾಗಾದ್ರೆ ಅಂತವನ್ನ ಖಂಡಿತವಾಗಿ ಉಳಿಸಬಾರದು ನಿಜವಾಗಿ ಬರ್ತಿರೋ ಇಂಥವನ್ನ ಹೇಗೆ ಭಿಕಾರಿ ಆಗಿ ಬಿಡ್ಲೂಬಾರದು ಬಡ್ಡಿ ಸರ್ ಕರೆಕ್ಟ್ ನಾನು ಅದಕ್ಕೆ ಉಪಾಯ ಹೇಳ್ತೀನಿ ಬನ್ನಿ ಬನ್ನಿ ಸರ್ ಯಜಮಾನರು ನೋಡೋಕೆ ಯಾರೋ ಬಂದಿದ್ದಾರೆ ಯಜಮಾನ್ತಿ ವಿಚಾರಣೆ ಮಾಡ್ತೀರೇನೋ ಅಂತ ಕೇಳೋಕ್ ಬಂದೆ ನಿಮ್ ನಾಲಿಗೆಗೊಂದು ಲಗಾಮ್ ಹಾಕೊಳ್ಳಿ ಬಂದೋರ್ನ ಒಳಗ್ ಕಳಿಸಿ ನೀವ್ ಅಲ್ಲೇ ಇರಿ ಆ ದಾಸೆಯನ್ನು ಸವಾರಿ ಚಿತ್ತೈಸಬಹುದು ನಮಸ್ಕಾರ ಕುತ್ಕೊಳ್ಳಿ ಯಾರ್ ಬೇಕು ದಾಸಣ್ಣ ಯಾರು ಯಾಕಮ್ಮ ಅವರಿಂದ ಏನಾಗ್ಬೇಕು ನಮ್ಮ ಅಣ್ಣ ಎಲ್ಲಿ ಅಂತ ತಿಳ್ಕೋಬೇಕು ನಿಮ್ಮ ಅಣ್ಣ ಹೆಸರು ಗೋಪು ಗೋಪು ನಿಮ್ಮಣ್ಣನೇ ನಿಮ್ಮ ಹೆಸರು ಹಿಂದು ಅವ್ರು ಇಲ್ಲಿದ್ದಾರೆ ಅಂತ ಯಾರು ಹೇಳಿದ್ರು ಅಮೃತರಾಯರನ್ನ ಡಾಕ್ಟರ್ ಯಾರಮ್ಮ ನೀನು ಏನ್ ಬೇಕಾಯ್ತು ಅವ್ರ ಅಣ್ಣ ಯಾರೋ ಗೋಪು ಅಂತೆ ಅವ್ರನ್ನ ಕೇಳ್ತಾ ಬಂದಿದ್ದಾಳೆ ಆಯ್ತಿ ನಿನ್ ಹೆಸರು ಹಿಂದು ಅಂತಲ್ವೇನಮ್ಮ ಹೌದು ನದಿ ದಾಟುವಾಗ ದೋಣಿ ಮುಗಿಸ್ಕೊಂಡು ನೀವೆಲ್ಲ ಆಗಲಿದ್ರೆ ಅಲ್ವೇ ಹೌದು ನಿಮ್ಮ ಅಣ್ಣನಿಗೆ ಕಣ್ ಕಾಣೋದಿಲ್ಲ ಅಲ್ವೇ ಹೌದು
ಅಯ್ಯೋ ಪಾಪ, ತುಂಬಾ ದಿನ ನನ್ನ ಜೊತೆಯಲ್ಲಿದ್ದ, ನಾನು ಅವನಿಗೆ ಉಪಕಾರ ಮಾಡೋದನ್ನ ನೋಡಿ ಸಹಿಸಲಾರ್ದೆ ಆ ಹಾಳು ಮುದುಕಿ ನನ್ನ ಅವನ್ನ ಬೇರೆ ಮಾಡ್ಬಿಟ್ಟು ಈಗ ಅವಳು ಸತ್ತು ಹೋದ್ರಿ. ಸತ್ತು ಹೋದ್ಲೆ? ಆಗ್ಲೇ ಬಿಡು, ಒಂದು ಪಾವ ಹಾಲು ಕುಡಿತೀನಿ. ಅಷ್ಟೆಲ್ಲ ನನ್ನ ಮೇಲೆ ಎಗರ್ಲಾಡ್ದು, ತಲೆ ಮೇಲೆ ಏನ್ ಹೊತ್ಕೊಂಡೋದ್ಲು. ಗೋಪು, ನಾನು ಅಣ್ಣ ತಮ್ಮಂದ್ರಿದ್ದಾಗಿದ್ವಿ ಪಾಪ, ಯಾಕ ಆಕತೆ ಇಂದು ಯೋಚನೆ ಮಾಡ್ಬೇಡ. ಅವನ್ನ ನಾನ್ ಎಲ್ಲಿದ್ರು ಪತ್ತೆ ಹಚ್ತೀನಿ. ಆವರೆಗೂ ಇಂದು ನೀನ್ ನಮ್ಮ ಮನೇಲೇ ಇರು. ಯಾಕೋ ಇಲ್ಲಿದ್ದಿ? ಆಫೀಸ್ ಬಾಯಿ ಬಾಗ್ಲಾಚೆ ಇರ್ಬೇಕು ಗೊತ್ತಾ? ಈಕೆನೆಲ್ಲಾದ್ರೂ ಹೊರಟು ಸುಂದ್ರೆ ಇಮಿಡಿಯೇಟ್ ಆಗಿ ಒಬೆ ಮಾಡೋಣ ಅಂತ. ಅಂಥ ಪ್ರಸಂಗ ಬಂದಾಗ ನಾನು ನಿಮ್ ಕರೀತೀನಯ್ಯ. ಸಾರಿ ಸರ್, ಇಂಥವ್ರಿಗೆ ಅಂಥ ಪ್ರಸಂಗ ಬರಲ್ಲ ಅನ್ನೋದು ಗೊತ್ತಾಗ್ಲಿಲ್ಲ ನಂಗೆ. ನಿನ್ನ ಬಾಯಿಗೆ ಬ್ರೇಕ್ ಹಾಕೋದನ್ನ ಕಲ್ತ್ಕೋ. ಅಲ್ಲ ಸರ್. ಮಿಸ್ ಕಮಲ, ನಿನ್ ಬ್ರದರ್ ಈ ತರ ಬಿಹೇವ್ ಮಾಡೋದನ್ನ ಕಾಣ್ತಾವ್ರೆ? ಹೇಳ್ತೀನಿ ಸರ್. ಇಂದು ರಾಮರಿ ಹೆದ್ರು ಬೇಡ. ನನ್ನ ತಂದೆ ಸಮಾನ. ಆಗ್ಲೆ ಅಣ್ಣ ಅಂದ್ರೆ, ಆಮೇಲೆ ತಂದೆ ಅಂದ್ರೆ, ಹೀಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರೆ ನನ್ನ ತಾತ ಅಂತೀಯೋ ಏನೋ. ಇಂದು ಸಾಕೋದ್ರಲ್ಲಿ ಎಷ್ಟೋ ತರ ಇದೆ, ನಿನಗೆ ಪರಿಚಯವಿಲ್ಲ ಅಲ್ವೇ? ತು ಪಾಠ ಮಾಡ್ತಾ ಇದೀಯೋ. ಯಾಕೆಂದ್ರೆ ನಿನ್ನ ಆಗಿದ್ದ ಹಸುವಿನ ಮುಖಗಳಿಗೆ ಸಿಕ್ಕಿದ ಹಾಗೆ ಹುಲಿ ಹಾಕು ಸರ್ವಿಸ್ ತಕ್ಕೆ ಅಣ್ಣ. ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ಮೇಲೆ ಡೇಂಜರಸ್ ಪಾಯಿಂಟ್ ರೈಸ್ ಆಗೋದಕ್ಕೆ ಅವಕಾಶವೇ ಇಲ್ಲ. ಬಾಬಾ ಬಾಬಾ, ಯಾರು ಏನು ಪಕ್ಕದಲ್ಲಿ ಕೂತ್ರಿ ಏನು ಹೋಗುತ್ತೆ? ಬರೀ ಯಾರ ಗಾಡಿ ಮಾತು ಕೇಳ್ಬೇಡ. ಈ ಮನೇಲಿ ಏನು ಸಂಕೋಚ ಇಟ್ಕೋಬೇಡ. ಮನೇನೇ ನಿಂತು ಅಂತ ತಿಳ್ಕೊಂಡು ಮಜಾ ಮಾಡಿ ಮಾಡ್ ಮಾಡ್ ಮಜಾ ಒಳ್ಳೇದಕ್ಕೆ ಮಾಡ್ತೀವಿ. ನನ್ನ ಜೊತೆಯಲ್ಲಿದ್ದಾಗ ದಾಸಣ್ಣ, ನನ್ನ ತಂಗಿ ನಾನು ನಿನ್ನ ಕೈಯಲ್ಲೇ ಕೊಡ್ತೀನಿ ಅಂತ ಹೇಳಿದ್ದ ಪುಣ್ಯಾತ್ಮ. ಅಯ್ಯೋ, ಅವನ ಜೊತೆಯಲ್ಲಿ ಭಗವಂತ ಒಂದಕ್ಕೊಂದಕ್ಕೆ ಏನು ಕನೆಕ್ಷನ್ ಇಟ್ಬಿಟ್ಟಿದ್ಯೋ ಅಪ್ಪ. ಒಂದೊಂದು ಜಾಯಿಂಟ್ಗೂ ಬೋಟ್ ನಟ್ ಹಾಕಿ ರಿಮಿಟ್ ಹೊಡೆದ್ಬಿಟ್ಟಿದ್ಯಲ್ಲೋ ಅಣ್ಣ. ನೀವು ನನಗೆ ದೇವರ ಸಮಾನ. ಯು ಆರ್ ಲೈಕ್ ಒಂದು ವೇರಣ್ಣ ವೈಯಣ್ಣ ವೆನ್ನಣ್ಣ ನಿಮ್ಮ ಕೆಳಗಿದ್ರಲ್ಲ ಸರ್, ನಿಮ್ ಟೋಪಿ ಆಫೀಸ್ ನಲ್ಲಿ ಕೆಳಗಡೆ ಬಿದ್ಬಿಟ್ಟಿತ್ತು ಸರ್. ಈ ಟೋಪಿ ನಿಮ್ ತಲೆಗೆ ತುಂಬಾ ಟೈಟ್ ಆಗಿದೆ ಸರ್. ಏ ಅಕ್ಕಯ್ಯ, ನಿನ್ ಹಾಗೆ ಕಣ್ಣು ಮುಚ್ಚಾಲೆ ಆಡೋರು ಎಷ್ಟ್ ಜನ ಆಗೋದ್ರು ಗೊತ್ತೇ? ನಮ್ ಸರ್ವಿಸ್ ನಲ್ಲಿ ಬಂದ್ ಕೆಲಸ ಏನ್ ಹೇಳು? ಅದೇ, ನೀವು ಬರ್ದಿರೋ ಕವನಗಳು ಕೆಲವೆಲ್ಲ ಅರ್ಥವೇ ಆಗ್ಲಿಲ್ವಂತೆ ಆ ಪಬ್ಲಿಷರಿಗೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಜನ ನಮ್ ದೇಶದಲ್ಲಿ ಎಲ್ಲಿದ್ದಾರೆ? ಓದೋಕ್ ಬರದೆ ಬರೀ ಹೆಬ್ಬೆಟ್ಟು ಜನ ನೂರಕ್ಕೆ ಎಂಬತ್ತು ಎಂಬತ್ತು. ಕವನ ಅಂದ್ರೆ ಬೀಸೆಗೆ ಎಷ್ಟು ಅಂತ ಕೇಳ್ತಾರೆ. ನನ್ನದೇನಿದ್ರು ಫಾರಿನ್ ಮಾರ್ಕೆಟ್ ನಲ್ಲಿ ಚಲಾವಣೆ. ಒಳ್ಳೆ ಹಸುಗೆ ಊರ್ನಲ್ಲೇ ಬೆಲೆ ಇರಲ್ವ? ಏನು ಕಡ ರಂಗ ರಂಗಾಗಿ ಮಾತನಾಡ್ತಾ ಇದೆಯಲ್ಲ. ಐ ಡೋಂಟ್ ಲೈಕ್ ದಿಸ್ ಸಾರ್ಟ್ ಆಫ್ ಇಂಟರ್ಫಿಯರೆನ್ಸ್. ರೂಮ್ನಲ್ಲಿ ಇರು, ಹೋಗಿ ಬರ್ತೀನಿ. ಆಗ್ಲಾಚೆ ಹೊಂಚ್ಕಾಯ್ತಿರ ಗುಳ್ಳೇನಾರಿ ಹಿಡಿದು ಕೈ ಕಾಲ ಇಂದು ನಾ ಒಳಗಡೆ ರೂಮ್ ನ ಲಾಕಪ್ ಮಾಡು. ಆ ಕಮ್ಲಗ್ ನನ್ನ ಕೈವಾರ ತೋರಿಸ್ತೀನಿ. ಯಜಮಾನರಿಗೆ ನೀ ತಪ್ಪಿಸಿದ್ರೆ ನಿನಗೆ ಯಮಲೋಕನೆ. ಗೊತ್ತಾ, ನೀನ್ ತಿನ್ನೋ ಅಕ್ಕಿ ಯಾವ ಮಂಡಲ ಬೆಳೆದಿತ್ತು? ಬಾ ತೋರಿಸ್ತೀನಿ. ದಾಸಣ್ಣವ್ರೆ, ದಾಸಣ್ಣವ್ರೆ, ಗೋಪು ಎಲ್ಲೋ ಕೇಳ್ದಾಗಿದೆಯಲ್ಲ ಇಬ್ಬನಿ, ತಾವ್ ಯಾರು? ಇಲ್ಲಿ ದಾಸಣ್ಣವ್ರು ಅಂತ ಹೇಳಿ ಒಬ್ರು ದೊಡ್ಡ ಕವಿಗಳಿದ್ದಾರೆ ಅಂತ ಹೇಳಿದ್ರು. ಅವ್ರಿಗಾರೆ ದಯವಿಟ್ಟು ತೋರಿಸ್ತೀರಾ? ಯಾರು ನೀವು?
ನಾನೇ ದಾಸಣ್ಣ. ಏನಾಗ್ಬೇಕಾಗಿತ್ತು? ನಮಸ್ಕಾರ ಸ್ವಾಮಿ. ಎಲ್ಲಿದ್ದೀರಿ ತಾವ? ಮುಖ ಆಯ್ದು ಕುತ್ತಿಗೆ. ಏನಿಲ್ಲ ಸರ್, ನಾನು ಹುಟ್ಟುಕೊಡ ಅಂತ ನನ್ನ ಎಲ್ಲ ಮೋಸ ಮಾಡ್ತಾ ಇದ್ದಾರೆ. ನನ್ನ ಸಂಪತ್ತೆಲ್ಲ ಸೂರೆ ಆಗ್ತದೆ. ಕಳ್ಳರು ಕನಿಕರ ತೋರಿಸೋ ಹಾಗೆ ನಟಿಸಿ ಎಲ್ಲ ಹೊಡೆದು ಬಿಟ್ರು. ಕಣ್ಣಿಲ್ದವ್ರು ನನ್ನ ಹ್ಯಾಕ್ ಸರ್ ಗೊತ್ತಾಗ್ಬೇಕು, ಅವ್ರ ಮೋಸ ವಂಚನೆ ಎಲ್ಲ. ಅಯ್ಯೋ ಪಾಪ, ಕಣ್ಣು ಹೋದ ಮೇಲೆ ಪ್ರಪಂಚದಲ್ಲಿ ಇನ್ನೇನಿದೆಯೋಪ್ಪ? ಆದರೂ ನನ್ನಲ್ಲಿ ಸತ್ಯ ಧರ್ಮ ಉಳ್ಕೊಂಡಿದೆ. ಕಾಣ್ತದೇವಿ ನಂಬೋಕಾಗಲ್ಲ, ಯಾಕೆಂದ್ರೆ ಎಷ್ಟೋ ಜನ ಸುಳ್ಳಿಗೆ ಸತ್ತಿದ್ಲೇಬಲ್ ಅಂಟಿಸ್ತಾರೆ. ಇನ್ನು ಹಾಗಲ್ಲ ತಾನೇ? ನಾನು ನೊಂದೋನು ಸರ್, ನೊಂದೋನು. ಡೇಂಜರ್ ಇನ್ನೊಂದಿರೋರ್ ಸಾಹಸನೇ ಬಹಳ ಡೇಂಜರ್. ಯಾಕೆಂದ್ರೆ ಅವ್ರಿಗಿಲ್ಲ ಅಂದ್ರೆ ಬಚ್ಚಿರೋರು ನೋಡಿ ಬಾಯಿ ಬಡ್ಕೋತಾರೆ ಈ ಬದ್ನೆ ತಿಂಜನ್. ನಾನು ಹಾಗಲ್ಲ. ವೆರಿ ಗುಡ್, ವೆರಿ ಗುಡ್. ಕಮಲ, ಇವ್ರನ್ನ ಕರ್ಕೊಂಡೋಗಿ ನಮ್ಮ ಆಫೀಸ್ನಲ್ಲಿ ನನ್ನ ಪ್ರೈವೇಟ್ ರೂಮ್ನಲ್ಲಿ ಕೂರ್ಸಿರೋ, ನಾನು ಹಿಂದೆನೆ ಬರ್ತೀನಿ. ಇವ್ರು ಯಾರು ಸರ್, ನಿಮ್ಗೇನಾಗ್ಬೇಕು? ಈಕೆ ನನ್ನ ಹೆಂಡತಿನಪ್ಪ. ನಮಸ್ಕಾರ ತಾಯಿ. ನಾನು ಇವ ವಿಷಯನ ಅದ್ಯಾಕೆ ಮುಚ್ಚಿಡ್ತಾ ಇದ್ಯಾ? ಅಯ್ಯೋ, ಈ ಕುರುಡ್ರಿಗೆ ಕಿವುಡ್ರಿಗೆ ಹಾಗೆಲ್ಲ ತಾಯಿ. ಕಣ್ಣಿಲ್ದವನು ಅಂತ ಎಲ್ಲ ಮೋಸ ಮಾಡಿದ್ದೆ, ನೀವು ಹಾಗೆ ಮಾಡಬೇಕು. ಪದ್ನಿಯ ತಿಂಜನಪ್ಪ, ಕರ್ಕೊಂಡು ಹೋಗಮ್ಲ. ಬನ್ನಿ ಬನ್ನಿ. ಇಮಾ ಎಷ್ಟು ಬಂದ್ರೆ? ಕಣ್ಣಿಲ್ಲ ಅಂತ ನನ್ನ ಕಣ್ಣಿಗೆ ಗುಂಡ ಮಡಗ್ತಾ ಇದ್ದಾರೆ ಮಗ. ಅವ್ರನ್ನ ಅವ್ರ ಹಿಂದೆನೆ ಹೋಗಿ. ಗೋಪು, ನೀನ್ ತಪ್ಪಿಕೊಂಡಿದ್ದಿ. ಆ ಚಂಡಾರ ದಾಸನ ನನ್ಗೆ ಏನು ಸಂಬಂಧವಿಲ್ಲ. ಮತ್ತ್ಯಾಕ್ ನೀನ್ ಅಲ್ಲಿ ಬಂದಿದ್ದೆ? ನಿನ್ ತಂಗಿ ಇಂದು ತಾಳೆ, ಅವಳ ಮಾನ ಕಾಪಾಡೋದಕ್ಕೆ ನಾನು ಮಧು ಪ್ರಾಣದ ಹಂಗು ತೊರೆದು ಒದ್ದಾಡ್ತಿದ್ದೇನೆ. ಅದಕ್ಕೆ ನೀನ್ ಕೂಡ ಪಟ್ಟ ಇದೇನು? ಹೋಗು, ಮೊದಲು ನಿನ್ ತಂಗಿ ಮಾನ ಉಳಿಸು, ಆಮೇಲೆ ನಿನ್ನ ಮನಸ್ಸಿಗೆ ಬಂದಂತೆ ಬೈವೆಂತೆ ನನ್ನ. ಕಮಲ, ಕಮಲ, ನನ್ನ ಕ್ಷಮಿಸ್ತೇನು ಕಮಲ. ನಾನು ಈಗಲೇ ಹೋಗಿ ಇಂದು ನೋಡ್ಕೊಂಡು ಬರ್ತೇನೆ. ಗೋಪ, ನಾನು ಸರಿ ತಯಾರಾಗಿರ್ತೀನಿ. ಅಯ್ಯೋ ಎಳೆದೆ, ಆ ಚಿಲ್ರೆ ಹುಡುಗರ ಸಹವಾಸದಲ್ಲಿ ಏನು ಸುಖ ಪಡ್ತೀಯ? ಆ ಕಮಲು, ಆ ಮಧು ಇವೆಲ್ಲ ನನ್ನ ಎಂಜಿನ್ ಕುಳಿ ಬಿದ್ರು ನಾಯಿಗಳು. ಏನು ಮೈದಾಲ್ ಓಡೋ ಹಾಗೆ ನಡೀತಾ ಇದೆಯಲ್ಲೋ? ಎಲ್ಲ ಎಡವಿಯೋ ಎಡವಿಯೋ. ನಿನ್ ನೋಡಕ್ ಬರೋ ಪ್ರತಿಯೊಂದು ಸಲನು ಎಡವುತ್ತಾನೆ, ಆದ್ರೆ ಈ ಸಾರಿ ಎಡಬೋದಿಲ್ಲ. ಎರಡು ಸಾಯ್ತಿ. ಯಾರು ಸಾಯ್ತಾರೆ ತೋರಿಸ್ತೀನಿ. ಎಲ್ಲಿ ನನ್ನ ತಂಗಿ? ಎಲ್ಲ ನನ್ನ ತಂಗಿ. ಕಳ್ಳ ನಾನಲ್ಲ, ಕಳ್ಳ ಈ ಮನೆ ಮಾಲೀಕ. ಕಳ್ಳ ನೀನು ಅವನ ಜೊತೆನೆ ಅಲ್ವೇ? ದೇವ್ರ ಅನ್ಗಿಲ್ಲ, ಬಿಟ್ಬಿಡಿ ಸಾರ್. ಇವನ್ ಕೈಲಿ ಒಂದ್ ಹುಡುಗಿ ಸಿಕ್ಕೊಂಡು ಪ್ರಾಣ ಬಿಡ್ತಾ ಇದ್ದಾಳೆ. ಬಿಟ್ಬಿಡಿ ಸಾರ್, ದಾರಿ ಬಿಟ್ಟು ಬಿಟ್ಬಿಡಿ, ಅವಳನ್ನ ಬಿಡಿಸ್ಕೋಬೇಕು ನಾವು. ಬಿಟ್ಬಿಡಿ, ಒಂದ್ ಹುಡುಗಿ ಸಿಕ್ಕೊಂಡು ಸಾರ್. ಬಾಯಿ ನೀನು, ಆ ಮಧು, ಕಮಲು, ನೀವುಗಳು ಎಷ್ಟು ಜನ ಸೇರಿದ್ರೇನಲ್ಲ, ಒಬ್ಬರದು ಪುಟ್ಟೆ ದೇವಸ್ಥಾನದ ಗೋಪುರವಾಗುತ್ತೇನೋ? ಹೇ, ಯಾಕೋ ಯಾಕೋ ನಿಮಗಿಂತ ದುರಾಸೆ? ಯಾಕೋ ಜೀವನ ಮಾಡ್ಬೇಕು ಅಂತ ಇಷ್ಟ ಇದ್ರೆ ಬಂದ್ರು. ಈ ಪ್ರಪಂಚದಲ್ಲಿ ಉಗುರು ಮಣ್ಣಾಗದೆ ಬದುಕೋದಾರಿ ನಾನು ತೋರಿಸ್ಕೊಡ್ತೀನಿ, ಕಲ್ತ್ಕೊಂಡು ನೆಮ್ಮದಿ ಆಗ್ಬಾಡ್ರು. ಯಾಕ್ರೋ ಎಗರ್ಲಾಟ? ಒಬ್ಬಳು ಟೋಪಿ ಹಾಕೋಕ್ ಬಂದು ಒಬ್ಬನು ಬಾಗಿಲಿಂದ ಅವತ್ಕೊಂಡ, ನೀನು ಕುರುಡನ ಹಾಗೆ ಪಾಠ ಮಾಡ್ಕೊಂಡು ಬಂದೆ. ಅಯ್ಯೋ ಬಾಕರ, ಈ ದಾಸಣ್ಣ ದಸ್ತರ್ನಲ್ಲಿ ನಿನ್ನಂತ ಎಷ್ಟು ಜನ ದುಂಬರ್ ಕತೆ ಮುಗಿದೋಗಿದೆ ಗೊತ್ತಿದೆಯೇನೋ ಅಮ್ಮ? ದಾಸಣ್ಣ, ಇದ್ ನಿಮ್ಗೆ ನ್ಯಾಯವಾಗಿ ಕಾಣ್ತಿದೆಯಾ? ಅಣ್ಣ, ನ್ಯಾಯದ ಪುಸ್ತಕ ಎಲ್ಲಿದೆ ಹೇಳೋ?
ಗೊತ್ತಿಲ್ವಾ? ನಾನು ಎಷ್ಟೋ ಜನ ನಾನು ಕೇಳ್ತಾ ಇದ್ದೀನಿ, ಒಬ್ಬೊಬ್ರು ಒಂದೊಂದ್ ಕಡೆ ಕೈ ತೋರಿಸ್ತಾರೆ. ಅಮ್ಮ ಹೇಳಮ್ಮ ಎಲ್ಲಿದೆ? ಹೇಳೋ ಹೇಳೋ ಇರ್ಲಿ ಹೇಳೋ. ದಾಸಣ್ಣ ದಾಸಣ್ಣ, ನನ್ ತಂಗಿ ನಿನ್ ಸೆರೆಯಲ್ಲಿದ್ದಾಳ. ಹೆಣ್ಣು ಗಂಡಿನ ಜೊತೆ ನಡ್ಕೊಳಕ್ ಗೊತ್ತಿದ್ರೆ ಸೆರೆ ಹಿಡಿತಾಳೆ, ಇಲ್ದಿದ್ರೆ ಸೆರೆ ಆಗ್ತಾಳೆ. ಅಷ್ಟೇ, ನನ್ ತಂಗಿ ಮಾನ ಕಾಪಾಡು ದಾಸಣ್ಣ, ಕಾಪಾಡು. ಆಲ್ರೈಟ್, ಒಂದ್ ಕಂಡೀಷನ್ ಒಪ್ಪತ್ತೀಯೋ? ನ್ಯಾಯವಾಗಿದ್ರೆ. ನಿನಗೆ ತಂಗಿ ಬೇಕು, ದೊಡ್ಡ ಕವಿನ ಹೆಸರು ಬೇಕು. ಒಂದು ಬೊಗಸೆ ರಕ್ತ ಹಂಚಿಕೊಂಡು ಹುಟ್ಟದ ನನ್ ತಂಗಿಗಿಂತ ನನ್ನ ಹೆಸರು ದೊಡ್ಡದಲ್ಲ ದಾಸಣ್ಣ. ಆಲ್ರೈಟ್, ನಿನ್ನ ತಂಗಿ ನಾನು ನಿನ್ನ ವಾಸದಲ್ಲೇ ಬಿಟ್ಟು ಬಿಡ್ತೀನಿ ಬರೀ. ಅಂದ್ರೆ ಅವಳ ಶೀಲದ ವಿಷಯದಲ್ಲಿ ಏನು ಶಂಕೆ ಇಟ್ಕೋಬೇಡ, ಅವಳು ಈ ತನಕ ಪವಿತ್ರವಾಗೇ ಇದ್ದಾಳೆ. ಅಂದ್ರೆ ನೀವಿಬ್ರು ಇಲ್ಲಿಂದ ಹೊರಗೆ ಹೋಗ್ಕೂಡ್ದು, ನೀನು ಕವನಗಳನ್ನ ಬರೆದು ಬರೆದು ನನಗೆ ಕೊಡ್ತಾ ಇರಬೇಕು. ಯಾವುದೇ ಕಾರಣದಿಂದ ನೀವಿಬ್ರು ಇಲ್ಲಿಂದ ಪರಾರಿ ಆಗೋದಕ್ಕೆ ಪ್ರಯತ್ನ ಪಟ್ರೆ ನಿನ್ನ ತಂಗಿ ಚಾಟ್ರಿ ಬಾಳ್ನಲ್ಲಿ ಆ ಭಾಗ್ಯದಿನ ಎಂದು ಬರುತ್ತೋ ಅಂತ ತಪಸ್ ಮಾಡ್ತಿದ್ದೆ. ಆಲ್ರೈಟ್ ಭೀಮಾ, ಬಿಚ್ಚ. ಇಂದು ಇಂದು ನಿಮ್ಮ ಅಣ್ಣ ಬಂದಿದ್ದಾನೆ, ಸ್ವಲ್ಪ ನಿಧಾನ ಹಾಲ್ಸೇಲ್ ಆಗೋದಿತ್ತು. ನಿಮ್ಮ ಉಪಕಾರ ನಾನು ಯಾವತ್ತಿಗೂ ಮರೆಯಲ್ಲ. ಹೌದು ಡಿಯ, ಇವನಿಲ್ಲ ಇದ್ಬಿಟ್ರೆ ಇರ್ಲಿ ಅಂತಲೇ ಇಟ್ಟಿದ್ದೀನಿ ಡಾರ್ಲಿಂಗ್. ಅವನ ಬರೆಯೋದೆಲ್ಲ ನಮ್ಮ ಸಂಪಾದನೆಗೆ, ನಮ್ಮ ಸುಖಕ್ಕೆ. ಸಾಯೋ ತನಕ ಅವನ್ನ ಇಲ್ಲಿಟ್ಕೊಂಡು ನಮ್ಮ ಜೀವನ ಆನಂದವಾಗಿ ಕಳೆಯೋಣ ಡಾರ್ಲಿಂಗ್. ಅವನಿಗೆ ನಮ್ ಗುಟ್ಟೇನಾದ್ರೂ ಗೊತ್ತಾದ್ರೆ? ಗೊತ್ತಾದ್ರೆ ಆದ್ರೆ ನಮ್ಮನ್ನೇನು ಮಾಡ್ಬಲ್ಲ. ಆಗೊಂದ್ ವೇಳೆ ಬಾಲ ಬಿಚ್ಚಿದ್ರು ಅವನು ಇಲ್ಲ ಅನಿಸ್ಬಿಟ್ಟು, ಹಾಗಾದ್ರೆ ತುಂಬಾ ಸಂತೋಷ. ಅಂಡ ಅಂತ ಕರಿಬೇಡ ನನ್ನ. ಯಾಕಾದ್ರೂ ಒಂದು ತಾಯಿ ಹೊಟ್ಟೆ ಹುಟ್ಟಿದ್ ಹೋಗ ನಾವಿಬ್ರು. ಬಾಯ್ ಮುಚ್ಚು, ನಿನ್ ನೋಡಕ್ ಬಂದ್ ನನ್ ಕಣ್ಣು ಹಿಂಗ್ ಹೋಗ್ಲಿಲ್ಲ. ಬಂದ ಮಾಲ್ಗಟ್ಟವಳೆ, ಈ ಮಾಲ್ಗಟ್ ಬಾಳ ಬದುಕೋಕ್ಕಿಂತ ಏನಾದ್ರು ಕೇಳಲ್ಲ ಬಾವಿಲ. ನಿನ್ನ ಮುಖ ನೋಡೋದಕ್ಕೆ ನನಗೆ ಹೇಸಿಗೆ ಆಗುತ್ತೆ. ನಾನು ಈ ಕುರುಡ್ನಲ್ಲ, ಎತ್ತ ತಾಯಾನೆ, ನಾನು ಪವಿತ್ರ. ಅದು ಈ ಚಂಡ ದಾಸನ ದೃಷ್ಟಿ ನನಗಲ್ಲ. ಅಯ್ಯೋ, ನಿನ್ ತಂಗಿ ಅಂತ ಕರೆಯುವ ಬದಲು ನೀನ್ ಸತ್ತು ಹೋಗಿದ್ರೆ ನಾನೆಷ್ಟೋ ನೆಮ್ಮದಿ ನಿಂತಿದ್ದೆ. ನೀನ್ ಹೀಗಾಗ್ತಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ, ನೀನ್ ಹೀಗಾಗ್ತಿ ಅಂತ ನಾನು ಕನಸಿನಲ್ಲೂ ತಿಳ್ಕೊಂಡಿರ್ಲಿಲ್ಲ. ತಿರುಗಿ ಅಣ್ಣ ಅನ್ಬೇಡ ನನ್ನ. ನೀರುವುದಕ್ಕಿಂತ ಸಾಯುವುದೇ ಲೇಟು, ನೀರುವುದಕ್ಕಿಂತ ಸಾಯುವುದೇ ಲೇಟು. ಅಯ್ಯ, ನಾ ಯಾವ ತಪ್ಪು ಮಾಡಿಲ್ಲ. ನನ್ನ ತಂಗಿ ಅಂತ ಕರೆ, ಸುಖವಾಗಿ ಸಾಯಿ. ಹಿಂದು ತಂಗಿ ಹಿಂದು ಅಪ್ಪನ್ನ ನಡೀರ ಅವಳ ಇಂದು ಇಂದು ಯಾವ ಪಾಪನ ತಿಳಿದವಳನ್ನ ಅನ್ಯಾಯ ಕೊಂದು ಬಿಟ್ಟಿಯಲ್ಲ. ಇಲ್ಲ ಇಲ್ಲ, ಅವಳು ಬದುಕಿದ್ದಾಳೆ, ಅವಳು ಬದುಕಿದ್ದಾಳೆ. ಸತ್ತಿಲ್ಲ ಬಿಡಿ, ನನ್ನ ಇಂದು ನೋಡ್ಬೇಕು ಬಿಡಿ. ನೋಡಿವಂತೆ ನಾ ಹೇಳ್ದ ಕೇಳ್ತೀಯೋ? ಪ್ರಮಾಣವಾಗಿ ಸತ್ಯವಾಗಿ ಕೇಳ್ತೀನಿ. ನಾಳೆಯಿಂದ ಕವನಗಳನ್ನ ಬರಿ. ದಾಸನ ದೌಲತ್ ದಿನ ದಿನಕ್ಕೆ ಹೆಚ್ಚಲೇ ಇದೆ, ಏನ್ ಮಾಡೋದು? ಇಂದುಗೇನೋ ಏಟ್ ಬಿದ್ದಿದೆ ಅಂತ ಹೇಳಿದ್ರಲ್ಲ, ಈಗ ಹೇಗಿದ್ದಾಳೆ ಸರ್? ಗೋಪುನು ಅವನ ತಂಗಿನು ಅವನ ಮನೇಲಿ ಸುಖವಾಗಿದ್ದಾರಂತೆ. ಏನ್ ಮೋಡಿ ಹಾಕಿದಾನೋ ಏನೋ, ಗೋಪುನೇ ಅವನ ಕವನಗಳನ್ನ ಬರ್ಕೊಡ್ತಾ ಇದ್ದಾನಂತೆ. ಪಾಪ, ಇದು ಅನುಭವಿಸ್ತಾ ಇದ್ದಾರೆ ಏನು? ಒಂದ್ ಕೆಲಸ ಮಾಡಿ, ನೀವೇ ಹೋಗಿ ದಾಸನನ್ನ ಕೇಳ್ಕೊಳ್ಳಿ. ನಾಳೆ ನಿಮ್ಗೆ ಸ್ಮಾರಕ ಸಭೆ ಇದೆ, ಅಲ್ಲ ಅಲ್ಲ ಸತ್ಕಾರ ಸಭೆ ಇದೆ, ದಯಮಾಡಿಸ್ಬೇಕು ಅಂತ. ಬಂದೇ ಬರ್ತಾನೆ, ಬಂದ ಮೇಲೆ ಅವನ ಬಂಡವಾಳ ಎಲ್ಲ ಬಯಲುಗೆಳಿಬಹುದು. ಹೇಗೆ ಹಾಗಂತೀಯ? ಆದ್ರೆ ಅವನ್ ನನ್ ಮೇಲೆ ನಂಬಿಕೆ ಇಲ್ಲ. ಅವನ ಮೇಲೆ ಅವನಿಗೆ ನಂಬಿಕೆ ಇಲ್ಲ ಸರ್, ಆದ್ರೂ ನೀವು ಪ್ರಯತ್ನ ಪಡಿ. ಆಗ್ಲಿ, ಪ್ರಯತ್ನಿಸ್ತೇನೆ. ನೀವೆಲ್ಲ ಸಿದ್ಧವಾಗಿ ಸರ್. ಮಧು, ಈಗ ನೀತಿ ಮಂಜರಿ ಪದ್ಯಗಳು ಅಂತ ಗೋಪಾ ಹಾಡಿಗೆ ಡ್ಯಾನ್ಸ್ ಮಾಡಿಸ್ತೇನೆ, ಅದನ್ನ ನೀನೇ ಪೂರ್ತಿ ಮಾಡ್ಬೇಕು ಅಂತ ಹೇಳ್ತೇನೆ. ಏನ್ ಬೇಕಾದ್ರೂ ಮಾಡು, ನಾನು ಮಾತ್ರ ಅವನ್ನ ಎಡಬಿಡದು ಒಂಚ್ ಕಾಯ್ತಾ ಇರ್ತೀನಿ. ಅಂಚಿನಲ್ಲಿ ಹೂವೆರಡು ತಾಗಿ ಬೆಳೆದಿತ್ತು,
ಮಿಂಚದೆ ಸಿಡಿಲೊಂದು ಎರಗಿ ಬಂದಿತ್ತು. ಅಣ್ಣ, ನಂಗಾಗಿ ನಿನ್ನ ಹೆಸರು ಕೀರ್ತಿ ಎಲ್ಲ ಕಳ್ಕೊತೀನಣ್ಣ. ನಿಂಗಿಂತ ನಂಗೆ ಹೆಸರು ಕೀರ್ತಿ ದೊಡ್ಡದೆ. ಇಂದು ತಾಯಿ ಇಲ್ಲದ ಮಗಳು ಅಂತ ಅಪ್ಪ ಅಷ್ಟು ಮುದ್ದಾಗಿ ಸಾಕದ. ನಿನ್ನ ಕಡೆಯವರೆಗೂ ಸಂತೋಷವಾಗಿತ್ತಿರಬೇಕು ಅಂತ ಅಪ್ಪ ಎಷ್ಟೋ ಸಾರಿ ನನ್ನ ಹತ್ರ ಹೇಳಿದ. ಎಲ್ಲಿ ಹೋದ್ನು, ಏನಾದನು? ನೀನು ಹೇಳಲ್ಲ, ಎಲ್ಲಿಗೆ ಬಂದೆ? ಒಬ್ಬ ಪಬ್ಲಿಷರ್ ಈ ದಾಸನನ್ನ ಮೋಸನೆಲ್ಲ ತೋರಿಸ್ಕೊಟ್ಟು ನಾನು ಹೇಗಾದ್ರೂ ಸಹಾಯ ಮಾಡ್ತೀನಿ, ನೀನ್ ಧೈರ್ಯವಾಗಿ ಹೋಗಿ ಆ ದಾಸನ ಎದುರಿಸ್ಕೊಂಡು ಅದಕ್ಕೆ ಬಂದೆ. ಹೌದು, ಬಂದೆ. ತಿರುಗಿ ಹೋಗೋ ಬಾಗಿಲು ನಿಮ್ಗೆ ಯಾವಾಗಲೂ ಮುಚ್ಚೆ ಇರುತ್ತೆ. ಯಾಕೆಂದ್ರೆ ಬದುಕಿದ್ದಾಗ ಬಂಬಳ ಹೊಡ್ಕೊಳ್ಳೋ ಈ ಜನ ಸತ್ತ ಮೇಲೆ ಸಮಾಧಿಗೆ ವಾಲ್ಗ ಊದೋಗ್ ಬರ್ತಾರೆ. ವಾಲ್ಗ ನಾನ್ ಹಾಗೆಲ್ಲ ಮಾಡೋದಿಲ್ಲ ಸರ್. ನಿಮ್ ಲೈಫ್ ನನ್ ಲೈಫ್ ಸೈಜ್ ಫೋಟೋನೆ. ಅಯ್ಯೋ, ನನಗೆ ಇನ್ನು ಅದು ಸಿಕ್ಕಿಲ್ಲ. ನೀನೇ ನಳಿಬಲ್ಲಿ ಅದು ಸ್ಟ್ಯಾಚ್ಯೂ ಇರ್ತಾರೆ. ನನ್ನ ಸ್ಟ್ಯಾಚ್ಯೂ 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 ಈಗಿರೋವಾಗ ಈ ದೇಶದಲ್ಲಿ ಈ ಜನಗಳಿಂದ ಐ ಡೋಂಟ್ ವಾಂಟ್. ನನಗೆ ಯಾಕಪ್ಪ ಇಂತ ಚಿಲ್ರೆ ಅದೇ. ನಮ್ಮ ದೇಶದವರಂತೂ ಅಲಕ್ಷ್ಯ ಮಾಡಬಾರ್ದು ಸರ್. ಆಲ್ ರೈಟ್, ಆಲ್ ರೈಟ್. ಬರಡಾದ್ಮೇಲೆ ಬಲಕ್ಕೂ ಬೇಕು. ಥ್ಯಾಂಕ್ ಯು. ತಯಾರಿ ತಗೋತಾ ಇರಿ, ನಾನು ಹೋಗಿ ನಿಮ್ಮ ಕಲಾ ಮಂದಿರದ ಪ್ರಾರಂಭೋತ್ಸವ ಮಾಡಿ ಬರ್ತೀನಿ. ನಮಸ್ಕಾರ. ದಯ ಮಾಡಿಸ್ಬೇಕು. ಎಲ್ಲಿ ನಮ್ಮ ಪಬ್ಲಿಷ್? ಯಾವ್ದೋ ಆಕ್ಸಿಡೆಂಟ್ ಅಂತ ತಿಕ್ಕೊಂಡಿದ್ದಾರೆ. ಅವರಿವರು ಅವ್ರಕೊಂಡು ಬರೋದಕ್ಕಿದ್ದಾರೆ. ಆಕ್ಸಿಡೆಂಟ್? ಅದು ಸರಿ. ನಿನಗೆ ಇಷ್ಟು ಗಾಬರಿ? ಏನಿಲ್ಲ, ಮಿಷನಿಗೆ ತೊಂದರೆ ಆಗುತ್ತಲ್ಲ ಅಂತ. ಯಾಕಾಗುತ್ತೆ, ಎಲ್ಲಾಗುತ್ತೆ, ನಾನು ಬಂದಿಲ್ವೇ, ಸಕ್ಸಸ್ಫುಲ್ ಆಗಿ ನಡ್ಕೊಳ್ಳೋಣ. ಪಾಪ ಕಮಲನಿಗೆ ಪಬ್ಲಿಷರ್ ಇಲ್ಲದೆ ಏನು ತೋಚಲ್ವೇನು ಬುದ್ಧಿ. ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಬನ್ನಿ. ಏನು ಇಲ್ಲ. ಪ್ರೋಗ್ರಾಮ್ ಇಲ್ವೋ? ಮುಂದಿನ ಕಾರ್ಯಕ್ರಮ ಜರುಗಲಿ. ಅಣ್ಣ ಸಂಬಂಧಿರೇ, ಅಕ್ಕ ತಂಗಿಯರೇ, ಈ ನಮ್ಮ ದಾಸಣ್ಣನವರು ನಮ್ಮ ಭಾಷೆಗೆ ನಮ್ಮ ನಾಡಿಗೆ ಸಲ್ಲಿಸಿರುವ ಸೇವೆ ಅಪಾರವಾದದು. ಅವರ ನೆನಪು ಅಚ್ಚೇಳೆಯದೆ ಉಳಿಯಲು ಈ ನಮ್ಮ ಕಟ್ಟಡಕ್ಕೆ ದಾಸ ನಿಲಯವೆಂದು ಹೆಸರಿಟ್ಟು ಅವರ ಭಾವಚಿತ್ರ ಅನಾವರಣ ಮಹೋತ್ಸವವನ್ನು ನಮ್ಮ ಸಂಘದ ಅಧ್ಯಕ್ಷ ಅಲುಮೇಲು ಮಂಗಾರ ಅವರು ನೆರವೇರಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಕವಿ ದಾಸಣ್ಣನವರಂತಹ ಸತ್ಪುರುಷರು, ಪ್ರತಿಭಾಶಾಲಿಗಳು ನಮ್ಮ ದೇಶದ ತುಂಬಾ ತುಂಬಲಿ. ಇವರ ಕೀರ್ತಿ ಜಗತ್ ವಿಖ್ಯಾತವಾಗಲೆಂದು ಕೋರಿ ನಾನು ಈ ಚಿತ್ರದ ಅನಾವರಣ ಮಹೋತ್ಸವವನ್ನು ನೆರವೇರಿಸುತ್ತೇನೆ. ಕವಿ ಸಾಮ್ರಾಟರಾದ ದಾಸಣ್ಣನವರೇ, ನಮ್ಮ ಜನತೆಗೆ ಎರಡು ಹಿತೋಕ್ತಿಗಳನ್ನು ತಾವು ಹೇಳಬೇಕು ಅಂತ ಸಂಘದ ಪರವಾಗಿ ನಾನು ತಮ್ಮನ್ನು ಬೇಡಿಕೊಳ್ಳುತ್ತೇನೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಐ ಆಮ್ ಸಾರಿ, ಕನ್ನಡದಲ್ಲಿ ಮಾತಾಡಬೇಕಂದ್ರೆ ಮಿತ್ರರೇ, ಮಿತ್ರನೀಯರೇ, ನಾನಿಲ್ಲಿಗೆ ಬಂದೇ ಬರಬೇಕು ಅಂತ ನೀವೆಲ್ಲ ಬಲವಂತ ಮಾಡಿದ್ರಿ, ಬಂದೆ. ಮಾರ್ಕೆಟ್ನಲ್ಲಿ ಸಿಕ್ಕೋ ಇದ್ದ ಬದ್ದ ಹೂವಿನೆಲ್ಲ ತಂದು ನನ್ನ ಉದ್ದ ಹಾರ ಮಾಡ ಹಾಕಿದ್ದೀರಾ? ನಿಮ್ಮೂರು ದೇವರಿಗೆ ಇವತ್ತು ಹೂವು ಇದೆಯೋ ಇಲ್ವೋ? ಈ ಸೀಟ್ನಲ್ಲಿ ನಾನು ಕೂತಿದ್ದಾಗಿದೆ. ಇನ್ನೊಂದು ಸಾರಿ ಕೂತ್ಕೊಂಡ್ರೆ ಈ ನನ್ನ ಡ್ರೆಸ್ ನನ್ನ ನಾಲ್ಕು ಸಲ ಡ್ರೈ ವಾಶ್ಗೆ ಹಾಕ್ಬೇಕಾಗುತ್ತೆ. ಆದ್ರಿಂದ ನಿಂತ್ಕೊಂಡೇ ನಾಲ್ಕು ಮಾತಾಡ್ಬಿಡ್ತೀನಿ. ಕವನ 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 ಅನ್ನೋ ಮೂರದ ಮೂಲ ಅರ್ಥ ಗೊತ್ತಿಲ್ದಿರೋ ಮುಟ್ಟಾದ್ರಲ್ಲ ಈಗ ಕವಿಗಳಾಗೋದಕ್ಕೆ ಹೊರಟಿದ್ದಾರೆ. ಕವನ ಅಂದ್ರೆ ಏನು, ಕವನ ಅಂದ್ರೆ ಏನು ಗೊತ್ತೇ? ಮರ್ತಿದ್ದೀನಿ, ಇನ್ನೊಂದ್ ದಿವಸ ಹೇಳ್ತೀನಿ. ಕವಿತ್ವ ಬ್ರಿಲಿಯಂಟ್ ಬ್ರೈನ್ ನಿಂದ ಹೊರಡೋ ರಸಪ್ರವಾಹ, ರಸಪ್ರವಾಹ. ಈ ಪ್ರವಾಹಕ್ಕೆ ನಮ್ಮ ದೇಶದಲ್ಲಿ ಎನ್ಕರೇಜ್ಮೆಂಟೇ ಇಲ್ಲ. ಹಾಗೇನಾದ್ರೂ ಅಲ್ಪ ಸ್ವಲ್ಪ ಇದೆ ಅಂದ್ರೆ ಅದು ನಿಮ್ಮಂಥ ಕೆಲಸಕ್ಕೆ ಬಾರದಿರೋರು ಮಾಡಿಕೊಂಡ್ರು, ಇಂಥ ಸಣ್ಣ ಪುಟ್ಟ ಸಂಘದಿಂದ ಮಾತ್ರ. ಯಾಕೆ
ಆಲ್ ರೈಟ್. ನೀವು ನನ್ನ ಫೋಟೋನ ಇಲ್ಲಿ ನೇತು ಹಾಕಿ, ನನ್ನ ಹೆಸರು ಕುಂದಕ ತರದೆ, ನನ್ನ ಮೆರಿಟ್ಸ್ನ ಡಿಗ್ರೇಡ್ ಮಾಡದೆ, ನನ್ನ ಮುಖಕ್ಕೆ ಕಪ್ಪು ಬಳಿದೆ ಕಾಪಾಡ್ಕೊಂಡು ಬಂದ್ರೆ ದೇಶ ಭಾಷೆ ಎಲ್ಲರ ಸೇವೆಯನ್ನು ನೀವು ಮಾಡಿದಾಗ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಪರಾವಿಹಾನ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಈಗ ದಾಸಣ್ಣ ಅವರು ಬರೆದಿರುವ ನೀತಿ ಮಂಜರಿಯ ನಾಲ್ಕು ಪದಗಳ ನರ್ತನವಾಗುತ್ತದೆ. ಆಮೇಲೆ ಅಪೂರ್ಣವಾಗಿರುವ ಇವರ ಕವನಗಳನ್ನು ಇವರೇ ಪೂರ್ತಿ ಮಾಡಬೇಕೆಂದು ಸಂಘದ ಪರವಾಗಿ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಮೆಚ್ಚಿದೆ ಕಮಲಾ, ಮೆಚ್ಚಿದೆ ನೀತಿ ಮಂಜರಿ. ಈಗ ನರ್ತನವಾಗಲೇ, ಉಳಿದಿದ್ದನ್ನ ಪುಸ್ತಕ ರೂಪದಲ್ಲಿ ನಾಳೆ ಪ್ರಾಕ್ಟೀಸ್ ಆಗುತ್ತೆ. ಎಡವಿದರೆ ನಾ ಕುರುಳು, ನುಡಿಜಾರೆ ನೂರುರುಳು, ನಡೆ ಜಾರೆ ಹೆಣ್ಣಿನ ಕೊರಳಿಗೆ ಉರುಳು. ಎಡವಿದರೆ ನಾ ಕುರುಳು, ನುಡಿಜಾರೆ ನೂರುರುಳು, ನಡೆ ಜಾರೆ ಹೆಣ್ಣಿನ ಕೊರಳಿಗೆ ಉರುಳು. ಎಡವಿದರೆ ನಾ ಕುರುಳು, ನುಡಿಜಾರೆ ಎಡವಿದರೆ ನಾ ಕುರುಳು, ನುಡಿಜಾರೆ ನೂರುರುಳು, ನಡೆ ಜಾರೆ ಗಂಡಿಗೆ ನರಕವೇ ನೆರಳು ನೆರಳು. ಎಡವಿದರೆ ನಾ ಕುರುಳು.
ಎಡವಿದರೆ ನಾಕೊರಳು ನುಡಿದಾರೆ ನೂರುಳು ನಡೆ ಜಾರೆ ಗಂಡಿಗೆ ನರಕವೇ ನೆರಳು ಎಡವಿದರೆ ನಾಕೊರಳು ನುಡಿದಾರೆ ನೂರುಳು ನಡೆ ಜಾರೆ ಹೆಣ್ಣ ಕೊರಳಿಗೆ ಉರುಳು ಎಡವಿದರೆ ನಾಕೊರಳು ಮಂದಿರಕ್ಕೆ ನನ್ನ ಶುಭಾಶಯ. ಎಲ್ಲಿ ಮಿಸ್? ಓ ಮಿಸ್ಟೇಕ್. ಅಲ್ಲಮೇಲು ಮಂಗ, ಎಲ್ಲಿ ನಿಮ್ಮ ಕಮಲ ಕಾಣಿಸುವುದೇ ಇಲ್ವಲ್ಲ? ಏನು ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗಿದ್ದಾಳೆ. ನೀವು ಕೂತ್ಕೊಳ್ಳಿ. ನನಗೂ ಸ್ವಲ್ಪ ಅರ್ಜೆಂಟ್ ಕೆಲಸವೇ ಇತ್ತು. ನೋಡಿ ಮಿಸ್ ಮಂಗ, ನಿಮ್ಮ ಈ ಟೀ ಪಾರ್ಟಿ ತರಲೆ ಪಾರ್ಟಿಗಳಲ್ಲಿ ಕಾಲ ಕಳೆಯುವಷ್ಟು ಪುರುಸೊತ್ತು ನನಗಿಲ್ಲ. ನಿಮ್ದು ಅದೇನಿದೆ ಬೇಗ ಮುಗಿಸ್ಕೊಳ್ಳಿ, ನಾನು ಇನ್ನು ಬಹಳ ಜನ ಮೀಟ್ ಮಾಡ್ಬೇಕಾಗಿದೆ. ಪರವಾಗಿಲ್ಲ ಸರ್, ನಿಮಗೆ ಬೇಕಾದವ್ರನ್ನೆಲ್ಲ ಇಲ್ಲೇ ಕಟ್ಬಿಟ್ಟಿದ್ದಾಳೆ ಅಂತ ಕಮಲ. ಇನ್ ಯಾರೋ ಒಬ್ಬರು ಬರ್ಲಿಲ್ವಂತೆ, ಕರ್ಕೊಂಡ್ ಬರೋದು ಹೋಗಿದ್ದಾರೆ. ಕೊಟ್ರು ಕೈ ಕ್ಯಾ ದಾಸಣ್ಣ ಮಹಾರಾಜ್ ಅಚ್ಚ ಇದ್ದಾರೆ. ಅಲ್ಲೋ ಇವ್ರು ಯಾರು? ನಮ್ದು ಗುರ್ತು ನಿಮ್ಗೆ ಇಲ್ಲ, ನಮ್ದು ಹೆಣ ಗುರ್ತು ಇದ್ದಾರೆ ಇಲ್ಲ. ನಿಮ್ಮ ಹೆಣವೇ? ಆ ನಿಮ್ಮ ಹೆಣದ ವಿಷಯ ಯಮನಿಗ್ ಗೊತ್ತು, ನನಗ್ ಗೊತ್ತಿಲ್ಲ. ನಿಮಗ್ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ನೀವೇ ಬಂದ್ಬಿಟ್ರ? ನೀವ್ ಹೇಳಿ ಬಂದ್ ಕೆಲಸ ಪೂರ್ತಿ ಮಾಡ್ಕೊಂಡ್ಬಂದಿನಿ. ವೆರಿ ಗುಡ್, ವೆರಿ ಗುಡ್. ಹಾ ಬಂದೆ. ನಿಲ್ಲಿ ಸರ್, ನೀವ್ ಯಾಕೆ ಬರ್ತೀರಾ? ನಾನೇ ಬರ್ತೀನಿ. ಮಧು ಯಾಕ್ ಸರ್ ಗಾಬರಿ? ನಿನ್ ವೇಷ ನೋಡಿ. ನನ್ನ ವೇಷ ಇನ್ನೊಬ್ರ ಸಹಾಯಕ್ಕೆ, ಈ ನಿನ್ನ ವೇಷ ಇನ್ನೊಬ್ರ ಮನೆ ಹಾಳು ಮಾಡೋದಕ್ಕೆ. ಫೈರ್ ಆಕ್ಸಿಡೆಂಟೆ ಹೋಗೇ ಹೋಯ್ತು. ಅಯ್ಯೋ ಪಾಪ ಮಧು, ನಿನ್ ಬ್ರೈನ್ ಔಟ್ ಆಗೋಗಿದೆ. ತಾನು ಡಾಕ್ಟರ್ ಕರ್ಕೊಂಡು ಬರ್ತೀನಿ. ನಿನ್ ಕಣ ನೋಣಿಸ್ಕೊಂಡು ನೋಡ್ಬೇಡ. ಅರೇ ತಾತನ ಕಪ್ಪಚ್ಚೆ, ನಮ್ದು ಅಂಗಡಿಲಿ ಪೇಪರ್ ಮಾರೋಕೆ ಬಂದು ನೀನು ದೊಡ್ಡ ಕದಿಯಾಗ್ಬಿಟ್ಟೆ. ಬಂಡವಾಳವಿಲ್ಲದ ಬಡಾಯಿ ಬಹಳ ದಿವಸ ನಿಲ್ಲಲ್ಲ ದಾಸಣ್ಣ. ಹೇ, ನಿನ್ನ ಬಂಡವಾಳಿಗೆ ಈ ಹಾರ ಬೇರೆ ಕೇಳು. ಏನಿದು ಒಂದು ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಕಣ್ತೆರೆದ್ ನೋಡಿದ್ರೆ ಎಲ್ಲ ಅರ್ಥ ಹೋಗುತ್ತೆ ಮಿಸ್ಟರ್ ದಾಸಣ್ಣ. ಸುಳ್ಳಿಗೆ ಸತ್ಯದ ಲೇಬಲ್ ಅಂಟಿಸಿ ಸಾವಿರಾರು ಜನಗಳ ಕಣ್ಣಿಗೆ ಮಣ್ಣಿರ್ತೀವನ ಬಾಳು, ಕಡೆಗೆ ಏನಾಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಯಾಕೆ ನಡೆಸ್ತಾ ಇರ್ತೀವಿ? ನಿಮಗೆ ಕವನ ಕವಿತ್ವ ಬರೆಯಕ್ ಬರಲ್ಲ ಅಂತ ನಾನ್ ಸವಾಲ್ ಹಾಕಿದ್ರೆ ಏನ್ ಹೇಳ್ತೀರಿ? ಈ ನೀತಿ ಮಂಜರಿ ಹಾಡು ನಾಳೆ ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತೇನೆ ಅಂದ್ರಲ್ಲ, ಅದಿನ್ಮೇಲೆ ಸಾಧ್ಯವಾಗಲ್ಲ ಅಂದೆ. ನೀವ್ ಯಾರು ನಿಮ್ ಬಂಗ್ಲೆಯಲ್ಲಿ ಕೂಡಿಟ್ಟು ಪ್ರಾಣ ಭಯ ತೋರಿಸಿ ಬರ್ತಾ ಇದ್ರೋ ಆ ನಿಜವಾದ ಕವಿ ಇವತ್ತು ಜನಗಳ ಎದುರಿಗೆ ಇನ್ನೊಂದು ಕ್ಷಣದಲ್ಲಿ ಬರ್ತಾರೆ, ಗೊತ್ತೇನು? ಹಾಗಾದ್ರೆ ಇವ್ರು ಹೇಳಿದ್ದೆಲ್ಲ ಸುಳ್ಳೆ. ಹೌದು, ಎಲ್ಲ ಸುಳ್ಳು, ಮೋಸ, ವಂಚನೆ. ನಿಜವಾದ ಕವಿ ಇವರು. ಗೋಪಣ್ಣ, ಇವರಿಗೆ ಕಣ್ಕಾಣದೇ ಇದ್ದಾಗ ಇವರಿಂದ ಹಾಡಿಸಿ ಭಿಕ್ಷೆ ಎತ್ತಿ ಹೊಟ್ಟೆ ಹೊರಕೊಂಡ. ಇವ್ರು ದುಡ್ಡಿಗೆಲ್ಲ ಬೆಗ ಹಾಕಿದ. ಸೇಟ್ ಪೇಪರ್ ಅಂಗಡಿ ಬಂಗರಾಮ ಹಾಕಿ ಹುಬ್ಳಿ ಸರ್ಕಲ್ಲಿ ಸುಣ್ಣ ಹೊಡೆದು ಈಗ ನಿಮ್ಮ ಮುಂದೆ ಕಣ್ಣು ಕಣ್ಣು ಬಿಡ್ತಾ ಹಿಂಗತಿಯಿಂದ ಮಂಗನಾಗಿ ನಿಂತಿದ್ದ. ಪಾಪ
ದಾಸಣ್ಣ, ಕಳೆದ ಆಯಸ್ಸಿನಲ್ಲಿ ನಾನು ಕಣ್ಣಿಲ್ಲದೆ ಕುರುಡನಾಗಿದ್ದೆ, ನೀನು ಕಣ್ಣಿದ್ದು ಕುರುಡನಾಗಿದ್ದೆ. ಇನ್ನಾದರೂ ಕಣ್ತೆರೆ ನೋಡು, ಸತ್ಯ ಧರ್ಮಗಳನ್ನ ಯಾವತ್ತೂ ಯಾರೂ ಸೋಲ್ಸಕ್ಕಾಗಲ್ಲ. ಹಾಗಾದ್ರೆ ನಾನು ಕೈ ಕೊಡ್ತೀನಿ. ಕೈ ಕೊಡು ಗೋಪಣ್ಣ, ಕೈ ಕೊಟ್ಟೆ. ಹಾಗಾದ್ರೆ ನಾನು ಕೈ ಕೊಡ್ತೀನಿ. ಎಲ್ಲಿಂದು ಕೈ ಕೊಡು. ಯಾವ ಕೈ? ನಾವು ಕೈ ಕೊಟ್ಟು. ನಾವೆಲ್ಲ ಕೈ ಕೊಟ್ಟದನ್ನ ದಾಸನವ್ರು ಕಣ್ ತೆರೆದು ನೋಡ್ಲಿ. ನಾನೇನೋ ಕಣ್ಣು ತರದು ನೋಡಿದೆ, ನನ್ನಂತವ್ರ ನನ್ನ ಗತಿನ ಕಣ್ಣು ತರದು ನೋಡ್ಕೊಂಡಿರ್ಲಿ. ಒಟ್ಟಿನಲ್ಲಿ ಎಲ್ಲ ಒಳ್ಳೇದಕ್ಕೆ.